ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ನಮಿಸುತ್ತ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ನಮಿಸುತ್ತ, ಪ್ರಿಯ ಆತ್ಮಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಶರೀರವೆಂಬ ನಿರಾಶಾರಣ್ಯದಲ್ಲಿ, ಅಂತಃಕರಣವೆಂಬ ಗುರುಕುಲದಲ್ಲಿ ಬುದ್ಧಿರೂಪಿಯಾದ ಗುರುಗಳು ಮನೋರೂಪಿಯಾದ ಶಿಷ್ಯನಿಗೆ ಉಪದೇಶದ ಉಪಸಂಹಾರ ಮಾಡುತ್ತಾ ಜೀವನ್ಮುಕ್ತನಾದ ಲಕ್ಷಣಗಳನ್ನು ಕೇಳಿದ ಮೇಲೆ ಗುರುಗಳು ಇನ್ನೂ ಪ್ರಾರಬ್ಧೋಷದಿಂದ ಇರತಕ್ಕಂತಹ ಜೀವಿಗೆ ಯಾವ ರೀತಿ ಇರುತ್ತೆ ಅಂದರೆ, ಬ್ರಹ್ಮಾತ್ಮೈಕ್ಯ ಭಾವದಲ್ಲಿದ್ದರೂ ಅಂದರೆ ಬ್ರಹ್ಮಜ್ಞಾನಿಯಾದರೂ ಪ್ರಾರಬ್ಧವಶಾತ್ ಕರ್ಮಕ ಪ್ರಾರಬ್ಧವಶಾತ್ ಅಂದರೆ ಕರ್ಮದ ಕಾರಣದಿಂದ ಅಂತಷ್ಟೆ, ಕರ್ಮದ ಕಾರಣದಿಂದ ಈ ಜಗತ್ತಿನಲ್ಲಿ ಇನ್ನೂ ಸ್ವಲ್ಪ ದಿವಸ ವಾಸ್ತವ್ಯ ಅಂದರೆ ಈ ಶರೀರದಲ್ಲಿ ಇನ್ನೂ ವಾಸ್ತವ್ಯ ಇರಬೇಕಾದರೆ ಆ ಬ್ರಹ್ಮಜ್ಞಾನಿಯನ್ನು ಬೇರೆಯವರು ಅಂದರೆ ಯಾರು ಇದರಲ್ಲಿ ಸಂಸಾರದಲ್ಲಿದ್ದಾರೋ ಅವರು ಅವನನ್ನು ಹೇಗೆ ನೋಡ್ತಾರೆ ಅಂತ ಹೇಳ್ತಾ ಇದ್ರು. ಅಂದರೆ ಅದರಲ್ಲಿ ಇರತಕ್ಕಂಥ ಕಾಣತಕ್ಕಂಥ ಲಕ್ಷಣಗಳನ್ನು ಜನರ ದೃಷ್ಟಿಯಲ್ಲಿ ಅವಲಕ್ಷಣ ಒಂಬಂತೆ ಕಾಣತಕ್ಕಂಥ ವಿಚಾರಗಳನ್ನು ಹೇಳ್ತಾ ಇದ್ರು. ಆದರೂ ಕೂಡ ಬ್ರಹ್ಮಜ್ಞಾನಿಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬ್ರಹ್ಮಜ್ಞಾನವೇ ಸದಾ ತದೆಯಲ್ಲಿರುತ್ತದೆ, ಅದೇ ಅವನಾಗಿ ಬಿಟ್ಟಿರುತ್ತಾನೆ. ಅದರಿಂದ ಇಲ್ಲಿ ಆತ್ಮಜ್ಞಾನಿ ತನ್ನನ್ನು ತಾನು ತಿಳಿದವನು ಅಥವಾ ಅಕಸ್ಮಾತ್ ಪರಮಾತ್ಮಜ್ಞಾನಿ ಅಥವಾ ತತ್ವಜ್ಞಾನಿ ಅಂತಂದರೆ ಅದರ ಬಗ್ಗೆ ತಿಳಿದವನು. ಆದರೆ ಬ್ರಹ್ಮಜ್ಞಾನಿ ಅಂದ್ರೆ ಹಾಗಲ್ಲ, ಅವನೇ ಆಗಿಬಿಟ್ಟಿರುವವನು, ಅದು ಅವನೇ ಆಗಿಬಿಟ್ಟಿರುವವನು ಬ್ರಹ್ಮಜ್ಞಾನಿ. ಆ ಸ್ಥಾಯಿ ಭಾವದಲ್ಲಿ ನಿಲ್ಲೋದು ಕಷ್ಟ ಇದೆ, ಆದರೆ ಪರಿಪೂರ್ಣ ಸನ್ಯಾಸ ಅನ್ನತಕ್ಕಂಥದ್ದೇನಿದೆ ಅದು ಬ್ರಹ್ಮಜ್ಞಾನಿ. ಇಲ್ಲೇ ನಾವು ಆತ್ಮಜ್ಞಾನಿ ತತ್ವಜ್ಞಾನಿ ಪಂಡಿತ ಅವನಿರ್ತಕ್ಕಂಥ ಪ್ರಬೋಧಕ ಅವನು ಭಾಳ ಇದಾಗಿದ್ದಾನೆ ಅಂತ ಏನೇನಿದೆ ಅದೆಲ್ಲವೂ ಕೂಡ ನಾವು ಹೇಳಬಹುದು. ಅದೆಲ್ಲವೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು. ಸೊ ವಿಚಾರವೇ ಇಲ್ಲದೆ ವಿಚಾರಕ್ಕೂ ಕಾರಣವಾಗಿರುವ ಯಾವುದಿದೆಯೋ ಅದರಲ್ಲಿ ವಿಚಾರಣೆ ಮಾಡುವ ಯಾವ ಅಂಶವೂ ಇರುವುದಿಲ್ಲ. ಆದ್ದರಿಂದ ನಾವಿಲ್ಲಿ ಕೂಲಂಕುಷವಾಗಿ ನೋಡಬೇಕಾದರೆ ಪ್ರಬಲವಾಗಿ ನಾವು ಇಲ್ಲಿ ಪ್ರತಿಪಾದನೆ ಮಾಡಬೇಕಾಗಿರುವುದು ಸತ್ಯವನ್ನು ದರ್ಶನ ಮಾಡೋದು ಹೇಗೆ ಅಂತ. ಸತ್ಯವನ್ನು ದರ್ಶನ ಮಾಡುವುದು ಅಂತಂದರೆ ಸತ್ಯದ ಬಗ್ಗೆ ತಿಳಿಯುವುದಲ್ಲ, ಸತ್ಯದ ಬಗ್ಗೆ ಹೇಳುವುದಲ್ಲ, ಸತ್ಯದ ಬಗ್ಗೆ ಕೇಳುವುದಲ್ಲ, ಸತ್ಯವೇ ಆಗಿರುವುದು. ಆಗಿರುವುದರಿಂದ ನಾನೇ ಅದನ್ನು ಕೊಡುವಾಗ ಸತ್ಸ್ವರೂಪ ಅಂದರೆ ಅದೇ ಅರ್ಥ. ಅದರಿಂದ ಇಲ್ಲಿ ಮೆಲ್ಲ ಮೆಲ್ಲಿಗೆ ಒಂದಷ್ಟು ಸತ್ಯದ ಬಗ್ಗೆ ಮಾತಾಡುತ್ತಾ ನಾವು ಇವತ್ತಿನ ಈ ಶ್ಲೋಕಗಳನ್ನು ನೋಡಬೇಕು. ಆವಾಗ ಇನ್ನಷ್ಟು ಈ ಜನಗಳು ಅಥವಾ ಬೇರೆಯವರು ಬ್ರಹ್ಮಜ್ಞಾನಿಯನ್ನು ಏನೇನಾಗಿ ಯಾವ ಯಾವ ವಿಕಾರಗಳಲ್ಲಿ ಅವನನ್ನು ಕಾಣುತ್ತಾರೆ, ಅವನ ಬಗ್ಗೆ ಅವರು ಯಾವ ದೃಷ್ಟಿಯಿಂದ ನೋಡುತ್ತಾರೆ, ಅಥವಾ ಲೋಕ ಹೇಗೆ ನಡೆದುಕೊಳ್ಳುತ್ತದೆ, ಹಾಗಿದ್ದರೂ ಅವನು ಬ್ರಹ್ಮಜ್ಞಾನಿಯೇ ಆಗಿರುತ್ತಾನೆ ಅನ್ನುವುದನ್ನು ನಮಗೆ ಮಾಹಿತಿಗಾಗಿ ಕೊಟ್ಟಿದ್ದಾರೆ. ಯಾಕೆಂದರೆ ಅದನ್ನೇ ನೀವೇನಾದರೂ ಬೇರೆ ಥರ ತಿಳ್ಕೊಂಬಿಟ್ಟು ಹಾಗೆ ಆಗಬೇಕೇನೋ ನಾವು ಅಥವಾ ಹಾಗಿದ್ದರೆ ಬ್ರಹ್ಮಜ್ಞಾನ ಏನೇನೋ ಅಂತ ಅಂದ್ಕೊಂಬಿಡೋದು ತಪ್ಪಾಗತ್ತೆ. ಅದಲ್ವ, ಆ ಥರದವ್ರು ತುಂಬ ಜನ ಕಾಣ್ತಾರೆ, ಆದರೆ ಅವರು ಬ್ರಹ್ಮಜ್ಞಾನಿಗಳೇನಾಗಿರಲ್ಲ. ಅದಲ್ವ, ಬ್ರಹ್ಮಜ್ಞಾನಿಗಳಾದವರು ಹಾಗೆಲ್ಲ ಏನು ಕಾಣುವುದು ಇಲ್ಲ, ಕಾಣಬೇಕೆಂದೇನು ಇರುವುದಿಲ್ಲ. ಅದರಿಂದ ಇಲ್ಲಿ ಸತ್ಯವನ್ನು ಶೋಧನೆ ಮಾಡುತ್ತಾ ಮಾಡುತ್ತಾ ಸತ್ಯದಲ್ಲಿ ಯಾವ ಶೋಧನೆಯೂ ಇಲ್ಲ, ಆದರೆ ಎಲ್ಲ ಶೋಧನೆಗೂ ಸತ್ಯದ ಅವಶ್ಯಕತೆ ಇದೆ ಅನ್ನೋದು ನಮ್ಮ ತಲೆಗೆ ಬರಬೇಕು. ಅದರಿಂದ ಇದು ಸತ್ಯ ದರ್ಶನ ವಿಚಾರ. ಸೊ ಇದು ರೂಪ ನಾಮ ಎಲ್ಲಗಳನ್ನು ಕಳೆದುಕೊಂಡ ಮೇಲೆ ಯಾವುದು ಅಧಿಷ್ಠಾನ ಇದೆಯೋ ಅದರ ವಿಚಾರ. ಮಿಥ್ಯಾರೋಪದ ಅಧ್ಯಾರೋಪದ ಪ್ರತೀತಿಯ ಎಲ್ಲ ವಿಚಾರಗಳು ಯಾವುದರಲ್ಲಿ ಒಂದಾಗಿ ಬಿಡುತ್ತದೋ ಅದು ಕೇವಲ ಸತ್ಯ ಮಾತ್ರ. ಅದಕ್ಕೋಸ್ಕರನೇ ಸದೇಕಂ ವಿಪ್ರಂ ಬಹುಧಾ ವದಂತಿ ಅಂತ ಇರೋದು. ಅದರಿಂದ ಈ ಮುಂದಿನ ಏನು ಇವತ್ತಿನ ಶ್ಲೋಕಗಳಲ್ಲಿ ಏನು ಕಾಣ್ತೀವಿ ನಾವು ಅದನ್ನು ಪರಿಪೂರ್ಣವಾಗಿ ಸತ್ಯದ ದೃಷ್ಟಿಯಿಂದಲೇ ನೋಡತಕ್ಕದ್ದು ಅದು ಹೇಗೆ ಅನ್ನೋದು ನೋಡೋಣ. ಇವತ್ತಿನ ಶ್ಲೋಕದಲ್ಲಿ ಗುರುಗಳು ಏನು ಹೇಳ್ತಾರೆ ನೋಡೋಣ. 541 ಕ್ವಚಿನ್ ಮೂಢೋ ವಿದ್ವಾನ್ ಕ್ವಚಿದಪಿ ಮಹಾರಾಜ ವಿಭವಃ ಕ್ವಚಿದ್ ಭ್ರಾಂತಃ ಸೌಮ್ಯಃ ಕ್ವಚಿದ ಜಗರಾಚರ ಕಲಿತಃ ಕ್ವಚಿದ ಜಗರಾಚರ ಕ್ವಚಿತ್ ಪಾತ್ರೀಭೂತಃ ಕ್ವಚಿದ ವಮತಃ ಕ್ವಾಪ್ಯ ವಿಹಿತಃ
ಚರತ್ಯೇವಂ ಪ್ರಾಜ್ಞಃ ಸತತ ಪರಮಾನಂದ ಸುಖಿತಃ ಕ್ವಚಿನ್ಮೂಢೋ ವಿದ್ವಾನ್ ಕ್ವಚಿದಪಿ ಮಹಾರಾಜ ವಿಭವಃ ಕ್ವಚಿದ್ರಾಂತಃ ಸೌಮ್ಯಃ ಕ್ವಚಿದಜಗರಾಚರ ಕಲಿತಃ ಕ್ವಚಿತ್ ಪಾತ್ರೀಭೂತಃ ಕ್ವಚಿದವಮತಃ ಕ್ವಾಪ್ಯ ವಿದಿತಃ ಚರತ್ಯೇವಂ ಪ್ರಾಜ್ಞಃ ಸತತ ಪರಮಾನಂದ ಸುಖಿತಃ ಇದು ಯಾರಿಗೋ ಒಪ್ಪಿಸೋದಕ್ಕೋ ಅಥವಾ ಯಾರನ್ನಾರು ಪ್ರೀತಿಯಿಂದ ಅಥವಾ ಅವರನ್ನು ಖುಷಿಪಡಿಸುವುದಕ್ಕೋ ಇರುವಂಥ ವಿಚಾರ ಅಲ್ಲ ಇದು. ಅದರಿಂದ ಇದು ಲೌಕಿಕದಲ್ಲಿ ಇರುವ ಪ್ರಾಪ್ತವಾಗುವ ಅಪ್ರಾಪ್ತವಾಗುವ ವಿಷಯದ ಹಾಗಲ್ಲ. ಅದರಿಂದ ಇದರಲ್ಲಿ ಯಾವುದೇ ವಿಷಯದ ಸಂಘ ಇರೋದಿಲ್ಲ. ಅಂದರೆ ಇದು ಪರಿಪೂರ್ಣವಾದಂಥ ಕೇವಲ ಜ್ಞಾನವಾಗಿರುತ್ತೆ. ಕೇವಲ ಜ್ಞಾನ, ಕೇವಲ ಸತ್ಯ, ಕೇವಲ ಅಖಂಡ ಮಾತ್ರಂ, ಕೇವಲ ಬ್ರಹ್ಮ. ಸೊ ಆ ಬ್ರಹ್ಮ ಅನ್ನೋದು ತತ್ವವಾಗಿದೆ, ತತ್ ಆಗಿದೆ. ತತ್ವನೂ ಅಲ್ಲ ಇದು, ಏನಿದು ಏತದ್ವೈ ತತ್, ತತ್ ಆಗಿದೆ, ಅದು ಸತ್ ಆಗಿದೆ. ಅದೇ ಅವನಾಗಿ ಬಿಟ್ಟಿದ್ದಾನೆ. ಅವನಾಗಿ ಬಿಟ್ಟಿದ್ದಾನೆ ಅಂದರೆ ಕೇವಲ ತತ್ವವೇ ಆಗಿದ್ದಾನೆ ಅಂತ. ಎಲ್ಲದಕ್ಕೂ ಯಾವುದು ಮೂಲವೋ, ಯಾವುದು ಆಧಾರವೋ, ಯಾವುದು ಆಶ್ರಯವೋ, ಯಾವುದು ಇಲ್ಲದಿದ್ದರೆ ಏನು ಆಗುವುದೇ ಇಲ್ಲವೋ, ಅದು ಯಾವಾಗಲೂ ಕೂಡ ಏಕರಾತಿಯಾಗ ಇರುತ್ತದೆ ಅನ್ನುವುದು ಆ ಲಕ್ಷಣ, ಬ್ರಹ್ಮದ ಲಕ್ಷಣ ಅದು. ಅದರಿಂದ ಬ್ರಹ್ಮದ ಲಕ್ಷಣಗಳನ್ನು ಹಿಡಿದು ಬ್ರಹ್ಮದ ಜ್ಞಾನವನ್ನು ತಿಳಿದುಕೊಳ್ಳಬಹುದು. ಆದರೆ ಬ್ರಹ್ಮವೇ ಆಗಿಬಿಡುವುದರಿಂದ ಆ ಲಕ್ಷಣಗಳೆಲ್ಲವೂ ಕಳಚಿ ಹೋಗಿಬಿಡುತ್ತದೆ. ಅದು ಬ್ರಹ್ಮಜ್ಞಾನಿಯಾದವನು ಈ ಜಗತ್ತಿನಲ್ಲಿ ಇರತಕ್ಕಂಥ ವಿಚಾರ. ತದನಂತರವೂ ಪ್ರಾರಬ್ಧೋಶಾತ್ ಕರ್ಮ ಇರುತ್ತೆ, ಆ ಇದ್ದರೆ ಹೇಗೆ ಅನ್ನೋದು ಮಾತ್ರ ವರ್ಣನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಇವನು ಹೇಗೆ ಬೇರೆಯವರ ದೃಷ್ಟಿಯಲ್ಲಿ ಹೇಗೆ ಕಾಣ್ತಾ ಇರ್ತಾನೆ, ಬೇರೆಯವರೆಲ್ಲ ಹೇಗೆ ನೋಡ್ತಾ ಇರ್ತಾರೆ ಇವನ್ನ ಅಂತ. ಅದಲ್ವಾ, ಅಂದರೆ ಸಂಪೂರ್ಣ ಸನ್ಯಾಸತ್ವವನ್ನು ತೆಗೆದುಕೊಂಡವನಿಗೆ ಸನ್ಯಾಸ ಹೀಗೆ ಕಾಣಬೇಕು ಎಂಬ ಯಾವುದು ರೂಪರೇಷೆಗಳು ನಮ್ಮ ತಲೆಯಲ್ಲಿದೆಯೋ ಅದು ಅವನಾಗಿರುವುದಿಲ್ಲ. ಅದಲ್ವಾ, ಸನ್ಯಾಸಿಗಳೆಲ್ಲ ಬ್ರಹ್ಮಜ್ಞಾನಿಗಳಲ್ಲ. ಏನೇಳಿ? ಹಾಂ, ಕರ್ಮಯೋಗಿಗಳೆಲ್ಲ ಬ್ರಹ್ಮಜ್ಞಾನಿಗಳಲ್ಲ. ಆದರೆ ಕರ್ಮಯೋಗವು, ಧ್ಯಾನಯೋಗವು, ಸನ್ಯಾಸಯೋಗವು ಬ್ರಹ್ಮಜ್ಞಾನವನ್ನು ಕೊಡುತ್ತದೆ. ಬ್ರಹ್ಮವೇ ಅವನಾಗಿ ಬಿಟ್ಟಿದ್ದಾಗ, ಬ್ರಹ್ಮಾತ್ಮಕ್ಕೆ ಜ್ಞಾನದಲ್ಲಿ ಏಕತ್ವ ಇರುವುದು ಯಾವುದಿದೆಯೋ ಅದರಲ್ಲಿ ಇರತಕ್ಕಂಥದ್ದು ಪರಿಪೂರ್ಣವಾದ ಬ್ರಹ್ಮಜ್ಞಾನಿ, ಬ್ರಹ್ಮಜ್ಞಾನ. ತದನಂತರವೂ ವ್ಯವಹಾರದಲ್ಲಿದ್ದರೆ ಬ್ರಹ್ಮಜ್ಞಾನಿಗಳು ವ್ಯವಹಾರಿಯಂತೆ ಕಾಣುತ್ತಾರೆ. ಯಾವ ವೇಷದಲ್ಲೋ, ಯಾವ ಕಾಲದಲ್ಲೋ, ಯಾವ ರೀತಿಯಲ್ಲೋ ಬೇರೆಯವರಿಗೆ ಅವರಂತೆ ಸಂಸಾರಿ ಅಂತ ಕೂಡ ಕಾಣ್ತಾ ಇರ್ತಾರೆ. ಉದಾಹರಣೆಗೆ ನಮ್ಮ ಶಿವಕುಮಾರ ಸ್ವಾಮಿಗಳಿದ್ದಾರೆ, ಅಥವಾ ನಿಜವಾಗಲೂ ಶೃಂಗೇರಿ ಸ್ವಾಮಿಗಳಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ಬ್ರಹ್ಮಜ್ಞಾನ ಇದ್ದರೂ ಪ್ರಾರಬ್ಧವಶಾತ್ ಆವಾಗ ಕರ್ಮಗಳನ್ನು ಅವರು ಮಾಡಬೇಕಾಗಿರುತ್ತೆ. ಈ ಥರ ಬೇಕಾಷ್ಟು ನಮ್ಮ ದೇಶದಲ್ಲಿದ್ದಾರೆ, ಸಂಸಾರದಲ್ಲೂ ಇರ್ತಾರೆ ಅವರು. ಆದರೆ ಅವರು ಬ್ರಹ್ಮಜ್ಞಾನಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಬ್ರಹ್ಮಜ್ಞಾನಿಗೆ ಇದಂ ಇತ್ತಮ್ ಅಂತ ಯಾವುದೋ ಒಂದು ರೂಪರೇಷೆಗಳು ಇರೋದಿಲ್ಲ. ಅವರು ಏನು ಬೇಕಾದ್ರೂ ಆಗ್ಬೋದು. ಹೇಗೆಂದರೆ ಉದಾಹರಣೆಗೆ ನೋಡಿ, ಭಗವಾನ್ ಅನ್ನೋ ಪದ ಇದೆ. ಭಗವಾನ್ ಅನ್ನೋ ಪದ ಇದೆ ಅಂದರೆ ಏನರ್ಥ? ಪರಮಾತ್ಮ, ಭಗವಂತ, ಅಥವಾ ಅವತಾರದಲ್ಲಿರ್ತಕ್ಕಂಥ ಶ್ರೀಕೃಷ್ಣ, ಶ್ರೀರಾಮ, ಅಥವಾ ಮಹಾತ್ಮರಾಗಿರ್ತಕ್ಕಂಥ ನಾರದರು, ವ್ಯಾಸರು, ಇಲ್ಲ ಕಶ್ಯಪರು, ಮುಂದಕ್ಕೆ ಬಂದಂಥ ಬೇಕಾಷ್ಟು ಇವರೆಲ್ಲರೂ ಕೂಡ, ಮತ್ತು ಆಚಾರ್ಯತರಿವರು ಎಲ್ಲರೂ ಕೂಡ ಭಗವಾನ್ ಅಂತ ಪದ ಇದೆ. ಅದಲ್ವಾ, ಈ ಭಗವಾನ್ ಅನ್ನೋದೇನಿದೆ ಅಂದರೆ ಇದು ವಾಸ್ತವದಾಗಿ ನಾರಾಯಣನ, ಪರಮಾತ್ಮನ ಪರಿಪೂರ್ಣವಾದ ಜ್ಞಾನ ಅಂಶವೇ ಆಗಿರುವುದರಿಂದ ಈ ರೀತಿ ಇರುತ್ತದೆ. ಇವರಿಗೆ ದ್ವಾರದ ಅವಶ್ಯಕತೆ ಇಲ್ಲ. ನೋಡಿ, ಉದಾಹರಣೆ ನಾರದರು, ನಾರದರು ಮಹಾಭಕ್ತರೇ ತಾನೆ. ಆದರೆ ನಾರದರು ಎಲ್ಲಿಂದಲೋ ಬಂದು ನೀವು ಬಾಗಿಲನ್ನು ತಟ್ಟಿ, ಕಾಲಿಂಗ್ ಬೆಲ್ ಒತ್ತಿ ಆಮೇಲೆ ಒಳಗೆ ಬರಬೇಕಾದದ್ದಿಲ್ಲ ಅವರಿಗೆ. ಹಾಂ, ಎಲ್ಲಿಗೆ ಯಾವಾಗ ಬೇಕಾದರೂ ಅವರು ಪ್ರತ್ಯಕ್ಷವಾಗುತ್ತಾರೆ, ಅದೃಶ್ಯವಾಗುತ್ತಾರೆ ಎಲ್ಲ ದೇವತೆಗಳಂತೆ. ಹೌದಲ್ವ, ವೇದವ್ಯಾಸರು ಹಾಗೆ ಇದ್ದದ್ದು, ಶಂಕರ ಭಗವತ್ಪಾದರಿಗೂ ಅದು ಇತ್ತಂತ ಕಾಣುತ್ತೆ.
ಬಹುಶಃ ಆಗಿತ್ತೇನೋ, ಈ ಜಗತ್ತಲ್ಲಿ ಹೆಚ್ಚು ಪ್ರದರ್ಶನ ಏನು ಮಾಡಲಿಲ್ಲ ಅವರು. ಯಾಕೆಂದ್ರೆ ತಾಯಿ ನೆನೆದಾಗ ತಕ್ಷಣ ಬರಬೇಕಾದ್ರೆ ಅದು ಎಲ್ಲಿಂದಲೋ ಬಂದು ಬಾಗಲ ತಟ್ಟ ಒಳಗಡೆ ಬರೋ ಥರ ಅಲ್ಲ, ಅದು ತಕ್ಷಣವೇ ಪ್ರತ್ಯಕ್ಷ ಆಗಬೇಕು. ಆದರೆ ಜನಮಾನಸದಲ್ಲಿ ಕಲಿಯುಗಕ್ಕೆ ಹೊಂದುವಂತೆ ಬದುಕಬೇಕಾದ್ದರಿಂದ ಆ ಭಗವತ್ಪಾದರು, ಶ್ರೀ ಶಂಕರ ಭಗವತ್ಪಾದರು ಮನುಷ್ಯರಂತೆಯೇ ಬಂದಂತಾಯಿತು. ಆದರೆ ಆ ಕ್ಷಣದಲ್ಲಿ ಬಂದಿದ್ರು ಅನ್ನೋದು ನಮಗೆ ಅಲ್ಲಿ ಅವರ ಚರಿತ್ರೆಯಲ್ಲಿ ಸಿಗತಕ್ಕಂಥ ಮಾಹಿತಿ. ಅದು ಹೌದೋ ಅದು ಅಂತ ನಮಗೆ ಚರ್ಚೆಗೆ ಬೇಕಾದದ್ದಲ್ಲ ವಿಷಯ. ಆದರೆ ಈ ಮನುಷ್ಯನಿಗೆ, ಈ ಸಾಧಕನಿಗೆ, ಯಾರು ಗರ್ಭಜನೋ ಇವನಿಗೆ ದ್ವಾರದ ಅವಶ್ಯಕತೆ ಇದೆ. ಹೌದಲ್ವಾ? ನಾವೆಲ್ಲೋ ಪ್ರತ್ಯಕ್ಷ ಆಗೋಕ್ಕಾಗಲ್ಲ, ನಮಗೆ ಪ್ರತ್ಯಕ್ಷ ಆಗೋಕ್ಕೂ ಆಗಲ್ಲ. ಅದರಿಂದ ಅವ್ರಿಗೆ ನಮಗೆ ತಕ್ಷಣಕ್ಕೆ ಅದೃಶ್ಯ ಆಗೋಕ್ಕೂ ಆಗಲ್ಲ. ಏನು ದ್ವಾರ ಅದೇ? ಇವನು ಅದನ್ನು ಪಡೆಯುವಂಥ, ಅದು ಹತ್ತಿರಕ್ಕೆ ಹೋಗತಕ್ಕಂಥ ವಿಚಾರದಲ್ಲಿ ಇವನಿಗೆ ಕರ್ಮದ್ವಾರ, ಜ್ಞಾನದ್ವಾರ, ಭಕ್ತಿದ್ವಾರ, ಜ್ಞಾನದಿಂದ ಹೋಗತಕ್ಕಂಥ ಮೋಕ್ಷ ಸನ್ಯಾಸದ್ವಾರ, ಸನ್ಯಾಸಿ ದ್ವಾರ, ಯೋಗದ್ವಾರ, ಇದೆಲ್ಲ ದ್ವಾರ ಬಾಗಿಲುಗಳು. ಅದರ ಮೂಲಕ ಅವನು ಅಲ್ಲಿರ್ತಕ್ಕಂಥ ಪರಿಪೂರ್ಣವಾದಂಥ ಬ್ರಹ್ಮಜ್ಞಾನವನ್ನು ಪಡೆಯಬಹುದು, ಆ ಪೀಠಕ್ಕೆ ಹೋಗಬಹುದು, ಅದಾಗಿ ಬಿಡುವುದು, ಅದಲ್ಲಿದ್ದ ಬಿಡುವುದು. ಆದರೂ ಪ್ರಾರಬ್ಧವಶಾತ್ ಅಂತ ಹೇಳಿರೋದು ಈ ಭಗವಂತ, ಈ ಪೂರ್ಣ ಸನ್ಯಾಸ ಭಾವದಲ್ಲಿರುವವರಿಗಲ್ಲ. ಆದ್ದರಿಂದ ಅವರು ಹಾಗಿರುವಾಗ ಬೇರೆಯವರಿಗೆ ಅದರಂತೆ ಕಾಣುತ್ತದೆ. ಅರ್ಥ ಇಲ್ವಾ? ಅವರಿಗೆ ದೂರದೃಷ್ಟಿಯ ಜೊತೆಗೆ ಅದೃಶ್ಯವಾದದ್ದು ಕೂಡ ದೃಶ್ಯದಂತೆ ಕಾಣತಕ್ಕಂಥ ಒಂದು ಪರಮ ಅವಕಾಶ, ಪರಮವಾಗಿರುವ ದೂರದೃಷ್ಟಿ ಅಥವಾ ಅಂತರ್ದೃಷ್ಟಿ, ಅದು ಏನು ಬೇಕಾದ್ರೂ ಇರುತ್ತೆ ಅವರಿಗೆ. ಈಗಲೂ ನಾವು ನಮ್ಮ ಹಿಮಾಲಯದಲ್ಲಿ ಅಥವಾ ಬೇರೆ ಬೇರೆ ಪ್ರದೇಶಗಳಲ್ಲಿ ಅಂಥ ಮಹನೀಯರನ್ನು, ಮಹಾತ್ಮರನ್ನು ಕಾಣಬಹುದು, ನೋಡಬಹುದು. ಅದೇ ಅಲ್ವಾ? ಆದ್ದರಿಂದ ಇವರಿಗೆಲ್ಲನೂ ಕೂಡ ಯಾವುದಾದರೂ ಸಾಧನೆಯ ಮೂಲಕ, ಸಾಧಕದ ಮೂಲಕ ಅದನ್ನು ನಾವು ಪರಮವಾಗಿ ಹೋಗಬಹುದು. ಅಂದರೆ ಒಂದು ಅಂಶವನ್ನು ಇಟ್ಟುಕೊಂಡು ಅಂಶಿಯನ್ನು ಅರಿಯುವುದಕ್ಕೆ ಬೇಕಾಗಿರುವ ಸೋಪಾನಗಳು ಈ ಮಾನವ ಜನ್ಮ, ಮಾನವ ಬುದ್ಧಿ, ಆ ಯೋಗ, ತ್ಯಾಗ ಇದೆಲ್ಲ ಇದೆಯಲ್ಲ, ಅದೆಲ್ಲವೂ ಕೂಡ ಇದಕ್ಕೆ ಕೇವಲ ಸಾಧನಗಳು ಮಾತ್ರ. ಈ ಸಾಧನಗಳೆಲ್ಲವೂ ಕೂಡ ತನ್ನಮ್ಮ ತಮ್ಮನ್ನು ತಾವು ಕಳೆದುಕೊಂಡು ಸಾಧ್ಯದ ಜೊತೆಯಲ್ಲಿ ಸಿದ್ಧಿಯ ಜೊತೆಗೆ ಒಂದಾಗಿ ಬಿಡುತ್ತದೆ. ಆ ಸಿದ್ಧಿಯೇ ಬ್ರಹ್ಮವಸ್ತು. ಆ ಬ್ರಹ್ಮವಸ್ತುವಿಗೆ ಯಾವುದೇ ನಿರ್ದಿಷ್ಟವಾದ ಆಕಾರವಾಗಲಿ ನಾಮವಾಗಲಿ ಇದಾವುದು ಇರುವುದಿಲ್ಲ, ಅದೆಲ್ಲವೂ ಪ್ರತೀತಿ. ಆದ್ದರಿಂದ ಅಧಿಷ್ಠಾನವಾಗಿರುವ ಬ್ರಹ್ಮ ತತ್ವ ಏನಿದೆ, ಆ ಬ್ರಹ್ಮ ತತ್ವ ಏನಿದೆ, ಆ ಬ್ರಹ್ಮ ತತ್ವವನ್ನು ಪರಿಪೂರ್ಣವಾಗಿ ತಾನೇ ಆಗಿರುವನು ಯಾವನೋ ಅವನು ಬ್ರಹ್ಮಜ್ಞಾನಿ. ಅವನಿಗೆ ಈ ಲೋಕದ ಜನ ಆವಾಗಿದ್ದಾಗಲೂ ಹೇಗೆ ನೋಡ್ತಾರೆ, ಆ ಪದಗಳ ಅರ್ಥವನ್ನು ನೋಡಿ. ಸತತ ಪರಮಾನಂದ ಸುಖಿತ, ನಿರಂತರವೂ ಪರಮಾನಂದ ಸುಖವುಳ್ಳ ಪ್ರಾಜ್ಞಃ ಬ್ರಹ್ಮವಿದನು, ಕ್ವಚಿತ್ ಕೆಲವು ವೇಳೆ ಮೂಢಃ ಮೂಢನಂತೆ, ಕ್ವಚಿದಪಿ ವಿದ್ವಾನ್ ವಿದ್ವಾಂಸನಂತೆ, ಮಹಾರಾಜ ವಿಭವ ಮಹಾರಾಜ ವೈಭವದಿಂದ ಮೆರೆಯುವಂತೆ, ಕ್ವಚಿತ್ ಭ್ರಾಂತಃ ಭ್ರಾಂತನಂತೆ, ಕ್ವಚಿತ್ ಸೌಮ್ಯ ಸೌಮ್ಯನಂತೆ, ಅಜಗರ ಆಚಾರ ಕಲಿತ ಅಜಗರ ವೃತ್ತಿಯಿಂದ ಕೂಡಿದವನಾಗಿ, ಕ್ವಚಿತ್ ಪಾತ್ರೀಭೂತ ಸತ್ಪಾತ್ರನಾಗಿ, ಕ್ವಚಿತ್ ಅವಮತ ಅವಮಾನಿತನಾಗಿ, ಕ್ವ ಅಪಿ ಎಲ್ಲಿಯೂ ಎಲ್ಲಿಯೋ ಅವಿದಿತ ತಿಳಿಯಲ್ಪಡದವನಾಗಿ, ಏವಂ ಹೀಗೆ ಚರತಿ ಸಂಚರಿಸುತ್ತಾನೆ. ನೋಡಿದ್ರಾ? ಅಂದ್ರೆ ಅರ್ಥ ಏನಿದೆ, ಇವನಿಗೆ ಯಾರಾದರೂ ನಂಗೆ ಅವಮಾನ ಮಾಡಿದ್ರು, ಯಾರು ಸನ್ಮಾನ ಮಾಡಿದ್ರು, ಏನೋ ಹೊಗಳಿದ್ರು ಮಾಡಿದ್ರು, ಬಹುಮಾನ ಕೊಟ್ಟರು, ಕೀರ್ತಿ ಬಂತು, ಯಶಸ್ಸು ಬಂತು, ಐಶ್ವರ್ಯ ಬಂತು, ಇದಾವುದೇ ವಿಚಾರಗಳು ಇರುವುದಿಲ್ಲ. ಇರುವುದಿಲ್ಲ ಅಂದರೆ ಅವನ ಮನಸ್ಸಿನಲ್ಲಿ ಅದಕ್ಕಿರತಕ್ಕಂಥ ಯಾವುದೇ ಅಂಟಿಲ್ಲ. ಯಾಕೆಂದರೆ ಇಲ್ಲಿ ಅಹಂ ಮತ್ತು ಮಮ ಇರುವುದಿಲ್ಲ. ಅಂದರೆ ಏನಾಯಿತು, ಅಂತಃಕರಣ ವೃತ್ತಿ ಏನೂ ಇಲ್ಲ. ಅಂತಃಕರಣ ವೃತ್ತಿ ಅಂದರೆ ಅಂತಃಕರಣ ವೃತ್ತಿಗೆ ಮಾನುಷ್ಯ ಭಾವದಲ್ಲಿ ನಾವು ಕೊಡುವ ಸಾಂಸಾರಿಕ ಅಭಿಪ್ರಾಯಗಳ ಏನು ಧೋರಣೆ ಇದೆ, ಅದರ ವಿಜೃಂಭಣೆ ಇದೆ, ಅದು ಬ್ರಹ್ಮಜ್ಞಾನಿಯಲ್ಲಿ ಇರುವುದಿಲ್ಲ. ಅದಕ್ಕೋಸ್ಕರನೇ ಬ್ರಹ್ಮಜ್ಞಾನಿಯಾದವನು ಈಗ ನೋಡಿ, ಮೊದಲನೇ ಯಾವಾಗಲೂ ಅವನ ಮುಖ್ಯ ಲಕ್ಷಣ ಏನು, ಪರಮಾನಂದ ಸ್ಥಾಯಿಯಲ್ಲಿರ್ತಾನೆ. ಪರಮಾನಂದ ಸುಖಿತ ನೋಡಿ, ಅಂದರೆ ಯಾವುದಾದರೂ ಬೇರೆ ತನಗಿಂತ ಬೇರೆಯದಾದ ವಸ್ತುವನ್ನು ಅವಲಂಬಿಸಿ ಸುಖ ಪಡುವುದಲ್ಲ, ತಾನೇ ಪರಮಾನಂದವಾಗಿರು. ಯಾಕೆ? ಆತ್ಮ ಅನ್ನೋದೇನದು? ಆನಂದ ಸ್ವರೂಪ ಅಲ್ವೇ. ಅದಕ್ಕೆ ನಾನು ಅನ್ನುವುದು ತತ್, ಅತತ್ತು ಅನ್ನುವುದು ಪರಮಾನಂದ ಸ್ವರೂಪ. ಇದರಲ್ಲಿ ಯಾವುದೇ ಲೋಪವಾಗಲಿ ದೋಷವಾಗಲಿ ಗುಣವಾಗಲಿ ಇರುವುದಿಲ್ಲ, ಕೇವಲ ಆನಂದ ಅಂತ. ಅದೇ ಅರ್ಥ. ಅಂದರೆ ಯಾವುದನ್ನಾದರೂ ಪಡೆಯುವುದ ಅಥವಾ ಯಾವುದನ್ನಾದರೂ ಬಿಡುವ ವಿಚಾರ ಬಂದಾಗ ನಮಗೆ ಸಂತೋಷವೋ ಆನಂದವೋ ಅಥವಾ ಅದರಿಂದ ದುಃಖವೋ ಉಂಟಾಗತ್ತೆ. ಆದರೆ ಇವನಿಗೆ ದ್ವಂದ್ವ ಮೋಹ ನಿವಾರಣೆ ಆಗಿರುತ್ತೆ. ದ್ವಂದ್ವ ಮೋಹ ಇಲ್ಲ, ಮೋಹದಲ್ಲಿ ದ್ವಂದ್ವವಿಲ್ಲ. ಬಂದಾಗ ಹೋದಾಗ
ಬಿಡುಗಡೆಯ ಮೋಹವಾಗಲಿ ಅಥವಾ ಬಂಧನದ ಮೋಹವಾಗಲಿ ಇವನಿಗೆ ಇಲ್ಲ. ಆದ್ದರಿಂದ ಇವನಿಗೆ ನಿರ್ದ್ವಂದ್ವ ಮೋಹ ಅಂತ ಏನಿದೆ ಅದು ಅದಿರುತ್ತೆ ಇವನಿಗೆ. ಅದಕ್ಕೋಸ್ಕರ ಇವನೇ ಮಾಡ್ತಾನೆ, ಪರಮಾನಂದದಲ್ಲಿ ಸುಖಿಸುತ್ತಾನೆ. ಯಾಕೆ ಸುಖಿಸುತ್ತಾನೆ? ಅವನು ಏನದು ಪ್ರಜ್ಞಾನ ಪಂಡಿತ ಅನು ವಿದ್ವಾನ್ ಪ್ರಾಜ್ಞಃ ಬ್ರಹ್ಮವಿದಃ. ಪ್ರಾಜ್ಞಃ ಅಂದ್ರೆ ಪ್ರಾಜ್ಞಃ ಬ್ರಹ್ಮವಿದಃ, ಬ್ರಹ್ಮವನ್ನ ತಿಳಿದವನು, ಬ್ರಹ್ಮವೇ ಆಗಿಬಿಟ್ಟಿರುವನು. ಯಾಕೆ ಅಂದ್ರೆ ಪ್ರಜ್ಞಾನಂ ಬ್ರಹ್ಮ ಅಂದ್ರೆ ಆ ಪ್ರಜ್ಞೆಯೇ ಅವನಾಗಿ ಬಿಟ್ಟಿದ್ದಾನೆ. ಇಲ್ಲಿ ಪ್ರಜ್ಞೆ ಎಂದರೆ ಪರಿಪೂರ್ಣಾನಂದದ ಸ್ಥಿತಿ, ಜ್ಞಾನ ವಿವೇಕ ಯುಕ್ತವಾದರೆ ಮಾತ್ರ ಈ ಪ್ರಾಜ್ಞ ಅಂತ ಹೆಸರು. ಎಲ್ಲರೂ ಪ್ರಾಜ್ಞರೇ. ಉದಾಹರಣೆ ನೋಡಿ, ನಮಗೆಲ್ಲರಿಗೂ ಒಂದು ಪ್ರಾಜ್ಞ ಸ್ಥಿತಿ ಇದೆ. ಯಾವುದದು? ನಿದ್ರೆ. ನಿದ್ರೆಯಲ್ಲಿ ನಾವೆಲ್ಲರೂ ಪ್ರಾಜ್ಞರೇ, ಹೌದಾ? ಎದ್ದಾಗ ನಮಗೆ ಈ ಪ್ರಾಜ್ಞ ಸ್ಥಿತಿ ಹೊರಟೋಗುತ್ತೆ, ಮಾಯಾಚ್ಛಾದಿತ. ಅಲ್ಲಿ ನಮಗೆ ಸ್ಥೂಲ ಸೂಕ್ಷ್ಮ ಯಾವುದೇ ಆದ ಅವಸ್ಥೆಯು ಇರುವುದಿಲ್ಲ ನಿದ್ರಾವಸ್ಥೆಯಲ್ಲಿ. ಆದರೂ ಕೂಡ ಎದ್ದ ಮೇಲೆ ನಾನು ಚಂದದಲ್ಲಿ ನಿದ್ದೆ ಮಾಡಿದೆ ಅನ್ನತಕ್ಕಂಥ ನಮ್ಮ ಅನುಭವ ಬಂದಾಗ ಬೇರೆ ಯಾರಾದರೂ ಕೇಳಿದ್ರೆ, ಅಲ್ಲಯ್ಯ ನೀನು ಅಲ್ಲಿ ಇರಲೇ ಇರಲಿಲ್ಲ, ನಿನಗೆ ಎಂಥ ಅನುಭವ ಆಯಿತು? ಸುಖವಾಗಿ ನಿದ್ದೆ ಮಾಡಿದೆ. ಸುಖವಾಗಿ ನಿದ್ದೆ ಮಾಡಿದ ಅನುಭವವನ್ನು ಹೊಂದಿದವನು ಯಾರಾದರೂ ಒಬ್ಬ ಅಲ್ಲಿರಬೇಕಲ್ಲ ನಿದ್ರಾವಸ್ಥೆಯಲ್ಲಿ. ಅದ್ಯಾವುದೋ ನಮಗೆ ಸ್ಥೂಲ ಸೂಕ್ಷ್ಮ ಇಲ್ಲದೆ ಯಾವುದೇ ಕರ್ಮ ಆಗೋದಿಲ್ಲ. ಆದರೆ ಅಲ್ಲಿ ಕರ್ಮವೇ ಇಲ್ಲದೆ, ಸ್ವಪ್ನವೂ ಇಲ್ಲದೆ, ಕರ್ಮದ ಯಾವುದು ಅನುಭವ ಅಲ್ಲದೆ, ಅನುಭವಿಸುವ ಕರಣಗಳೂ ಇಲ್ಲದೆ ಸುಖ ಅನ್ನತಕ್ಕಂಥದ್ದು ಇರಬೇಕಾದರೆ ಅದು ಸ್ವಯಂ ಅವನೇ ಆಗಿರಬೇಕು. ಅರಿಯುವವನು, ಅರಿಯುವ ವಸ್ತು ಮತ್ತು ಅರಿತದ್ದು, ಅದು ಮೂರು ಒಂದೇ ಆಗಿದ್ದರೆ ಮಾತ್ರವೇ ನಾವು ಬೆಳಗಾಗಿದ್ದಾಗ ಸುಖವಾಗಿ ನಿದ್ದೆ ಮಾಡಿದೆ ಎಂಬ ಅನುಭವವನ್ನು ಹೇಳ್ತೀವಿ. ಇದು ಎಲ್ಲರಿಗೂ ಗೊತ್ತಿದೆ, ಎಲ್ಲರ ಅನುಭವವೂ ಆಗಿದೆ. ಇದನ್ನು ವೇದಾಂತದಲ್ಲಿ ಬಹಳ ಚಂದದಲ್ಲಿ ಹೇಳ್ತಾರೆ. ಅಂದರೆ ಅರ್ಥ ಏನು ಅಂದರೆ, ಈ ನಮ್ಮ ಪ್ರಾಜ್ಞ ಸ್ಥಿತಿ ಸ್ವಪ್ನದಲ್ಲೂ ಇಲ್ಲ, ಎಚ್ಚರದಲ್ಲೂ ಇಲ್ಲ. ಆದರೆ ಬ್ರಹ್ಮಜ್ಞಾನಿಯಾದವನಿಗೆ ಎಚ್ಚರದಲ್ಲೇ ಈ ಸ್ಥಿತಿ ಇರುತ್ತದೆ. ಈ ಸ್ಥಿತಿ ಇರುವುದಕ್ಕೆ ಎಚ್ಚರದ ಸ್ಥೂಲವಾಗಲಿ ಅಥವಾ ಸ್ವಪ್ನದಲ್ಲಿರತಕ್ಕಂಥ ಸೂಕ್ಷ್ಮವಾಗಿರತಕ್ಕಂಥ ಇದಾಗಲಿ ಯಾವುದರ ಅವಶ್ಯಕತೆಯೋ ಇವನಿಗೆ ಇರುವುದಿಲ್ಲ. ಅದೆಲ್ಲ ಇದ್ದರೂ ಯಾಕೆ? ಪ್ರಾರಬ್ಧವಶಾತ್. ಶರೀರದಲ್ಲಿದ್ದರೂ ಈ ಅವಸ್ಥೆಗಳೆಲ್ಲ ಇದ್ದಾಗಲೂ ಕೂಡ ಅವನು ಅತ್ಯಂತ ಎಚ್ಚರದಿಂದ ವಿವೇಕ ವಿರಾಗಗಳಿರುವುದರಿಂದ ಅವನು ಬ್ರಹ್ಮಜ್ಞಾನಿ ಆಗಿರ್ತಾನೆ. ಹೀಗೆ ಆನಂದದಲ್ಲಿರತಕ್ಕಂಥ ಇವನು ಬೇರೆಯವ್ರಿಗೆ ಹೇಗೆ ಕಾಣ್ತಾನೆ? ಯಾಕೆಂದರೆ ನಾವು ಯಾವಾಗಲೂ ಸಾಮಾನ್ಯವಾಗಿ ಸಂಸಾರಿಗಳ ಅಥವಾ ಇನ್ನೂ ಸಾಧನೆಯಲ್ಲಿರುವ ಸಾಧಕರಾಗಿರುವವರಿಗೆ ದೇ ವಿಲ್ ಬಿ ವೆರಿ ಕೇರ್ಫುಲ್ ಇನ್ ತ್ರೀ ಥಿಂಗ್ಸ್. ಅದಲ್ವಾ, ನಾವೆಲ್ಲರೂ ಕೂಡ ಯಾವಾಗಲೂ ಸಮಾಜವನ್ನು, ಕುಟುಂಬವನ್ನು ಇದನ್ನು ಮೆಚ್ಚಿಸಬೇಕು. ಮೆಚ್ಚಿಸಬೇಕು ಅಂದ್ರೆ ಅರ್ಥ ಅದಕ್ಕೆ ಮ್ಯಾಚ್ ಮಾಡಿಕೊಂಡೇ ಬದುಕಬೇಕು. ಅದಲ್ವ, ಯಾಕೆಂದರೆ ಬದುಕುವುದು ಅನ್ನೋದು ಯಾವಾಗಲೂ ಸಮಾಜವಾಗಿರುವಾಗ ಎಲ್ಲವೂ ಒಗ್ಗಟ್ಟಿನಲ್ಲಿರ್ತಕ್ಕಂಥಾಗ ದಿ ಸೋಷಿಯಲ್ ಅವೇರ್ನೆಸ್ಸಲ್ಲಿ ಮೂರಿದ್ದೇ ಇರುತ್ತೆ. ನಮ್ಮ ಆಲೋಚನೆಗಳು ಅದಕ್ಕೆ ಹೊಂದಬೇಕು, ನಾನು ಆಡುವ ಮಾತು ಅದಕ್ಕೆ ಹೊಂದಬೇಕು, ನಾವು ಮಾಡುವ ಕ್ರಿಯೆಗಳು ಅದಕ್ಕೆ ಹೊಂದಬೇಕು. ಅದಲ್ವ, ಹೀಗೆ ಹೊಂದಾಣಿಕೆ ಯಾಕೆ ಮಾಡ್ಕೋಬೇಕು? ನಾವು ಇಲ್ಲದೇ ಇದ್ದರೆ ನಮಗೆ ಅಸ್ತಿತ್ವವೇ ಇಲ್ಲವೇನೋ. ಅದಲ್ವಾ, ವಿ ಆರ್ ಇನ್ ದಿ ಕ್ಯೂ. ಪಕ್ಕದಲ್ಲಿ ನಿಂತ್ಕೊಳ್ರಿ, ಯಾರು ಬೈತಾರೆ ಪಕ್ಕದಲ್ಲಿ ಈಗ ಸರಿಯಾಗಿ ಕ್ಯೂನಲ್ಲಿ ನಿಂತ್ಕೊಳ್ರಿ ಅಂತ ಎಲ್ಲಿಗೆ ಹೋದ್ರು ಕೂಡ. ಅದಲ್ವಾ, ಆ ಕ್ಯೂನಲ್ಲಿ ಇವನಿರೋದಿಲ್ಲ ಬ್ರಹ್ಮಜ್ಞಾನಿ. ಏಕೆಂದರೆ ಕ್ಯೂನಲ್ಲಿ ನಿಂತು ಪಡೆಯಬೇಕಾದ, ಕ್ಯೂನಲ್ಲಿ ನಿಂತು ಬಿಡಬೇಕಾದ ಯಾವುದು ಇವನ ಅಂತಃಕರಣದಲ್ಲಿ ಇರುವುದೇ ಇಲ್ಲ. ಅದಕ್ಕೋಸ್ಕರ ಇವನೇನು ಇರ್ತಾನೆ, ಇವನಿಗೆ ಒಂದೇ ಒಂದು ನಿಜವಾಗಿರತಕ್ಕಂಥ ಬಲವಾಗಿರತಕ್ಕಂಥ ಬಂಡವಾಳ ಇರುತ್ತೆ. ಏನು ಈ ಬ್ರಹ್ಮಜ್ಞಾನಿಗೆ ಬಂಡವಾಳ ಇರುತ್ತೆ. ಎಷ್ಟು ಮಟ್ಟಿಗೆ ಅವನಿಗದಲ್ಲಿ ನಂಬಿಕೆ ಇರುತ್ತೆ ಅಂದರೆ, ನಾವು ಇಲ್ಲಿ ಯಾವ್ಯಾವುದನ್ನು ಏನೇನು ಕಂಡುಕೊಳ್ಳುತ್ತೇವೋ, ಕೊಂಡುಕೊಳ್ಳುತ್ತೇವೋ ಪಡೆಯುತ್ತೇವೋ ಅದೆಲ್ಲದಕ್ಕೂ ನಾವು ಇಲ್ಲಿ ಸಂಪಾದನೆ ಮಾಡಬೇಕು. ಅದಲ್ವಾ, ದುಡ್ಡು ದ್ರವ್ಯವೇ ಮುಖ್ಯ. ಆದರೆ ಅವನಿಗೂ ಕಂಡುಕೊಂಡಿರತಕ್ಕಂಥ ಧನ ಇದೆಯಲ್ಲ, ಇದೆಲ್ಲಕ್ಕಿಂತಲೂ ಮಿಗಿಲಾದದ್ದು. ಅದರ ಚಲಾವಣೆಯನ್ನು ಮಾಡದೆಯೇ ಅದರಿಂದ ಕೊಡವು ತೆಗೆದುಕೊಳ್ಳಬೇಕಾದದ್ದು ಎಲ್ಲವೂ ಕೂಡ ಅವನಿಗೆ ಪ್ರಾಪ್ತವಾಗಿ ಬಿಡುತ್ತದೆ. ಇದು ಒಳಗುಟ್ಟು. ಅಂದರೆ ದೈವಕ್ಕೂ ಬ್ರಹ್ಮಜ್ಞಾನಿಗೂ ನಡುವೆ ಇರತಕ್ಕಂಥ ಒಂದು ಒಡಂಬಡಿಕೆ. ಅದಲ್ವ, ಹಿ ವಿಲ್ ನೆವರ್ ಸಫರ್ ಫ್ರಮ್ ಎನಿ ಆಫ್ ದಿ ಥಿಂಗ್ ಮ್ಯಾನ್ ಮೆಟೀರಿಯಲ್ ಮೆಟೀರಿಯಲ್ ಮ್ಯಾಟರ್ ಇನ್ ದಿಸ್ ವರ್ಲ್ಡ್ ಹಿ ವಿಲ್ ನೆವರ್ ಸಫರ್. ಯಾಕೆ ಹಿ ವಿಲ್ ನೆವರ್ ಸಫರ್? ಬೇರೆಯವರಿಗೆ ಆತ್ ಕಾಣ್ತಾ ಇರ್ಬೋದು ಇದೇನು ಹೀಗಿದ್ದಾನೆ, ಅವನಿಗೆ ಇದಿಲ್ಲ ಆಗಿಲ್ಲ, ಮನೆ ಇಲ್ಲ ಮಠ ಇಲ್ಲ ಆ ಥರ ಅಂತ ಇರ್ಬೋದು. ಅವನಿಗೆ ಅದು ಮನೆ ಮಠದಿಂದ ಸಿಗಬಹುದಾದ ಆಶ್ರಯದಿಂದ ಆಗಬಹುದಾದ ಲಾಭಗಳು, ಅದರಲ್ಲಿರ್ತಕ್ಕಂಥ ಅವನಿಗೆ ನೋವು ನಲಿವುಗಳು ಎಲ್ಲವನ್ನು ಮೀರಿ ಇರುವುದರಿಂದ ಅವನಿಗೆ ಅದರಿಂದ ಪಡೆದ ಮೇಲೆ ಸಿಗುವ ಸುಖವು ಅವನಾಗಲೇ
ಪಡೆದಿದ್ದಾನೆ ಅಂದರೆ ಆಗಲೇ ಅದರಲ್ಲಿದ್ದಾನೆ. ಅದಲ್ವಾ, ನಾವೊಂಥರ ಗೃಹಪ್ರವೇಶ ಮಾಡಿದಾಗ, ಇವಾಗ ಗೃಹಪ್ರವೇಶ ನಾವು ಮಾಡ್ತೀವಿ, ಪುರೋಹಿತರನ್ನ ಕರೆದು ರಾತ್ರಿ ಎಲ್ಲ ಅದೇನು ಮಾಡಿದ್ದೆ ಮಾಡಿದ್ದು ಹೋಮ ಗೀಮ ಎಲ್ಲ ಮಾಡಿದ್ವಿ, ಎಲ್ಲ ಮಾಡಿ ಒಳಗಡೆ ಹೋದರೆ ಒಳಗಡೆ ಜಿರಳೆಗಳು ಇಲಿಗಳು ಹಲ್ಲಿಗಳು ನಮಗಿಂತ ಮುಂಚೆನೇ ಹೋಮ ಗೀಮ ಏನು ಮಾಡಲು ಹೋಗಿ ಸೇರ್ಕೊಂಬಿಟ್ಟಿರ್ತವೆ. ಹಾಂ, ಹಾಗಂತ ಅಂದ್ಬಿಟ್ಟು ಹಲ್ಲಿ ಬ್ರಹ್ಮಜ್ಞಾನಿಯೇ ಇಲ್ಲ. ಅದರಿಂದ ಇದು ಜನ್ಮ ಜನ್ಮಾಂತರದ ಬಂದಿರತಕ್ಕಂಥ ಜೀವಭಾವದಲ್ಲಿ ಇದು ಪೂರ್ಣತ್ವವನ್ನು ಕಂಡುಕೊಳ್ಳುವ, ಇರುವ ಅಲ್ಪನ ಪೂರ್ಣವಾಗಿ ನೋಡುವ ದೃಷ್ಟಿ. ಇಲ್ಲಿ ದೃಷ್ಟಿಯ ಬದಲಾವಣೆ ಇರುತ್ತದೆ. ಇಲ್ಲಿ ಏಕತ್ವದಲ್ಲಿ ಯಾವುದೇ ಕೊರತೆ ಇರುವುದಿಲ್ಲ. ನಮ್ಮಲ್ಲಿರುವ ದ್ವಂದ್ವಗಳೆಲ್ಲವೂ ಮೆಲ್ಲ ಮೆಲ್ಲಗೆ ಮಾಯ ಆಗತಕ್ಕಂಥ ಭಾವ ಇದು. ನಮ್ಮ ಮನೆಯಲ್ಲಿ ಹೋಗಿ ಸಂಸಾರ, ಅದಕ್ಕೋಸ್ಕರ ಇದನ್ನು ಭಾಳ ಸೂಕ್ಷ್ಮದಲ್ಲಿ ಅರ್ಥ ಮಾಡ್ಕೋಬೇಕು. ನಮಗೆ ಸಂಸಾರದಲ್ಲಿ ಎಲ್ಲ ಕುಟುಂಬದ ಎಲ್ಲ ಸದಸ್ಯರು ಇರ್ತಾರೆ, ಇನ್ನೂ ಸಂಸಾರ ಇದೆ, ಪ್ರಾರಬ್ಧವಶಾತ್ ಸಂಸಾರ ಇದೆ, ಶರೀರ ಇದೆ. ಈ ಶರೀರದಲ್ಲೂ ಕೂಡ ಆಗಾಗ್ಗೆ ಅವರಿವರು ಹೇಳುವಂತೆ ಅದು ಹೊಂದಿಕೊಳ್ಳುವಂತೆ ನಡೆದುಕೊಳ್ಳಬೇಕಾದ ಅನಿವಾರ್ಯತೆಗಳಿದೆ. ಆದರೆ ಇದೆಲ್ಲನಿಗೂ ಮೀರಿರತಕ್ಕಂಥ ಸ್ವರೂಪ ಜ್ಞಾನ ಇದೆ. ಆದ್ದರಿಂದ ಇದು ಸಂಸಾರಿಗೆ ಈ ಜಗತ್ತಲ್ಲಿ ಬ್ರಹ್ಮಜ್ಞಾನಿಗಳನ್ನು ನೋಡುವ ಸ್ಥಿತಿಯನ್ನು ನೋಡಿದಾಗ ನಾನು ಹಾಗಿರಬೇಕು ಅಂತಲ್ಲ, ನಾನು ಹೇಗಿದ್ದರೂ ಬ್ರಹ್ಮಜ್ಞಾನಿಯೇ ಅಂದರೆ ನನಗೆ ಯಾರದೇ ರೀತಿಯಾದ ಯಾರದೇ ಪ್ರಶಂಸೆಯಾಗಲಿ ಅಥವಾ ಅವರು ಕೊಡಬಹುದಾದ ಯಾವುದೇ ತಾತ್ಕಾಲಿಕವಾದಂಥ ತಗಡಿನ ಫಲಕಗಿಲಕಗಳು ಆಗಲಿ ಬೇಡ ಅನ್ನುವ ಭಾವ ಇವನಿಗೆ ಬಂದಿರುತ್ತೆ. ಬೇಡ ಅಂತಲ್ಲ, ಅದಿದೆ ಅಂತಲೇ ಅವನ ಗಮನಕ್ಕೆ ಬರೋದಿಲ್ಲ ಅನ್ನೋದನ್ನು ಇಲ್ಲಿ ನಾವು ಕಂಡುಕೊಳ್ಬೇಕಷ್ಟೆ. ಅದಕ್ಕೋಸ್ಕರ ಬ್ರಹ್ಮಜ್ಞಾನಿಯಾದವನು, ವಿದ್ವಾನ್ ಆದವನು, ಇದನ್ನು ತಿಳಿದವನು ಎಷ್ಟೇ ಇದರೊಳಗಿದ್ದರೂ ಕೂಡ ಒಮ್ಮೊಮ್ಮೆ ಕೊಚಿತ್ ಒಂಚೂರು ಚೂರು ಹ್ಯಾಕ್ ಕಾಣ್ತಾನೆ ನೋಡಿ, ಕ್ವಚಿತ್ ಮೂಢ, ಕೆಲವು ವೇಳೆ ಮೂಢನಂತೆ. ಕೆಲವೊಮ್ಮೆ ಮೂಢನಂತೆ, ಯಾರು ಸ್ವಾಮಿ ಏನ್ ಸ್ವಾಮಿ ಏನಾದ್ರು ಹೇಳ್ಕೊಡಿ ಅಂದ್ರೆ ಅನ್ಬಿಡ್ತಾನೆ. ಅದೇ ಅಲ್ವಾ, ಏನೇನು ಇವನೇನು ಸುಮ್ಮನೆ ಇವನೇನು ಮೂಢಂತರ ಇದಾನಲ್ಲ, ಇವನಿಗೇನು ತಿಳುವಳಿಕೆ ಇಲ್ಲ ಅಂತ ಕಾಣುತ್ತೆ. ಇವನಿಗೆ ತಿಳುವಳಿಕೆ ಇಲ್ಲ ಅಂತಾನೆ ಕಾಣೋದು, ಅವನಿಗೆ ತಿಳುವಳಿಕೆ ಇಲ್ಲ ಅಂತನೋ ಅಥವಾ ಬೇರೆಯವ್ರಿಗೆ ಅವ್ನು ಕಾಣ್ತಾ ಇದ್ದಾನೆ ಅಂತನೋ, ಬೇರೆಯವ್ರಿಗೆ ಕಾಣ್ತಾ ಇದ್ದಾನೆ ಅಂತನೋ. ಹೌದಲ್ವಾ, ತುಂಬಾ ಜನಕ್ಕೆ ನೋಡಿ, ತುಂಬಾ ಜನ ನನ್ನ ಹತ್ರ ಆರ್ಗ್ಯೂ ಮಾಡಿದ್ದಾರೆ, ನಿಮ್ಮಲ್ಲೂ ಈ ಪ್ರಶ್ನೆಗಳಿರ್ಬೋದು, ನನ್ನ ಬೇರೆ ಬೇರೆ ರೀತಿಯಲ್ಲಿ ನೀವುಗಳು ಕೇಳಿರ್ಬೋದು, ಬೇರೆಯವ್ರನ್ನೂ ಕೇಳಿರ್ಬೋದು. ಏನೇ ಹೇಳಿ ನೀವು, ಸತ್ಯ ಮಾತ್ರ ನಮ್ಗೆ ಅರ್ಥ ಆಗಲ್ಲ. ಅದಲ್ಲ, ಏನೇಳಿ ನಿಧಾನಕ್ಕೆ ಯತ್ನ ಮಾಡಿ, ಪ್ರಶ್ನೆ ಏನು ಅಂತ. ಸತ್ಯವು ನಮಗೆ ಅರ್ಥವಾಗೋಲ್ಲ, ಸತ್ಯವು ನನಗೆ ಅರ್ಥವಾಗೋಲ್ಲ. ಇನ್ನೊಂದ್ಸತಿ, ಸತ್ಯವು ನನಗೆ ಅರ್ಥವಾಗೋಲ್ಲ. ಸತ್ಯವು ನನಗೆ ಅರ್ಥವಾಗೋಲ್ಲ ಅನ್ನುವುದು ಅರ್ಥವಾಗುತ್ತದೋ ಇಲ್ವೋ? ಸತ್ಯವಾದ ನನಗೆ ಅರ್ಥವಾಗುವುದಿಲ್ಲ ಅನ್ನುವುದು ಸತ್ಯವೋ ಸುಳ್ಳೋ? ಅರ್ಥ ಆಗೋಯ್ತಲ್ಲ ಸತ್ಯ. ಹಾಗಾದ್ರೆ ಏನಾಯ್ತು, ನಾವು ಹಾಗೆ ಹೇಳುವಾಗಲೂ ನಾವು ಸತ್ಯವನ್ನೇ ಕುರಿತು ಮಾತಾಡ್ತಿದ್ದೀವಿ. ಯಾವಾಗಲೂ ಸತ್ಯವೋ ಅಧಿಷ್ಠಾನ, ಅದಕ್ಕೆ ಏನು ಹೊಂದಬೇಕಾದದ್ದಿಲ್ಲ. ಹೇಗೆಂದರೆ, ಒಬ್ಬ ಅಕ್ಕ ಸಾಲಿನ ಹತ್ರ ಹೋಗಿ ನೀವು ಚಿನ್ನದ ಒಡವೆಯನ್ನು ಕೊಟ್ಟರೆ ಅವನ ಹತ್ರ ಒಂದು ಅಡಿಗಲ್ಲು ಇರುತ್ತೆ, ಒಂದು ಕಲ್ಲಿರುತ್ತೆ, ಕಲ್ಲಿನ ಮೇಲೆ ಅದನ್ನ ಇಡ್ತಾನೆ, ಪುಟ್ಟ ಪುಟ್ಟ ಹೊಡಿತಾನೆ, ಎಲ್ಲನೂ ಮಾಡ್ತಾನೆ, ಆಮೇಲೆ ಅದನ್ನು ಬಟ್ಟೆಯಿಂದ ಒರೆಸ್ತಾನೆ, ತೆಳಗಡೆ ಬಿದ್ದರೆ ಧೂಳನ್ನು ತಗೋತಾನೆ. ಎಷ್ಟು ಸಾವಿರ ಒಡವೆಗಳು ಅದರ ಮೇಲೆ ಆಗಿದೆಯೋ, ಅದರ ಮೇಲೆ ಆ ಅಡಿಗಲ್ಲಿನ ಮೇಲೆ ಟ್ರೈಪಾಡ್ ಮೇಲೆ ಎಷ್ಟಾಗಿದೆಯೋ ಏನೋ, ಏನೆಲ್ಲ ಆದರೂ ಎಷ್ಟು ಒಡವೆ ಆದರೂ ಆ ಕಲ್ಲಿಗೂ ಇದಕ್ಕೂ ಯಾವ ಸಂಬಂಧವೋ ಇರುವುದೇ ಇಲ್ಲ. ಇದು ತುಂಬ ಕಷ್ಟ ಅರ್ಥ ಆಗೋದು. ಅಯ್ಯೋ, ಈ ಒಡವೆಯಲ್ಲಿ ಏನಾರಲ್ಲ ಒಂದು ಚೂರಾರು ನಾನು ಇಟ್ಕೊಂಡ್ಬಿಟ್ಟಿರಬೇಕು ಅಂತ ಎಂದು ಅದು ಅನ್ನೋದೇ ಇಲ್ಲ. ಹೌದಲ್ವ, ಏಕೆ? ಅದಕ್ಕೆ ಬೇಡ ಜಡ ಅನ್ಬಾರ್ದು, ಅದು ನಿರ್ಲಿಪ್ತವಾಗಿದೆ. ನಿರ್ಲಿಪ್ತತೆ ಬೇರೆ, ಜಿಗುಪ್ಸೆ ಬೇರೆ, ಜಡತ್ವ ಬೇರೆ. ಅರ್ಥ ಮಾಡ್ಕೊಳ್ಳಿ, ಇದನ್ನು ನಿಧಾನಕ್ಕೆ ಬಿಡಿಸ್ಕೋಬೇಕು ನೀವು. ಈಗ ಸತ್ಯವು ನನಗೆ ಅರ್ಥವಾಗುವುದಿಲ್ಲ ಅಂತಂದರೆ ಸತ್ಯವು ಅರ್ಥವಾಗುವಂತಹುದಲ್ಲ. ಸತ್ಯವು ಅರ್ಥವಾಗುವುದಂತಲ್ಲ, ಯಾಕೆ? ಸತ್ಯವು ಯಾವುದೇ ಅಭಿಪ್ರಾಯವಲ್ಲ. ನಮ್ಗೆ ಅರ್ಥ ಆಗೋದು ಆಗದೇ ಇರೋದು ಅಭಿಪ್ರಾಯ ಮಾತ್ರ. ತಿಳ್ಕೊಳ್ಳಿ, ಈ ಸಂಸಾರ, ಈ ಜಗತ್ತು, ಸೃಷ್ಟಿ, ಸ್ಥಿತಿ ಎಲ್ಲವೂ ಅಭಿಪ್ರಾಯ ಮಾತ್ರ, ಸತ್ಯವಲ್ಲ. ಅದಲ್ವಾ, ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಪಾಠ ಹೇಳಿದಾರಲ್ಲ ನಿಮ್ಮ ಗುರುಗಳು. ಹೌದಲ್ವಾ, ನಾನು ಅನ್ಕೊಡ್ದು ನೀವು ಪಾಠ ಹೇಳಿದಾರು ಗುರುಗಳು. ಅದಲ್ವ, ಅದರಿಂದ ಏನಾಯ್ತು, ಸತ್ಯವು ನನಗೆ ಗೊತ್ತಿಲ್ಲ, ಗೊತ್ತಾಗುವ ಸಂಭವವಿಲ್ಲ ಅಂತ ನೀವು ಕೋಟಿ ಕೋಟಿ ನಿಮಗೆ ಗುರ್ತಿರುವ ಜನಗಳ ಹತ್ರ ಹೋದ್ರೂ ಸತ್ಯವು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರು ನಿಜವಾದ ಬ್ರಹ್ಮಜ್ಞಾನಿ ಆದವನು ಹೌದೇ ಗೊತ್ತಾಗ್ಲಿಲ್ವೇ, ಈಗಲಾರು ನಿನಗೆ ಅದು ಗೊತ್ತಾಗಲ್ಲ ಅಂತ ಗೊತ್ತಾಯ್ತಲ್ಲಪ್ಪ ಅಂತಾರೆ. ಇಲ್ಲದೇ ಇದ್ರೆ ಅಯ್ಯೋ ನಾನು ಹಾಗೇನಪ್ಪ ಬೇಕಾಷ್ಟು ಮಣ್ಣು ಹೊತ್ತಿದ್ದೀನಿ ಸತ್ಯ ಅನ್ನೋದು ಗೊತ್ತೇ ಆಗಲ್ಲ ಅಂತ ಅವನು ಅಂತಾನೆ, ಇವನು ಅಂತ, ಇಬ್ಬರೂ ನಾವಿಬ್ಬರು ಬ್ರಹ್ಮಜ್ಞಾನಿಗಳು ಅಂತ ಅಂದ್ಕೊಂಡು ಕೇಳ್ತಾನೇ ಹೋಗ್ತಾರೆ.
ಈ ಜಗತ್ತಿನಲ್ಲಿ ಬಹುತೇಕ ವೇದಾಂತದ ವಿಚಾರದಲ್ಲಿ ಸಾಧನೆ ಮಾಡಿದ್ರು ಇಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಹಾಗನ್ಬಿಟ್ಟು ಯಾರಿಗೂ ಗೊತ್ತಿಲ್ಲ ಅಂತಲ್ಲ, ಬೇಕಾದ ಜನಕ್ಕೆ ಇದು ಇದೆ ಇದು ಗೊತ್ತಾಗಲ್ಲ, ನಿರ್ಣಯ ಆಗಿದೆ ಹೌದಲ್ವಾ? ಏಕೆಂದರೆ ಇವಾಗ ನಮಗೆ ನಮಗೆ ಹೇಗೆ ಬೇಕೋ ಅದರಂತೆ ನಾವು ದೈವವನ್ನು ಕಲ್ಪನೆ ಮಾಡ್ಕೊಂಡಿದ್ದೀವಿ ಹೌದಲ್ವಾ? ಆದರೆ ಇದೆಲ್ಲವೂ ನಮ್ಮ ಕಲ್ಪನೆ ಅಂತ ಒಪ್ಕೊಳ್ಳೋದಕ್ಕೆ ನಾವು ಸಿದ್ಧರಿಲ್ಲ. ಏಕೆಂದರೆ ಯಾವಾತನು ತನ್ನನ್ನು ತಾನು ನಿಜವಾದ ತನ್ನನ್ನು ತಾನು ತತ್ವದಿಂದಲೇ ಹೋಲಿಕೆಯಿಂದಲೇ ಒಂದಾಗಿಸಿಕೊಳ್ಳಲಾರನೋ ಅವನಿಗೆ ಯಾವುದು ಜಗತ್ತಲ್ಲಿರುವ ಅಭಿಪ್ರಾಯವು ಅಭಿಪ್ರಾಯದಂತೆಯೇ ಇರುತ್ತದೆ. ಸತ್ಯವಾಗಿ ಅವನಿಗೆ ದರ್ಶನ ಮಾಡೋದಕ್ಕೆ ಆಗುವುದೇ ಇಲ್ಲ. ಯಾಕೆ ಅಂದರೆ ಅವನ ನಾಲೆಡ್ಜು, ಅವರಿಗೆ ಕೊಡ್ತಕ್ಕಂಥ ಉದಾಹರಣೆಗಳು ಎಲ್ಲವೂ ಓನ್ಲಿ ಲಿಮಿಟೆಡ್ ಟು ಹಿಸ್ ನಾಲೆಡ್ಜ್ ಅಂಡ್ ಆಲ್ಸೋ ದಿ ಮೆಟೀರಿಯಲ್. ಕಾಲದೇಶ ವಸ್ತುವಿನಲ್ಲಿ ನೀವು ಯಾವುದನ್ನು ಪರಿಚ್ಛಿನ್ನವಾಗಿ ನೋಡುತ್ತಿದ್ದೀರೋ, ಯಾವುದನ್ನು ಪರಿಚ್ಛಿನ್ನವಾಗಿ ಅಭಿಪ್ರಾಯದಂತೆ ನಾಮರೂಪಗಳನ್ನು ಕೊಟ್ಟು ಅಭ್ಯಾಸ ಮಾಡಿಕೊಂಡಿದ್ದೇವೋ, ಇದು ಪ್ರಪಂಚದ ಇರತಕ್ಕಂಥ ಹಣೆಯ ಬರಹ ಅದಲ್ವಾ? ಈ ಬ್ರಹ್ಮಜ್ಞಾನವು ಅಥವಾ ಬ್ರಹ್ಮಜ್ಞಾನಿಯು ಇದಕ್ಕೆ ಮೀರಿದ್ದು ಮೇಲಿನದು. ಅದರಿಂದ ನಾವೇನು ಮಾಡಬೇಕು? ಆಗಲೇ ಅಡಿಗಲ್ಲಿನ ಉದಾಹರಣೆ ಹೇಳಿದಾಗೆ ನಮಗೆ ಎಷ್ಟೊಂದು ಉದಾಹರಣೆ ಕೊಟ್ಟರು ಕೂಡ ಇದೆಲ್ಲವೂ ಐ ಟೆಲ್ ಯು ಟ್ರೂತ್ ನೋಡಿ ಒಂದು ಹೇಳ್ತೀನಿ, ಎಲ್ಲರೂ ಹೇಳೋದು ಹೀಗೆ ತಾನೆ. ಐ ಟೆಲ್ ಯು ಇನ್ ಮೈ ಒಪಿನಿಯನ್ ಟ್ರೂತ್ ಇದೆಯಲ್ಲ ಈಸ್ ನಾಟ್ ಎ ಟ್ರೂತ್. ಹಾಗಾದ್ರೆ ಏನದು? ಸೊ ವಿ ವಿಲ್ ಟೆಲ್, ಐ ಟೆಲ್ ಯು, ಯು ಟೆಲ್ ಯುವರ್ ಒಪಿನಿಯನ್ ಇಸ್ ದಿ ಟ್ರೂತ್, ಅಂಡ್ ಶೀ ಟೆಲ್ಸ್ ಅಂಡ್ ಶೀ ಇಸ್ ಟೆಲ್ಲಿಂಗ್ ಹರ್ ಒಪಿನಿಯನ್ ಇಸ್ ದಿ ಟ್ರೂತ್. ಅದಲ್ವಾ? ಈಗ ಅದಕ್ಕೇನು ಮಾಡಬೇಕು? ಅದಕ್ಕೇನು ಮಾಡಬೇಕು ಅಂದರೆ ತುಂಬ ಸುಲಭೋಪಾಯ ಇದೆ. ಎವ್ರಿ ಟ್ರೂ, ಎವ್ರಿ ಒಪಿನಿಯನ್ ಇಸ್ ಟ್ರೂತ್. ಅದಲ್ವಾ? ಏಕೆಂದರೆ ಅವನು ಅದನ್ನು ಬಿಟ್ಟು ಬೇರೆ ಒಪ್ಕೊಳ್ಳೋಕೆ ರೆಡಿ ಇಲ್ವಲ್ಲ ಅವನು, ಅದಲ್ವಾ? ಆದರೆ ಏನಂದರೆ ಎಲ್ಲರೂ ಕೂಡ ತಮ್ಮ ನಮ್ಮ ಅಭಿಪ್ರಾಯಗಳನ್ನು ಯಾವುದನ್ನು ಆಶ್ರಯಿಸಿ ಆಧಾರ ಇಟ್ಟುಕೊಂಡು ಮಾತನಾಡುತ್ತಿದ್ದಾರೋ ಅದು ಟ್ರೂತ್. ಇದು ಗೊತ್ತಾದರೆ ಬ್ರಹ್ಮಜ್ಞಾನಕ್ಕೆ ಸ್ವಲ್ಪ ಹತ್ತಿರ, ಇಲ್ದ್ರೆ ಇಲ್ಲ, ಸ್ವಲ್ಪ ಹತ್ತಿರ. ಬ್ರಹ್ಮಜ್ಞಾನ ಆಗೋದು ಬಿಡೋದು ಬೇರೆ ವಿಚಾರ, ಬಟ್ ನಿಜವಾಗ್ಲೂ ನಾವು ನೋಡಬೇಕಾದ್ರೆ ಇನ್ನೂ ನಿಮ್ಮ ಮುಂದಕ್ಕೆ ಹೋಗಿ ಹೇಳೋದಾದರೆ ಟ್ರೂತ್ ಈಸ್ ನಾಟ್ ಪ್ರಾಕ್ಟಿಕಲ್. ಏನು ಹೇಳಿ? ಟ್ರೂತ್ ಈಸ್ ನಾಟ್ ಪ್ರಾಕ್ಟಿಕಲ್, ಬಟ್ ಎವ್ರಿಥಿಂಗ್ ಈಸ್ ಪಾಸಿಬಲ್ ಓನ್ಲಿ ಬಿಕಾಸ್ ಆಫ್ ದ ಟ್ರೂತ್. ಅದಲ್ವಾ? ಹೇಗೆ ಟ್ರೂತ್ ಅಂದರೆ ನಮಗೆ ಡೈಲ್ಯೂಷನಲ್ಲಿ ಕಾಣ್ತಾ ಇದೆ, ಆದರೆ ಒಪ್ಕೊಳ್ಳೋಕ್ಕಾಗಲ್ಲ ಇರೋದು ನಿಜ. ಅದಲ್ವಾ? ಒಂದು ಹಿಡಿ ಉಪ್ಪನ್ನು ಒಂದು ಗಡಿಗೆಯ ನೀರಿನಲ್ಲಿ ಹಾಕಿಬಿಟ್ಟರೆ ನಮಗೇನೇನು ಗೊತ್ತಿವಾಗ? ಉಪ್ಪು ಅನ್ನೋದು ಒಂದು ಹಿಡಿ ಇತ್ತು, ಗಡಿಗೆಯಲ್ಲಿ ನೀರಿದೆ, ಅದಕ್ಕೆ ನಾವು ಉಪ್ಪು ಹಾಕಿರೋದು ನಿಜ. ಇದಿಷ್ಟು ನಮಗೆ ಗೊತ್ತು, ನಾವೇ ಮಾಡಿರೋದು ಅದಲ್ವಾ? ಆದರೆ ನಮಗಿವಾಗ ಉಪ್ಪು ಕಾಣ್ತಾ ಇಲ್ಲ ಅದಲ್ವಾ? ಉಪ್ಪನ್ನು ರುಚಿ ನೋಡಿದ್ರೆ, ನೀರನ್ನು ಉಪ್ಪು ರುಚಿ ನೋಡಿದ್ರೆ ಉಪ್ಪು ಕಾಣುತ್ತೆ, ಉಪ್ಪು ಕಾಣಲ್ಲ ಅದರ ರುಚಿ ಕಾಣುತ್ತೆ. ಆ ರುಚಿ ಕಂಡರೆ ರುಚಿಯನ್ನೇ ಹಿಡಿದು ಉಪ್ಪನ್ನು ನಾವು ಗ್ರಹಿಸುವುದಕ್ಕೆ ಸಂಗ್ರಹಿಸುವುದಕ್ಕೆ ಆಗೋದಿಲ್ಲ, ಯಾಕೆ ನೀರಿನಲ್ಲಿ ಅದು ಕರಗಿ ಹೋಗಿದೆ. ಈ ಸತ್ಯವೂ ಕೂಡ ಜಗತ್ತಿನಲ್ಲಿ ನಾಮರೂಪಗಳ ಹಿಂದೆ ಬಚ್ಚಿಟ್ಟುಕೊಂಡಿದೆ, ನಾಮರೂಪಗಳಿಗೆ ಆಶ್ರಯವಾಗಿದೆ, ಆಧಾರವಾಗಿದೆ, ಚೈತನ್ಯವಾಗಿದೆ, ವಿಶುದ್ಧವಾಗಿದೆ. ಅದಕ್ಕೋಸ್ಕರನೇ ಈ ಬ್ರಹ್ಮದ ಲಕ್ಷಣವನ್ನು ಹೇಳುವಾಗ ಮೊದಲು ಸತ್ಯವನ್ನು ಹೇಳಿದೆ ನಮ್ಮ ವೇದಾಂತ. ಸತ್ಯಂ, ಅದು ಯಾವುದು ಆ ಸತ್ಯ ಇದೆಯೋ ಅದೇ ಜ್ಞಾನಂ. ಅದಲ್ವಾ? ಆ ಸತ್ಯವು ಆಗಿರುವುದು ಯಾವುದಿದೆಯೋ ಅದು ಜ್ಞಾನ. ಯಾವುದು ಜ್ಞಾನ ಅಂದರೆ ಈ ಸತ್ಯವಾಗಿರುವ ಜ್ಞಾನವು ಯಾವುದಿದೆಯೋ ಅಂದರೆ ತತ್ವವು ಇದೆಯೋ ಅದು ಅಖಂಡ. ಅದು ಖಂಡಿತವಾದದ್ದಲ್ಲ, ಚಿಕ್ಕದಾದದ್ದಲ್ಲ, ಅಖಂಡವಾದದ್ದು. ಅಖಂಡವಾದದ್ದು ಯಾವುದೋ ಅದು ಮಾತ್ರವೇ ದೊಡ್ಡದಾಗಿರೋ ಸಾಧ್ಯ. ಆದ್ದರಿಂದ ಅದನ್ನು ಬ್ರಹ್ಮ ಎಂದು ತಿಳಿಸಲಾಗಿದೆ. ಅರ್ಥ ಆಯ್ತಲ್ಲ? ಅದರಿಂದ ಇದನ್ನು ನಾವು ತಿಳ್ಕೊಬೇಕಾದ್ರೆ ಭಾಳ ಭಾಳ ನಿಮ್ಮೆಲ್ಲ ಮೇಲೆಗೆ ಇದನ್ನು ಅರ್ಥ ಮಾಡ್ಕೋಬೇಕು. ನಾನು ಸತ್ಯವಾಗಿ ಹೇಳ್ತಿದ್ದೀನಿ ನೋಡು, ನಾನು ಹೇಳ್ತಾ ಇರೋ ಸುಳ್ಳಲ್ಲ ಅಂತ ಒಬ್ಬ ಹೇಳ್ತಾನೆ. ಸತ್ಯವಾಗಿ ಹೇಳ್ತಿದ್ದೀನಿ ನೋಡು, ನಾನು ಹೇಳ್ತಾ ಇರೋದು ಸುಳ್ಳಲ್ಲ. ಅವನು ಸತ್ಯವಾಗೇ ಹೇಳೋದಾದರೆ ನಾನು ಹೇಳ್ತಾ ಇರೋ ಸುಳ್ಳಲ್ಲ ಅಂತ ಯಾಕೆ ಹೇಳ್ತೇನೆ? ಇದೆಲ್ಲ ತಲೆಹರಟೆ ಮಾತು, ಯಾರಿಗೂ ಹಿಡಿಸಲ್ಲ, ಇಲ್ಲೂ ಹೇಳಬಾರ್ದು ನಾನು. ಆದರೂ ನಿಮಗೆ ನೀವೆಲ್ಲ ಬಾಯಿ ಮುಚ್ಕೊಂಡು ಕೂತಿರಿಂದ ನಾನು ಹೇಳ್ಬೋದು ಪವರ್ ಇದೆ ಅಂತ. ಅದಲ್ವಾ? ಆವಾಗ ನೋಡಿ, ನಾನು ಹೇಳುತ್ತಿರುವುದು ಸುಳ್ಳಲ್ಲ ಅಂತ ಹೇಳ್ತಾ ಇದ್ದಾನಲ್ಲ, ಅದಕ್ಕೂ ಅವನಿಗೆ ಆಶ್ರಯ ಯಾವುದು? ಸತ್ಯವೇ. ಸತ್ಯಂ ಪರಂ ಧೀಮ, ಈ ಸತ್ಯ ಇಲ್ಲದೆ ಏನೂ ಇಲ್ಲವೇ ಇಲ್ಲ. ಸತ್ಯವು ತತ್ವವು ಒಂದೇ, ತತ್ ಮತ್ತು ಸತ್ ಇದೆಯಲ್ಲ ಅದು ಬೇರೆ ಅಲ್ಲ. ಅದಲ್ವ? ಓಂ ತತ್ ಸತ್ ಕೇಳಿದಿರೋ ಇಲ್ವಾ? ಪ್ರತಿ ದಿವಸ ಹೇಳ್ತಿರೋ ಇಲ್ವಾ? ತತ್ ಸತ್, ಆ ತತ್ತೇ ಸತ್, ಸತ್ತೇ ತತ್.
ಬೇರೆ ಎರಡು ಬೇರೆ ಬೇರೆ ಆಗಿರೋದಿಲ್ಲ. ಅದನ್ನ ಸತ್ ಅನ್ನುವಾಗ ತತ್ ಅನ್ನೋದನ್ನ ಜ್ಞಾನದಿಂದ ಹೇಳ್ತಾರೆ. ಆ ಸತ್ ಮತ್ತು ಜ್ಞಾನ ಎರಡು ಸೇರಿದಾಗ ತತ್ ಆಗತ್ತೆ. ಆ ತತ್ ಸತ್ ಇದೆಲ್ಲ ಅದರಲ್ಲಿ ಇರತಕ್ಕಂಥದ್ದು. ಅದನ್ನ ಓಂಕಾರ ಇದಕ್ಕೆಲ್ಲ ಸೇರಿಸ್ಕೊಂಡು ಎಲ್ಲವೂ ಅದೇ ಅಂತ ಮಾಡ್ಯಾರೆ. ಅದರಿಂದ ನಿಮಗೆ ತತ್ವವನ್ನು ಎಲ್ಲವನ್ನ ತತ್ವ ಮಾಡಿಬಿಟ್ಟರೆ ಅದು ಸತ್ತಾಗಿ ಕಂಡುಬಿಡುತ್ತದೆ. ಕಂಡುಬಿಡುತ್ತದೆ ಅಂದ್ರೆ ಅದು ಇರುವ ಹಾಗೆಯೇ ನಮಗೆ ದರ್ಶನ ಕೊಡುತ್ತದೆ. ಅದಕ್ಕೋಸ್ಕರ ನೀವು ಪದೇ 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 ನಾನು ಎಲ್ಲ ಕಡೆ ಬೇರೆ ಬೇರೆ ವ್ಯಾಖ್ಯಾನ ಮಾಡುವಾಗಲೂ ಈ ವಿಚಾರನ ಹೇಳ್ತಾ ಇರ್ತೀನಿ. ಯಾವುದಾದರೂ ಒಂದು ವಸ್ತು ಯಾವ ಕಾರಣದಿಂದ ಆ ವಸ್ತು ಆ ವಸ್ತುವಾಗಿದೆಯೋ ಅದು ಅದರ ತತ್ವ. ತತ್ವ ಅಂದ್ರೆ ಅದು ಸತ್ಯ, ಹೌದಲ್ವಾ? ಆದ್ದರಿಂದ ನಾವು ಇಲ್ಲಿ ಮೇಲ್ನೋಟಕ್ಕೆ ಎದುರುಗಡೆ ದುತ್ತೆಂದು ಕಾಣುವ ಯಾವುದೇ ವಸ್ತು ವ್ಯಕ್ತಿ ವಿಚಾರಗಳ ನಾಮರೂಪಗಳಿದೆಯಲ್ಲ, ಇದು ಸತ್ಯದ ಮೇಲೆ ಇರುವ ಹೊದಿಕೆ, ಹೌದಲ್ವಾ? ದಟ್ಸ್ ವೈ ದಿ ಟ್ರೂತ್ ಈಸ್ ಕಾಲ್ಡ್ ನೇಕೆಡ್. ನೇಕೆಡ್ ಟ್ರೂತ್ ಅಲ್ಲ, ಟ್ರೂತ್ ಈಸ್ ರಿಯಲಿ ನೇಕೆಡ್. ಅದನ್ನ ನಾವು ಅಯ್ಯೋ ನೇಕೆಡ್ ಟ್ರೂತ್ ಅಂತ ಅದೆಲ್ಲ ಮಾತಾಡ್ತೀವಲ್ಲ, ಇಲ್ಲ ಟ್ರೂತ್ ಈಸ್ ನೇಕೆಡ್ ಅಲ್ಲ, ಅದು ನಗ್ನವೇ ಇರೋದು. ಸತ್ಯ ಯಾವಾಗಲೂ ನಗ್ನವೇ. ಅದಕ್ಕೆ ನಾವೇನಾದರೂ ಹೊದಿಕೆಗಳನ್ನು ವಿಧ ವಿಧವಾದಂಥದ್ದು ಯಾವುದು ಉಡುಗೆ ಇದೆಯೋ ಅದು ನಾಮರೂಪಗಳು. ನಾಮರೂಪಗಳನ್ನು ಸತ್ಯಕ್ಕೆ ತೊಡಿಸಿದರೆ ಮಿಥ್ಯಾ ಜಗತ್ತಾಗಿ ಕಾಣುತ್ತದೆ, ಅದಲ್ವಾ? ಮಿಥ್ಯಾ ಅಂದ್ರೆ ಅರ್ಥ ಬದಲಾಗ್ತಾ ಇರೋದು, ಅದಲ್ವಾ? ಬದಲಾವಣೆ ಜಗತ್ತಿನ ಅನಿವಾರ್ಯವಾಗಿರತಕ್ಕಂಥ ಒಂದು ಅಂಗ, ಅದಲ್ವಾ? ಜೊತೆಗೆ ಇನ್ನೊಂದನ್ನು ಇವತ್ತಿಂದ ಸೇರಿಸ್ಕೋಬೇಕು ನೀನು. ಈ ಜಗತ್ತಿನಲ್ಲಿ ಬದಲಾವಣೆ ಪುನರಾವರ್ತನೆ, ಈ ಜಗತ್ತು ಅನ್ನೋದು ಪುನರಾವರ್ತನೆಯನ್ನು ತುಂಬಿದೆ. ಮತ್ತು ಇರುವಾಗ ಆಗುವುದು ಬದಲಾವಣೆ, ಇಲ್ಲ ಅಂತ ನೀವು ಹೊಂದಿಕೊಂಡಾಗ ಮತ್ತೊಮ್ಮೆ ಅದರಂತೆ ಆಗುವುದು ಪುನರಾವರ್ತನೆ, ಅದಲ್ವಾ? ಹುಟ್ಟು ಸಾವುಗಳು ಪುನರಾವರ್ತನೆ, ಬದುಕು ಬದಲಾಗುವುದು, ಬದಲಾವಣೆ ಬದಲಾಗ್ತಾ ಇರುತ್ತೆ. ನಾವು ಹುಟ್ಟಾ ಗರ್ಭದಿಂದ ಬಂದ್ಮೇಲೆ ಚಿಕ್ಕ ಮಗು ಆಗಿದ್ದು ಇದಾದ್ವಿ ಅದಾದ್ವಿ ಏನೇನು ಆಗ್ತಾನೆ ಇದು ಇದೆಲ್ಲ ಬದಲಾವಣೆ, ಅದಲ್ವಾ? ಈ ಬದಲಾವಣೆಯು ಪುನಃ ಪುನಃ ಆಗುತ್ತಿರುತ್ತದೆ ಸೃಷ್ಟಿಯಲ್ಲಿ. ಆದ್ದರಿಂದ ಇದು ಪುನರಾವರ್ತನೆ, ಹೀಗೆಂದು ಖಚಿತ ಮಾಡಿಕೊಳ್ಳುವುದು ಪರಿವರ್ತನೆ. ಮನುಷ್ಯಂಗೆ ಈ ಮನುಷ್ಯ ಶರೀರದಲ್ಲಿ ಜೀವಕ್ಕೆ ಬೇಕಾಗಿರೋದೇನು? ಪುನರಾವರ್ತನೆ ಅಲ್ಲ, ಬದಲಾವಣೆನೂ ಅಲ್ಲ. ಆದರೆ ಸತ್ಯ ಏನು? ಬದಲಾವಣೆ ಸದಾ ಬದಲಾವಣೆಯೇ, ಪುನರಾವರ್ತನೆ ಸದಾ ಪುನರಾವರ್ತನೆ. ಇದು ಹೀಗೆಂದು ತಿಳಿಯುವ ಯಾವುದು ಸತ್ಯ ಇದೆಯೋ ಅದು ಮಾತ್ರ ಪರಿವರ್ತನೆ. ಪರಿವರ್ತನಶೀಲವಾದದ್ದು ಜೀವದ ಪ್ರಯಾಣ. ಬದಲಾವಣೆ ಪುನರಾವರ್ತನೆ ಇರೋದು ಈ ಜಗತ್ತಲ್ಲಿ ನಾಮರೂಪಾತ್ಮಕವಾಗಿರುವ ಪಿಂಡಾಂಡ ಬ್ರಹ್ಮಾಂಡದಲ್ಲಿ ಇರತಕ್ಕಂಥ ಪುನರಾವರ್ತನೆ, ಹುಟ್ಟು ಸಾವುಗಳು ಇದೆಲ್ಲಾನು. ಇದೆರಡೂ ನಮಗೆ ಗೊತ್ತಾ ಸರಿಯಾಗಿ ಅರ್ಥವಾಗುತ್ತಿದೆ, ಯಥಾರ್ಥವಾಗಿದೆ ಪದಾರ್ಥದಲ್ಲಿರುವುದು ಅನ್ನುವಾಗ ಯಾವುದೇ ಕೊರಗಾಗಲಿ ಮೆರಗಾಗಲಿ ಇಲ್ಲಿ ಇರುವುದೇ ಇಲ್ಲ. ಅಂದರೆ ಆ ಬ್ರಹ್ಮಜ್ಞಾನಿಯಾದವನಿಗೆ ಅದು ತೋರುವುದಿಲ್ಲ. ತೋರುವುದಿಲ್ಲ ಅಂದರೆ ಅವನು ಅದನ್ನು ನಗುಮುಖದಿಂದಲೇ ಒಳಗಡೆಯೋ ಹೊರಗಡೆಯೋ ಹಸನ್ಮುಖಿಯಾಗಿರ್ತಾನೆ, ಹೌದಲ್ವಾ? ಮುಖವಾಡ ಇಟ್ಟುಕೊಂಡು ನಾವು ನಗುವುದು ವ್ಯವಹಾರ, ಮುಖವಾಡವಿಲ್ಲದೆಯೇ ಒಳಗಡೆ ಆಗತಕ್ಕಂಥದ್ದು ಪರಿಪೂರ್ಣವಾಗಿರುವ ಶ್ರೀಕೃಷ್ಣನ ಮಂದಹಾಸ, ಅದೇ ಇಲ್ವಾ? ಅದು ಯಾವಾಗಲೂ ಮಂಗಳವೇ. ಯಾಕೆಂದರೆ ಶಿವಪಾರ್ವತಿಯರ ಕಲ್ಯಾಣದಲ್ಲಿ ಶಿವನಿಗೆ ಅಲಂಕಾರ ಮಾಡುವಾಗ ಬ್ರಹ್ಮ ಒಂದು ಮಾತು ಹೇಳ್ತಾನಂತೆ, ವರ ಇವನು ಎಷ್ಟು ಬೇಗ ಆದರೆ ಅಷ್ಟು ಬೇಗ ಇದು ಶಿವಪುರಾಣದಲ್ಲಿ ಇರೋದು, ಬೇಗ ಇವನಿಗೆ ಅಲಂಕಾರ ಮಾಡಿಬಿಡಿ, 2 ನಿಮಿಷ ಬಿಟ್ಟರೆ ಅವನು ಸಮಾಧಿ ಕೊಟ್ಟೋಗ್ತಾನೆ. ತಕ್ಷಣ ಅವನು 5 ನಿಮಿಷ 10 ನಿಮಿಷ ಎದ್ದಿರ್ಬೋದು, ಬೇಗ ಬೇಗ ಅಲಂಕಾರ ಮಾಡಿ ತಾಳಿ ಕಟ್ಸ್ಬಿಡಿ, ಇಲ್ದೇ ನೀವು ಆ ಇವನನ್ನು ತಾರಕ ಹಾಕೋದು ಕೊಲ್ಲಕ್ಕೆ ಆಗೋದೇ ಇಲ್ಲ. ಸಂಸಾರದ ಅವನಿಗೆ ಮಕ್ಕಳಾಗಬೇಕು ಇವಾಗ, ಅದಕ್ಕೆ ಮೊದಲು ಅವನ ಸಂಸಾರ ಮಾಡ್ಬೇಕಾರೆ ಏನು ಮಾಡಬೇಕು? ಮದುವೆ ಮಾಡಬೇಕು. ಅವನು ಶಿವನು ಸದಾ ಸರ್ವದಾ ಯೋಗಿ, ಅದಲ್ವಾ? ಯೋಗಿ ಅಂದರೆ ಸದಾ ಸಮಾಧಿಯಲ್ಲಿ ಇವನು, ಅವನು ನಿರ್ವಿಕಲ್ಪ ಸಮಾಧಿಯಲ್ಲಿ ಇರತಕ್ಕಂಥ ಅವನು. ಆ ಭಾವ ಏನಿದೆ ಅದಕ್ಕೆ ಹೇಳೋದು. ಸೊ ಪರಮ ವೈಷ್ಣವರಲ್ಲಿ ಪರಮ ಭಕ್ತನಾದ ಪರಮ ಯೋಗಿ ಯಾರೆಂದರೆ ಪರಮ ಶಿವನೇ, ಅದಲ್ವ? ಇದೆಲ್ಲ ಅವನ ಚರಿತ್ರೆಯಲ್ಲಿ ಬರುತ್ತೆ, ಶಿವಪಾರ್ವತಿ ಚರಿತ್ರೆಯಲ್ಲಿ. ಅದರಿಂದ ನಮಗಿಲ್ಲಿ ಅಂಥವ್ನು ಇರಬೇಕಾದ್ರೆ ಇನ್ನೂ ಅದೆಲ್ಲವನ್ನ ಉಪಸಂಹಾರ ತನ್ನಲ್ಲಿಯೇ ಮಾಡಿಕೊಂಡು ಪ್ರಾರಬ್ಧದಿಂದ ಶಿವವಶ ಶಿವ ಇರತಕ್ಕಂಥ ಪರವಶನ ಆಗಿರತಕ್ಕಂಥ ಈ ಮುನಿಗೆ, ಈ ಬ್ರಹ್ಮಜ್ಞಾನಿಗೆ ಈ ಜಗತ್ತಿನಲ್ಲಿ ಯಾರು ಎಂದ ಏನೆಂದರೇನು, ಹೌದಲ್ವಾ? ಹೌದಲ್ಲ, ಅವನು ಅಂದ್ರೇನು, ಅವಳು ಅಂದ್ರೇನು, ಅವನಿಗದೆಲ್ಲ ಏನು ಆ ಥರದ್ದೆಲ್ಲ ಇದಿರೋದಿಲ್ಲ. ಅಂದರೆ ಅವನಿಗೆ ಇಲ್ಲಿರತಕ್ಕಂಥ ಬುದ್ಧಿ ತೆಂಬ ವ್ಯವಸಾಯವಾಗಿದೆ. ಮನಸ್ಸಿನಲ್ಲಿ ನಿರುದ್ವಿಗ್ನ ಮನಾಹ, ಮನಸ್ಸು ನಿರ್ವಿಗ್ನವಾಗಿದೆ. ಉದ್ವಿಗ್ನವಾದರೆ ನಾಮರೂಪಗಳಲ್ಲಿ ನಾವು ಪಲ್ಲಟವನ್ನು ಕಾಣೋದು, ವ್ಯತ್ಯಾಸವನ್ನು ಕಾಣೋದು, ಮೆರಗನ್ನು ಕಾಣೋದು. ಆದರೆ ಬ್ರಹ್ಮಜ್ಞಾನಿಗೆ ಆಗಿರೋದಿಲ್ಲ. ಅದಕ್ಕೆ ಒಮ್ಮೊಮ್ಮೆ ಅವನು ಹೇಗೆ ಕಾಣ್ತಾನೆ ಅಂತ ಜಗತ್ತು ಹೇಳುತ್ತೆ ಅಂದರೆ ಮೂಢನಂತೆ ಕಾಣುತ್ತಾನೆ. ಇವನಿಗೇನು ಗೊತ್ತೇ ಇಲ್ವೇನೋ ಅನ್ನೋ ಥರ ಕಾಣ್ತಾನೆ.
ನಿನಗೇನು ತಿಳುವಳಿಕೆನೆ ಏನು ಇಲ್ಲ ಅಲ್ವಾ, ಕೆಲವರು ಹೇಳ್ತಾರಲ್ಲ ವ್ಯವಹಾರ ಜ್ಞಾನವೇ ಇಲ್ವಲ್ಲ ಸ್ವಾಮಿ. ವ್ಯವಹಾರ ಜ್ಞಾನ ಯಾರಿಗೆ ಬೇಕು? ವ್ಯವಹಾರ ಮಾಡುವವನಿಗೆ. ಇವನಿಗೆ ವ್ಯವಹಾರವೇ ಇಲ್ಲ. ವ್ಯವಧಾನದಲ್ಲಿರುವವನು ಬ್ರಹ್ಮಜ್ಞಾನಿಯಾಗಿದ್ದಾನೆ. ಆ ವ್ಯವಹಾರದಿಂದ ಆಗಬಹುದಾದ ತೊಳೆಯುವುದ ಯಾವುದ್ಯಾವುದು ಇದೆಯೋ ಅದೆಲ್ಲವೂ ಇವನೇ ಆಗಿಬಿಟ್ಟಿದ್ದಾನೆ, ಪಡೆದಿದ್ದಾನೆ. ಹಿಂದೆ ಇತ್ತು ಜೋಬಿನಲ್ಲಿ ಇಟ್ಟುಕೊಂಡಿದ್ದ, ಆ ಥರ ಅಲ್ಲ, ಇವನೇ ಆಗಿಬಿಟ್ಟಿದ್ದಾನೆ. ಅದಕ್ಕೋಸ್ಕರನೇ ತೃಪ್ತಃ ಸಂತೃಪ್ತಃ ಸಂತುಷ್ಟಃ ಈ ಭಾಗ ಇರೋದು. ಇವನು ಸಂತುಷ್ಟಃ. ಸಂತುಷ್ಟ ಅಂದರೆ ತನ್ನ ಒಳಗಡೆಯೇ ಎಲ್ಲ ಪರಿಪೂರ್ಣವಾಗಿರತಕ್ಕಂಥ ಆನಂದದ ನಿಲಯದಲ್ಲಿ ಇರುವವನಿಗೆ ಇನ್ನೊಂದೇನು ಆಗಬೇಕಾಗಿಲ್ಲ. ಅದಲ್ವ, ಆಗುವ ಹೋಗುವ ಎಲ್ಲ ವ್ಯವಹಾರದಲ್ಲೂ ಅವನಿಗೆ ಯಾವುದೇ ವ್ಯವಧಾನವಿಲ್ಲ, ಅದರ ಅವಶ್ಯಕತೆಯೂ ಇಲ್ಲ ಅವನಿಗೆ. ಬೇರೆಯವರು ಹಾಗೆ ಅನ್ಕೋತಾ ಇರ್ತಾರೆ, ಅವನನ್ನು ನೋಡಿ ಇವನು ಮೂಢ, ಇವನಿಗೇನು ಇಲ್ಲ, ಅವನ ಹೆಸರಿಗೆ ಏನಾದ್ರು ಒಂದು ಮಾಡೋದು ಚೆನ್ನಾಗಿರ್ತಾನೆ ಏನೋ. ಈ ಜಗತ್ತಲ್ಲಿ ಚೆನ್ನಾಗಿರೋದಕ್ಕೆ ಏನನ್ನೋ ಮಾಡುವ ಬಿಡುವುದರಿಂದ ಇರೋದಿಲ್ಲ. ಹೌದಲ್ವಾ, ಚೆನ್ನ ಚಾರಗಳು ಅಂತ ಜಗತ್ತಲ್ಲಿ ಇಲ್ವೇ ಇಲ್ಲ. ಈಗೆಲ್ಲ ನೀವು ಹೇಳಬಾರ್ದು ಅಂತ ನೀವು ಬೇಕಾದ್ರೆ ಕೇಸ್ ಹಾಕ್ಬೋದು ನನ್ನ ಮೇಲೆ. ಈ ಜಗತ್ತಿನಲ್ಲಿ ಚೆನ್ನಚಾರ ಅನ್ನೋದು ಇರುವುದೇ ಇಲ್ಲ. ಚೆನ್ನಚಾರಗಳೆಲ್ಲ ಇರುವುದು ನನ್ನ ಒಳಗಡೆಯಿಂದ ಬಗೆಯುತ್ತಿರುವ ಬೆಳೆಯುತ್ತಿರುವ ನಮ್ಮಲ್ಲಿರ್ತಕ್ಕಂಥ ಭಾವ ವಿಕಾರಗಳು ಮಾತ್ರ. ನಾನು ಸುಖಿ, ನಾನು ದುಃಖಿ, ನಾನು ಅತ್ಯಂತ ಸುಖವಾಗಿದ್ದೇನೆ, ಇನ್ನು ಸುಖವಾಗುವ ದಿನಗಳನ್ನು ನಿರೀಕ್ಷಿಸುತ್ತಿದ್ದೇನೆ, ಇದೆಲ್ಲವೂ ನಾವು ಯಾವುದನ್ನು ಪರಾವಲಂಬನದಿಂದ ಆಡುತ್ತಿರುವ ಮಾತು. ಪರಮಾರ್ಥವನ್ನು ನಂಬಿ ಪರಮಾರ್ಥವೇ ಆಗುತ್ತಿರುವ ವ್ಯಕ್ತಿಯ ಬಾಯಲ್ಲಿ ಇದು ಬರುವುದಿಲ್ಲ. ಯಾವಾಗಲೂ ಅವನು ಹಸುರ್ಮುಖಿಯ. ಅವನನ್ನು ಯಾರು ಮೂಢ ಅಂತ ಕರೆದ್ರು ಅವನೇನು ಅನ್ನೋದು ಅನ್ಕೊಳ್ಳೋದೇ ಇಲ್ಲ. ಹೌದಲ್ವಾ, ಅವರವರ ಇವನು ಮೂಢನೆಂದು ಮಾತನಾಡಿಕೊಳ್ಳುತ್ತಿದ್ದರು, ಇವನ ಕಿವಿಗೆ ಬಿದ್ದರು. ಆಹಾ, ಎಷ್ಟು ಚೆನ್ನಾಗಿದೆ ಮೂಢ ಅನ್ನೋ ಪದ. ಹೌದಲ್ವಾ, ಅವನ ದೃಷ್ಟಿಯಲ್ಲಿ ನೋಡಿ, ಬ್ರಹ್ಮಜ್ಞಾನಿಯ ದೃಷ್ಟಿಯಲ್ಲಿ ನೋಡೋಣ. ಯಾರಾದರೂ ಮೂಢ ಎಂದು ಕರೆದರೆ ಬ್ರಹ್ಮಜ್ಞಾನಿಯನ್ನ, ಅಥವಾ ಒಂದು ವಿದ್ವಾಂಸ ನಿಜವಾಗಲೂ ಪಂಡಿತನನ್ನ, ಆಗ ಅವನು ಯೋಚನೆ ಮಾಡ್ತಾನೆ, ಪ್ರಾಯಶಃ ನನಗೆ ಇನ್ನೂ ಜಗತ್ತಿನಲ್ಲಿ ತಿಳಿಯಬೇಕಾದದ್ದು, ಜಗತ್ತಿನ ಆಚೆಗೂ ಇರತಕ್ಕಂಥ ಪರ ವಿಚಾರವನ್ನು ತಿಳಿದುಕೊಳ್ಳೋದು ಇನ್ನೂ ಬಾಕಿ ಇದೆ ಅಂತ ಕಾಣುತ್ತೆ. ಥ್ಯಾಂಕ್ಸ್ ಟು ಆಲ್ ದೀಸ್ ಪೀಪಲ್, ದೇ ಆರ್ ರೆಕಗ್ನೈಸ್ ಮೀ ಆಸ್ ಮೂಢ. ಇದು ಎಕ್ಸ್ಟೆನ್ಷನ್. ಇದು ಯಾರು ನಿಜವಾದ ಜ್ಞಾನಿಗೆ ನೀನು ಅಜ್ಞಾನಿ ಅಂತ ಕರೆದ್ರೆ ಅವನಿಗೆ ಖುಷಿಯಾಗುತ್ತೆ, ಸಂಕಟ ಆಗೋದೇ ಇಲ್ಲ. ಯಾಕೆ? ನಿಜ, ಇನ್ನೂ ಕಲಿಯುವುದು ಈ ಜಗತ್ತಿನಿಂದ, ಈ ಜನ್ಮದಿಂದ, ಈ ಸೃಷ್ಟಿಸ್ಥಿತಿ ಲಯಗಳಿಂದ, ಮತ್ತು ಇಲ್ಲಿನ ವಿಚಾರಗಳಿಂದ, ವೇದಾಂತ ವಿಚಾರಗಳಿಂದ, ಲೌಕಿಕ ವಿಚಾರಗಳಿಂದ ಕಲಿಯುವುದು ಅನ್ನುವುದು ಮುಗಿಯದೇ ಇರತಕ್ಕಂಥ ದೊಡ್ಡದಾದ ಸಮುದ್ರ, ಜ್ಞಾನವ ಸಮುದ್ರ. ಆ ದೃಷ್ಟಿಯಿಂದ ನೀವು ಹೇಳೋದು ಸರಿ, ತುಂಬ ಥ್ಯಾಂಕ್ಸ್ ನಿಮಗೆ, ನಾನು ಕಲಿಯುವುದು ಇನ್ನೂ ಬಾಕಿ ಇದೆ ಅಂತ ಪುಟ್ಟ ಮಗುವಾಗಿ ಬಿಡುತ್ತಾನೆ. ಅವನು ನಿಜವಾದ ಬ್ರಹ್ಮಜ್ಞಾನಿ. ಅದೇ ಅಲ್ವಾ, ಏನ್ರಿ ಅಜ್ಞಾನಿ ಅಂದ್ರೆ ಏನು ತಿಳ್ಕೊಂಡಿದ್ದೀರಾ, ನಾನು ಬ್ರಹ್ಮಜ್ಞಾನಿ ಅಂದ ಅಂತ ಇಟ್ಕೊಳ್ಳಿ. ಅವನು ಯಾರು ಹೇಳ್ತಾನೆ ಅವನಿಗಿಂತ ತೀರ ಕೆಳಗಡೆ ಅನ್ನೋ ಅಂತ ಅರ್ಥ. ಹೀಗೆ ಇದನ್ನು ಬ್ರಹ್ಮಜ್ಞಾನಿಯನ್ನು ಬ್ರಹ್ಮಜ್ಞಾನಿಯಿಂದ ದೃಷ್ಟಿಯಿಂದ ನೋಡೋದು, ಬ್ರಹ್ಮಜ್ಞಾನಿಯಿಂದ ಲೋಕದ ದೃಷ್ಟಿಯಿಂದ ನೋಡಿದಾಗ ಅವನು ಮೂಢನಂತೆ ಕಾಣ್ತಾನೆ. ಅದು ಯಾರು ಮೂಢ ಅಂದಾಗ ಅವನಿಗೆ ನಗುನೇ ಬರುತ್ತೆ. ಹೌದಲ್ವಾ, ಯಾವುದೇ ಒಂದು ನೂರೊಂದು ವಿಷಯದಲ್ಲಿ ನೂರೊಂದು ಅವಾಚ್ಯ ಶಬ್ದಗಳಿಂದ ಬಯ್ಯುತ್ತಿದ್ದರೂ ಶ್ರೀಕೃಷ್ಣ ಪರಮಾತ್ಮನು, ಯಾರು ಬೈತಿದ್ದ, ಬೈತಿದ್ದಾಗಲೇ ಏನು ಹೇಳ್ತಿದ್ದ, ಅವನು ಏನು ಹೇಳ್ದಾಗ ಅವನು ಎಂದು ತನ್ನ ಮಂದಹಾಸವನ್ನು ಕಳೆದುಕೊಳ್ಳಲಿಲ್ಲ. ಹೌದಲ್ವಾ, ಕೃಷ್ಣನಿಗೆ ನಾನು ಮಹಾಜ್ಞಾನಿ ಅದು ಇದು ಒಂದು ಗೊತ್ತಾಗಬೇಕಾದ ಏನು ನೆಸೆಟಿ ಇರಲಿಲ್ಲ. ಹೌದಲ್ವ, ಅವನಿಗೆ ಗೊತ್ತಾಗಬೇಕಾದ ನೆಸೆಟಿ ಇಲ್ಲ. ಯಾಕೆ? ಅವನದಾಗಿ ಬಿಟ್ಟಿದ್ದ, ಪರಮಯೋಗಿ ಆಗಿದ್ದ. ಹೌದಾ, ಒಂದು ಎರಡು ಮೂರು ನಾಲ್ಕು ನೂರೊಂದು ಆಯ್ತೇನಪ್ಪ ನಿಂದು, ಇದೆಲ್ಲವೂ ನಿನ್ನ ಅಭಿಪ್ರಾಯ, ನಾನು ಅದು ಹೌದೋ ಅಲ್ವೋ ಅದ್ಯಾವುದು ನನಗೆ ಲೆಕ್ಕವಿಲ್ಲ. ಆದರೆ ನೀನೂ ಕೂಡ ನೂರೊಂದು ಸತಿ ನನ್ನನ್ನು ಬೇರೆ ಬೇರೆ ರೀತಿಯಲ್ಲಿ ದೈವವನ್ನೇ ನೆನೆದಿರುವುದರಿಂದ ನಿನಗೆ ಇವಾಗ ಈ ಸಾನ್ನಿಧ್ಯ ಬೇಡ, ಈ ಶರೀರ ಬೇಡ, ದೈವ ಸಾನ್ನಿಧ್ಯವೇ ನಿನಗಾಗಲಿ, ಟಕಾರ್ ಕ್ಲೋಸ್. ಆದರೆ ನಾವು ನೋಡೋದು ಬೇರೆ ದೃಷ್ಟಿಯಿಂದ ನೋಡಿದಾಗ, ಕೃಷ್ಣನು ಸೋದರತ್ತೆಯ ಮಗನನ್ನು ಕೊಂದು ಬಿಟ್ಟನಂತೆ, ಪರಮ ಪಾಪಿ ಯಾರು ಅಲ್ವೇ, ದೃಷ್ಟಿಭೇದ ನೋಡಿ ಹೇಗಿದೆ. ಸೊ ನಮ್ಮ ಬುದ್ಧಿಯಲ್ಲಿ ನಮಗಿಲ್ಲಿ ಯಾವಾಗಲೂ ಕೂಡ ಯಾವುದಾದರೂ ಒಂದು ಜೊತೆಗಿದ್ದರೆ ಮಾತ್ರ ಸಂಭ್ರಮಿಸುವ ಜೀವ ಮಾಯೆಯಲ್ಲಿ ಇರುತ್ತದೆ, ಒದ್ದಾಡುತ್ತಿರುತ್ತದೆ. ಅದಕ್ಕೆ ನಮಗೊಬ್ಬರೇ ಮನೇಲಿ ಇರೋಕ್ಕಾಗಲ್ಲ. ಹೌದಲ್ವಾ, ಕರೆಂಟ್ ಇಲ್ಲದೆ ಇರೋಕ್ಕಾಗಲ್ಲ, ಯಾರು ಒಬ್ರು ಇರಬೇಕು. ಇಲ್ಲದೇ ಇದ್ರೆ ಕೊನೆಯ ಪಕ್ಷ ಫೋನಾರು ಮಾಡಿ ಇನ್ನೊಬ್ಬರು ಏನೋಯ್ಯೋ ತುಂಬ ಬೋರು ರೀ, 2 ನಿಮಿಷ ಮಾತಾಡೋಣ ಅಂತನೋರು ಅನ್ಬೇಕು. ಹೌದಾ, ಆದರೆ ಪರಮ ಜ್ಞಾನಿಗೆ ಹಾಗಿಲ್ಲ. ಯಾರಾದರೂ ಬರಲಿ ಬರದಿದ್ದರೆ, ತಾನೇ ತಾನಾಗಿ ಮರೆಯುವ, ತಾನೇ ಎಲ್ಲವೂ ಆಗಿಬಿಟ್ಟಿರುವ ಯಾವನಿದಾನೋ ಅವನು ತುಂಬ ಇಸ್ಪೀಟ ಆಟ ಕಲಿತಿರುವವನಂತೆ ಎರಡೂ ಕಡೆ ತಾನೇ ಕಾರ್ಡ್ ಹಾಕೊಂಡು ಆಡ್ತಾ ಇರ್ತಾನೆ. ಕೇರಂ ಬೋರ್ಡ್ ಇಟ್ಕೊಂಡು ಒಬ್ಬರೇ ಆ ಕಡೆ ಈ ಕಡೆ ಕುಟ್ಕೊಂಡು ಆದರೆ ಹೇಗಿರುತ್ತೋ ಹಾಗಿರುತ್ತೆ ಅವನಿಗೆ. ಅಂದರೆ ಆಡಬೇಕು ಅಂತಲ್ಲ,
ಆಡುವತನ ಆಡುವಾಗ ಆಡುವಾತನಿಗೆ ಹೇಗಿರುತ್ತದೋ ಮನಸ್ಥಿತಿ ಹಾಗಿರುತ್ತದೆ. ಸೊ ಎಲ್ಲ ಕಡೆಯೂ ಬ್ರಹ್ಮವಿದೆ, ಎಲ್ಲವೂ ಬ್ರಹ್ಮವೇ ಆಗಿದೆ ಅಂದ ಮೇಲೆ ಬ್ರಹ್ಮವಿಲ್ಲದ ಜಾಗ, ಬ್ರಹ್ಮ ಅಲ್ಲದ ಅನುಭವ ಆ ಜ್ಞಾನಿಗೆ ಆಗುತ್ತದೆಯೋ? ಇಲ್ಲ. ಎಲ್ಲದಕ್ಕೂ ಕಾರಣ ಅದೆ, ಕಾರ್ಯ ಅದೆ, ಕಾರ್ಯಕಾರಣ ಸಂಗಾತವಾದ ಎಲ್ಲ ವಿಚಾರಗಳಿಗೂ ಮೂಲವಾಗಿರುವ ರಸವೈ ಸಹ ಅದೇ. ಆದ್ದರಿಂದ ಪದಾರ್ಥದಲ್ಲಿ ಕಾಣತಕ್ಕಂಥ ಕ್ಷಣ ಮತ್ತು ಭಂಗುರ, ಕ್ಷಣಭಂಗುರವಾಗಿರತಕ್ಕಂಥ ಯಾವುದೇ ವಸ್ತುವು ಯಾವುದನ್ನು ಆಧರಿಸಿದೋ ಅದು ಸತ್ಯಾನಂದವೇ ಆಗಿರುತ್ತದೆ. ಅದು ಕಾರಣದಿಂದ ಬ್ರಹ್ಮಜ್ಞಾನಿಯನ್ನು ಜನರು ಮೂಢ ಎಂದು ಕರೆದರೂ ಅವನ ದೃಷ್ಟಿಯಿಂದ ಇದು ಹೀಗಿರುತ್ತದೆ. ಎರಡನೇ ಪದ ನೋಡಿ, ಅವನ ದೃಷ್ಟಿ ಈ ಲೋಕದ ದೃಷ್ಟಿ ಎರಡನ್ನು ತುಲನೆ ಮಾಡೋಣ, ಆವಾಗ ನಿಮ್ಗೊಂಥರ ಸ್ಟಡಿ ಸಿಗುತ್ತೆ, ಅಧ್ಯಯನ ಮಾಡೋಣ ಅನ್ಸುತ್ತೆ. ಹಾಂ, ಬೋರಾಗತ್ತಾ? ಅಥವಾ ಲೋಕದ ದೃಷ್ಟಿನೇ ಬೆಸ್ಟು, ಖುಷಿಯಾಗತ್ತೆ. ಹ್ಞೂ, ಏನೇ ಕೆಲವು ಸತಿ ವಿದ್ವಾಂಸನಂತೆ ಕಾಣ್ತಾನೆ ಬೇರೆಯವ್ರ ದೃಷ್ಟಿನಲ್ಲಿ, ಅದಲ್ವಾ? ಬೇರೆಯವ್ರಿಗೆ ಹುಷಾರು, ಅವನ ಹತ್ರ ಮಾತಾಡುವಾಗ ಒಂದಂದ ಅಂದ್ರೆ ಅಷ್ಟೇ ನಿನ್ನ ಕತೆ ಅಂತ ಇನ್ನೊಬ್ರಿಗೆ ಇವ್ರು ಮಾತಾಡ್ಕೋತಿರ್ತಾರೆ, ಅವನಿಗೆ ನಗು ಬರುತ್ತೆ, ಅದಲ್ವಾ? ಯಾರು ವಿದ್ವಾಂಸ ಅಂದರೆ ಹೇಳಿ, ಅವನಿಗೆ ಗೊತ್ತಿರುತ್ತದು. ಗೊತ್ತಿರುತ್ತೆ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ. ಏನು ಗೊತ್ತಿರುತ್ತೆ? ಅವರವರ ಅಭಿಪ್ರಾಯಕ್ಕೆ ಅಂಟಿಕೊಂಡಿರುವಷ್ಟು ಮಟ್ಟಿಗೆ ಅವ್ರಿಗೆ ಅದು ಗೊತ್ತಿರುತ್ತೆ, ಅದಲ್ವಾ? ವಿದ್ವಾಂಸ ಅಂದರೆ ಪಂಡಿತ ಅಂದರೆ ಎಲ್ಲವನ್ನ ತಿಳಿದವನು, ಅದಲ್ವಾ? ಆದರೆ ವಿದ್ಯೆಯನ್ನು ತಿಳಿದವನು, ಎರಡರ್ಥ ಇದೆ. ಎಲ್ಲವನ್ನ ತಿಳಿದವನು ಅನ್ನೋನು ಈ ಜಗತ್ತಿನಲ್ಲಿ ಯಾರು ಇರುವುದಿಲ್ಲ, ಇರಕ್ಕಾಗುವುದಿಲ್ಲ, ಅದಲ್ವಾ? ಆದರೆ ಬ್ರಹ್ಮಜ್ಞಾನಿಗೆ ಎಲ್ಲವನ್ನ ತಿಳಿದಬೇಕಾದ ಅವಶ್ಯಕತೆಯೇ ಇರುವುದಿಲ್ಲ, ಅದಲ್ವಾ? ಯಾವ ಒಂದನ್ನು ತಿಳಿದರೆ ಎಲ್ಲವನ್ನ ಅರಿತಂತಾಗಿ ಬಿಡುತ್ತದೋ, ಯಾವ ಒಂದು ಬೀಜದ ಒಳಗಿನ ಶಕ್ತಿಯನ್ನು ಅರಿತವನಿಗೆ ವೃಕ್ಷದ ವಿಸ್ತಾರದ ವಿವರಣೆ ಬೇಕಿಲ್ಲವೋ, ಅದರಂತೆಯೇ ಬ್ರಹ್ಮವನ್ನು ಅರಿತವನಿಗೆ ಬ್ರಹ್ಮದಿಂದ ಬೆಳೆದು ನಿಂತಿರುವ, ಬದಲಾಗುತ್ತಿರುವ, ಪುನರಾವರ್ತನೆ ಆಗುತ್ತಿರುವ, ನಾಮರೂಪಾತ್ಮಕವಾಗಿರುವ ಜಗತ್ತಿನ ಯಾವ ವಿಷಯವೂ ಬೇಕಿರುವುದಿಲ್ಲ. ಬೇಕಿರುವುದಿಲ್ಲ ಅಂದರೆ ಅದು ವಾಸ್ತವದಲ್ಲಿ ಇರುವುದೇ ಇಲ್ಲ ಎಂಬ ಪೂರ್ಣ ಬ್ರಹ್ಮಜ್ಞಾನ ಅವನೇ ಆಗಿಬಿಟ್ಟಿರುತ್ತಾನೆ. ಅಲ್ಲಿ ತನಕ ಎಕ್ಸ್ಪ್ಲೇನ್ ಮಾಡ್ಕೋಬೇಕು. ಅದ್ರಲ್ಲಿ ಇದು ಎಷ್ಟೊತ್ತಿಗೆ ಕೇಳ್ತಾ ಇದ್ರೂ ಅಯ್ಯೋ ಇದು ನಮ್ಮ ಕೈಯಲ್ಲಿ ಆಗಲ್ಲ ಬಿಡಿ ಅಂತ ಅನ್ನಿಸ್ತಿರ ಹೊರತು ಅಂದ್ ಯಾಕೆ ಆಗಲ್ಲ ರೀ ಅಂತ ಅನ್ಸಲ್ಲ. ಯಾಕೆ ಅಂದರೆ ಆಗತ್ತೇನೋ ಅಂತ ತಲೆಯಲ್ಲಿರುತ್ತೆ, ಹೌದಲ್ವಾ? ಇದು ಆಗುವಂತಹದಲ್ಲ ಅಂದ ತಕ್ಷಣನೇ ನೀವು ಬ್ರಹ್ಮಜ್ಞಾನಿ, ಹೌದಲ್ವಾ? ಯಾಕೆ ಅಂದರೆ ಇದು ಎಲ್ಲ ಪ್ರಯತ್ನಗಳು ನಿಂತ ಮೇಲೆ ಅದು ಗೊತ್ತಾಗೋದು. ಹಾ, ಏನು ಹಾಗಂದ್ರೆ ಅರ್ಥ ಅಂದರೆ ನೋಡಿ, ಸಣ್ಣ ಉದಾಹರಣೆ ತಗೊಳ್ಳಿ, ಇದು ಕ್ಯಾಲ್ಕುಲೇಷನಿಗೆ ಚೆನ್ನಾಗಿದೆ. ನಿಮ್ಮ ಮನೆಯನ್ನು ಬಿಟ್ಟು ನೀವು ಒಂದು ದಿವಸ ಹೊರಡಿ, ಎಷ್ಟೇ ಸಾವಿರ ವರ್ಷ ಆಗಲಿ ನಡ್ಕೊಂಡು ಹೋಗ್ತಾ ಇರಿ, ಸಾವಿರ ವರ್ಷ ಇದ್ದರೆ ಕ್ಯಾಲ್ಕುಲೇಷನ್ ಹೇಳಿದ್ದು, ಹೋಗ್ತಾ ಒಂದು ದಿನ ಬರುತ್ತದೆ ನೀವು ಹೊರಟ ಜಾಗಕ್ಕೆ ಬಂದಿರುತ್ತೀರಿ, ಅದಲ್ವಾ? ಮತ್ತೆ ನೀವು ಮಾಡಿದ್ದೇನು ಸಾಧನೆ ಅಲ್ಲಿಗೆ, ನೀವು ಹುಡುಕಕ್ಕೆ ಹೋಗಿದ್ದೇನನ್ನ? ನಿಜವಾಗಲೂ ನಿಮಗೆ ಏನು ಬೇಕಾಗಿಲ್ಲ, ಎಲ್ಲೆಲ್ಲಿ ಹುಡುಕುತ್ತಾ ಹೋದರೂ ನಿಮಗೆ ಕೊನೆಯಲ್ಲಿ ಸಿಕ್ಕಿದ್ದು ನೀವಿದ್ದ ಜಾಗವೇ. ವ್ಯತ್ಯಾಸ ಏನಾರ ಆಯ್ತಾ? ಅಂದ ಅರ್ಥ ಏನು? ನಾನು ಮೂಲದಲ್ಲಿ ಏನೋ ಅದು ನನಗೆ, ನಾನು ಮಾನವ ಜನ್ಮದಲ್ಲೇ ಮಾನವ ಶರೀರದಲ್ಲೇ ಬದುಕಿರುವಾಗಲೇ ಇಲ್ಲಿಯೇ ಗೊತ್ತಾಗತಕ್ಕಂಥದ್ದು ಅಲ್ವಾ? ಧ್ಯಾನ, ಧ್ಯೇಯ, ಧಾತೃ ಒಂದೇ. ಬೇಕಾದ್ರೆ ನೋಡಿ, ಟ್ರೈ ಮಾಡಿ, ನಿಮಗೆ ಬೇಕಾಗಿರೋದು ಅದೇ, ನೀವು ಆಗಿರೋದು ಅದೇ, ಇಲ್ಲಿಂದ ಮುಂದಕ್ಕೆ ಇನ್ನೇನು ಸಾಧನೆಗಳು ಇರೋದಿಲ್ಲ ಅಂತ ಗೊತ್ತಾಗೋದಕ್ಕೋಸ್ಕರನೇ ಧ್ಯಾನ ಯೋಗ ನಮಗೆ ಅಭ್ಯಾಸಕ್ಕೆ ಇರೋದು, ಉಪಾಸನೆಗೆ ಇರೋದು. ಅರ್ಥ ಆಯ್ತಾ ಈಗ? ಅದರಿಂದ ಈ ಮೂಢ ಅನ್ನೋ ನಿದ್ದಿಕ್ಕಿದ್ದಾಗೆ ವಿದ್ವಾಂಸನ ಥರ ಕಾಣ್ತಾನೆ. ಅಂದ್ರೆ ಏನರ್ಥ? ಅವನೇನಾದ್ರು ಕೇಳಿದ್ರೆ ಅದೇ ಮಹಾ ದೊಡ್ಡ ವಿಷಯ, ನೀನು ಅದೇನೆಯ, ಅದಕ್ಕೆ ಒಂದು ನಿಮಿಷಕ್ಕೆ ಪ್ರೂವ್ ಮಾಡ ಅಂತ ಮಾಡ್ತಾನೆ. ಹೇಳೋಕ್ಕಾಗತ್ತೆ ಅವನಿಗೆ? ಬಹಳ ದೊಡ್ಡ ವಿದ್ವಾಂಸನೇನೋ ಅನ್ನೋ ಥರ ಮಾಡ್ತಿರ್ತ ಮಾತಾಡ್ತಾ ಇರ್ತಾನೆ, ಅದೇ ಅಲ್ವಾ? ನೋಡಿ, ಭಗವದ್ಗೀತೆಯನ್ನು ಅರ್ಜುನನಿಗೆ ಕುರುಕ್ಷೇತ್ರದಲ್ಲಿ ಹೇಳುವವರೆಗೂ ಶ್ರೀಕೃಷ್ಣ ಪರಮಾತ್ಮ ಇಷ್ಟು ದೊಡ್ಡ ವಿದ್ವಾಂಸನೇ ಎಂದು ಪರಮ ಸಖನಾಗಿದ್ದಂಥ ಅರ್ಜುನನಿಗೂ ಗೊತ್ತಿರಲಿಲ್ಲ. ಯಾಕೆಂದ್ರೆ ಹೇಳ್ಕೊಳ್ಳೋ ಅಂತ ವಿಚಾರ ಅಲ್ಲ ಅದು. ಆದ್ರೆ ಅವನಿವನ್ಗೆ ಹೇಳ್ದ, ಅಲೆಯ ಏನಯ್ಯ ನೀನು ತರ ಒಂಥರ ವಿದ್ವಾಂಸನಂತೆ ಮಾತಾಡ್ತಾ ಇದೀಯಾ, ಪಾಮರನಂತೆ ಅಳತಾ ಕೂತಿದೆಯಲ್ಲಯ್ಯ ಅಂದ. ಆ ಮಾತೇ ಸಾಕು ಏನು ತೋರ್ಸೋಕ್ಕೆ? ಶ್ರೀಕೃಷ್ಣನು ಯೋಗೇಶ್ವರ ಅಂತ ತೋರ್ಸೋಕ್ಕೆ, ಅದು ದೈವದ ಅವತಾರ ಅಂಶ ಅಂತ ಗೊತ್ತು. ಹೀಗೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ, ಸಾಮಾನ್ಯ ಸಾಧಕನಿಗೆ, ಭಕ್ತನಿಗೆ, ಜ್ಞಾನದ ಅನ್ವೇಷಿಗೆ, ಜಿಜ್ಞಾಸುಗೆ ಏನು ಗೊತ್ತಾಗಬೇಕು? ಮೊದಲು ನಾನು ಆ ಪರಬ್ರಹ್ಮದ ಅಂಶವೇ ಆಗಿದ್ದೇನೆ, ಹೌದಲ್ವಾ?
ಸೊ ಈ ಅಂಶವಾಗಿರುವ ನಾನು ಅಂಶಿ ಹೇಗಿರಬಹುದು ಎಂಬತಕ್ಕಂಥ ಪರಿಪೂರ್ಣ ಕಲ್ಪನೆಯಲ್ಲಿ ತೊಡಗಿದಾಗ ಕೊನೆಗೆ ಅಂಶವಾಗಿರುವ ನಾನು ಅಂಶಿಯಲ್ಲಿ ಒಂದಾಗಿ ಬಿಟ್ಟಿರುತ್ತೇನೆ, ಬೇರೆ ಕಾಣೋದೇ ಇಲ್ಲ. ಅದಲ್ವಾ, ಸಕ್ಕರೆಯ ಬೊಂಬೆಯೊಂದು ಸಮುದ್ರದಲ್ಲಿ ಮುಳುಗಿದೆ, ಅದಲ್ವಾ. ಅದು ಸಕ್ಕರೆಯನ್ನು ಬೇರೆ ಏನನ್ನು ಹುಡುಕುತ್ತಾ ಹೋಗುತ್ತಾ ತಾನೇನಾಗುತ್ತೆ, ಕರಗಿ ಹೋಗಿ ತಾನೇ ಸಮುದ್ರವಾಗಿ ಬಿಡುತ್ತದೆ, ಅದಲ್ವಾ. ಹಾಗೆಯೇ ಅಂಶದಲ್ಲಿ ಸಾಧಕನಾದವನು ಧ್ಯಾನದಿಂದ ಭಕ್ತಿಯಿಂದ ಯಾವುದೇ ಮಾರ್ಗದಲ್ಲಿ ಹೋಗಿ ತನ್ನನ್ನು ತಾನು ಕಳೆದುಕೊಳ್ಳುವುದೇ ಬ್ರಹ್ಮಜ್ಞಾನಿಯಾಗುವ ಕೊನೆಯ ಹಂತ. ತನ್ನನ್ನು ತಾನು ಕಳೆದುಕೊಳ್ಳುವುದು ಏನರ್ಥ, ನಾಮರೂಪಾತ್ಮಕವಾಗಿರುವ ಈ ಶರೀರವಾಗಿರುವ ಅಂತಃಕರಣ ವೃತ್ತಿಯಾಗಿರುವ ಎಲ್ಲದರಲ್ಲೂ ಇರತಕ್ಕಂಥ ಭೇದ ಭಾವವನ್ನು ನೋಡುವ, ಅದರಲ್ಲೆಲ್ಲ ನಾನು ಸುಖಿ ದುಃಖಿ ಎಂದು ಅಂದುಕೊಳ್ಳುವ, ತನವನ್ನೆಲ್ಲ ಕಳೆದುಕೊಳ್ಳುವ ಯಾವುದು ಜಾಗ ಇದೆಯೋ, ಡೈಲ್ಯೂಟ್ ಆಗೋ ಇದೆಯೋ, ಅದು ಬ್ರಹ್ಮ ಆತ್ಮ ಐಕ್ಯ. ಬ್ರಹ್ಮಾತ್ಮೈಕ್ಯ ಜ್ಞಾನ ಅಂದ್ರೆ ಅದೇ. ಪ್ರಾರಬ್ಧವಶಾತ್ ಕರ್ಮ ಇದ್ದರೂ ನಾವೆಲ್ಲರೂ ಮನುಷ್ಯರಾಗಿದ್ದೇವೆ, ಮನುಷ್ಯರಲ್ಲಿ ಸಾಧಕರಾಗಿದ್ದೇವೆ. ಕೊನೆ ಪಕ್ಷ ಹಠ ಹಿಡಿದು ವಿವೇಕ ಚೂಡಾಮಣಿಯನ್ನು ಕೇಳ್ತಾ ಇದ್ದೀವಿ. ಇದರಲ್ಲಿ ನೋಡತಕ್ಕಂಥದ್ದು ನನ್ನನ್ನು ನಾನು ನನ್ನಲ್ಲಿಯೇ ಕರಗಿಸಿಕೊಳ್ಳುವುದು ಯಾವುದಿದೆಯೋ ಅದು ಮೂಲದಲ್ಲಿ ನಾನೇ ಆಗಿದ್ದೇನೆ, ಅದಕ್ಕಿಂತ ಬೇರೆಯಾದದ್ದು ಯಾವುದು ಇರುವುದಿಲ್ಲ ಎಂಬುದು ಪರಮಾತ್ಮ ತತ್ವ, ಪರಮ ಆತ್ಮತತ್ವ, ಪರಮ ಆಪ್ತತತ್ವ. ಆಪ್ತತತ್ವ ಅಂದಾಗ ಮಹಾವಾಕ್ಯ, ಅದೇ ಇಲ್ವ. ಆದ್ದರಿಂದ ಇವನು ವಿದ್ವಾಂಸನಂತೆ ಅತ್ತಾನೆ. ಅವನ ದೃಷ್ಟಿಯಿಂದಲೂ ಇದು ಹೀಗಿರುತ್ತದೆ ನಿಮ್ಗೆ ಹೇಳ್ತಾ ಇರೋದು ಯಾಕೆ ಅಂದರೆ ನೀವೆಲ್ಲರೂ ಬ್ರಹ್ಮಜ್ಞಾನಿಗಳೇ ಅಂತ ಬಲವಂತ ಆಗಾರ ಹೇಳೋಣ ಅಂತ, ಅದೇ ಇಲ್ವ. ಆದರೆ ನಾವು ಬ್ರಹ್ಮಜ್ಞಾನಿಗಳು ನಮ್ಗೆ ಗೊತ್ತಾಗಿಲ್ಲ, ಯಾಕೆ ನಾವಿನ್ನೂ ಅಂಶದಲ್ಲಿ ಓಡಾಡ್ತಾ ಇದ್ದೀವಿ, ಅಂಶೀಯ ಪೂರ್ಣ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಮಗೆ ನಾವೆಲ್ಲರೂ ಭಾವಪೂರ್ಣ ಆಗಿದ್ದೀವಿ, ಕಣ್ಣಲ್ಲಿ ನೀರು ಬರುತ್ತೆ, ಒಂಥರ ಆಗುತ್ತೆ, ರೋಮಾಂಚನ ಆಗುತ್ತೆ, ಎಲ್ಲನೂ ಆಗುತ್ತೆ. ಯಾಕೆ? ಅಂಶದಲ್ಲಿರುವುದರಿಂದ. ಅದರ ಅಂಶವೇ ಇದು ಅಂತನ್ನುವಾಗ ಪೂರ್ಣವಾದಾಗ ಇದಾವುದೇ ಕ್ರಿಯೆ ಪ್ರಕ್ರಿಯೆಗಳು ನಿಂತು ಹೋಗುತ್ತದೆ. ಇದನ್ನು ಜ್ಞಾನದಿಂದಲೇ ನಿರ್ಣಯ ಆಗಬೇಕು. ಬೇರೆ ಇನ್ನೋ ಅದರ್ವೇ, ಬೇರೆ ಯಾವುದೋ ಕರ್ಮವೋ ಧ್ಯಾನವೋ ಭಕ್ತಿಯೋ ಎಲ್ಲವೂ ಕರಗಿ ಹೋಗಿಬಿಡಬೇಕು. ವಿಕ ಚೂಡಾಮಣಿಯಲ್ಲಿ ಕೊನೆಯಲ್ಲಿ ನಿಮಗೆ ಇದೇನು ಈ ಥರ ಮಾತಾಡ್ತಾ ಇದ್ದಾರಲ್ಲ ಇವರು ಅಂತ ಕೂಡ ಅನಿಸಬಹುದು. ಆದರೆ ಆ ಗ್ರಂಥಕ್ಕೆ ನ್ಯಾಯ ತಲ್ಲಿಸುವ ತತ್ವಕ್ಕೆ ವಿಚಾರದಲ್ಲಿರತಕ್ಕಂಥ ಪರಿಪೂರ್ಣತೆಯನ್ನೇ ಕಾಣಬೇಕೆಂಬ ಪರಿಪೂರ್ಣ ಆ ಗ್ರಂಥದ ಉದ್ದೇಶ ಏನಿದೆ ಅದನ್ನು ಸಫಲಗೊಳಿಸುವ ಉದ್ದೇಶದಿಂದ ಈ ಜಾಗದಿಂದ ವ್ಯಾಸಪೀಠದಲ್ಲಿ ನಾನು ಇದನ್ನು ಹೇಳುವುದು ಅನಿವಾರ್ಯವಾಗಿದೆ. ಮತ್ತು ಎಷ್ಟೇ ಅನಿವಾರ್ಯವಾದರೂ ಇದು ಕಟು ಸತ್ಯ, ಇದೇ ಸತ್ಯ. ಆದ್ದರಿಂದ ಅವನ ದೃಷ್ಟಿಯಿಂದ ವಿದ್ವಾಂಸನ ಅವನು ಆಗಿದ್ದರೂ ಕೂಡ ಬೇರೆಯವರನ್ನು ಒಮ್ಮೊಮ್ಮೆ ವಿದ್ವಾಂಸ ಅಂತ ನೋಡ್ತಾರೆ, ಆದರೆ ಅವರೇ ಇವನನ್ನೇ ಸೇ ವಿದ್ವಾಂಸನನ್ನೇ ಹಿಂದೆ ಮೂಢ ಎಂದು ಕರೆದಿದ್ದಾರೆ. ಅದೇ ಅಲ್ವ ಅಷ್ಟೇ. ಅಯ್ಯೋ ನೋಡಿ, ಇವಾಗ ಮೂಢ ಆಯ್ತು, ವಿದ್ವಾಂಸ ಆಯ್ತು, ಎರಡೂ ಕತ್ಲೇ. ಮೂರನೇ ಪದ ನೋಡಿ, ಮಹಾರಾಜ ವಿಭವ, ಮಹಾರಾಜ ವೈಭವದಿಂದ ಮೆರೆಯುವಂತೆ. ನೋಡಿ, ಮಹಾರಾಜ ವೈಭವದಿಂದ ಮೆರೆಯುವಂತೆ, ಏನೇ ಇಲ್ಲದೆ ಇದ್ರೂ ಏನ್ ಪ್ರತಿಷ್ಠೆ ಏನು ಅವನ್ಗೆ ಅಂತಾರಲ್ಲ ಜಗತ್ತಲ್ಲಿ, ಏನೂ ಇಲ್ಲ ಅವನ್ಗೆ, ಅವನ್ ಬಟ್ಟೆಯೋ ಅವನ್ ಮಾತೋ ಕಥೆಯೋ, ಆದ್ರೆ ಏನ್ ಮಹಾರಾಜಂತರ ಆಡ್ತಾನೆ, ಏನ್ ಪ್ರತಿಷ್ಠೆ ಅವನಿಗೆ, ಅಲ್ವಲ್ವ ಮಹಾಪ್ರತಿಷ್ಠೆ ಕಣೆ ಅವನ, ಏನು ಅವನೇನು ಬ್ರಹ್ಮಜ್ಞಾನಿನೇ ಅಂತ ಅನ್ಬೋದು ನಾವು, ಆ ಥರ ಕಾಣ್ತಾನೆ. ಆದರೆ ಅವನು ಮಹಾರಾಜನಂತೆ ಮೆರಿತಾ ಇದ್ದಾನೆ ಯಾಕೆ ಅಂದರೆ ಅವನಿಗೆ ಏನು ಆಗಬೇಕಾದದ್ದು ಬಿಡಬೇಕಾದದ್ದು ಇರುವುದಿಲ್ಲ. ಹೌದಲ್ವ, ರಾಜ ಬೇರೆ ಮಹಾರಾಜ ಬೇರೆ, ಯತ್ನೆ ಮಾಡಿ. ಹೌದಲ್ವ, ರಾಜ ಅಂದರೆ ಆಳುವವನು, ಮಹಾರಾಜ ಅಂದರೆ ಆಳುವುದಕ್ಕೆ ನಾನು ನಿಮಿತ್ತನಾಗಿರುವವನು ಎಂದು ತಿಳಿಯುವವನು. ನೋಡಿ, ನಾನೇ ಆಳ್ತಾ ಇರೋದು ಅಂತ ಯಾರು ಅನ್ಕೊಂಡ್ರೆ ಅವನು ರಾಜ. ಆದರೆ ನಾನು ನಿಮಿತ್ತವಾಗಿದ್ದೇನೆ, ದೈವದಿಂದ ನಾನು ಇದನ್ನು ನಿರ್ದೇಶನಕ್ಕೆ ಬಂದಿರೋನು ಅಂತ ಅನ್ನೋನು ಮಹಾರಾಜ. ಯಾರ್ದೋ ಇದು ಇದು ಆಯ್ತಲ್ಲ ಮಹಾರಾಜ. ಅದರಿಂದ ಮಹಾರಾಜನಂತೆ ವರ್ತಿಸುತ್ತಾನೆ ಅಂದರೆ ಎಲ್ಲರೂ ಹೋದ್ರು ಕೂಡ ಅದೆಲ್ಲ ಏನ್ರಿ ಬಿಡ್ರಿ, ಇದೆಲ್ಲ ಏನು ಮಹಾ ಇದು ಅಂತ ಏನೋ ಒಂದು ಹೇಳ್ತಿರ್ತಾನೆ. ಹೇಳ್ತಾನೆ ಅಂದರೆ ಬರೀ ಹೇಳಬೇಕು ಅಂತೇನಿಲ್ಲ, ಮಹಾರಾಜನಂತೆ ವರ್ತಿಸುತ್ತಾನೆ ಅಂದರೆ ಎಲ್ಲವೂ ಕೂಡ ಅವನೇ ಬ್ರಹ್ಮ ಆಗಿರೋದ್ರಿಂದ ಎಲ್ಲವೂ ನನ್ನಲ್ಲೇ ಇದೆ, ನನ್ನಿಂದಲೇ ಎಲ್ಲನೂ ಬರಬೇಕ್ರಿ ಅನ್ನೋ ಥರ ವರ್ತಿಸ್ತಾನೆ. ಅಂದರೆ ವರ್ತನೆ ಆಗಿರುತ್ತೆ, ಮಾತು ಅಂತಲ್ಲ. ಹೌದಲ್ವಾ, ಅದು ಹಿ ವಿಲ್ ನಾಟ್ ಫೀಲ್, ಹಿ ವಿಲ್ ನಾಟ್ ಎಕ್ಸ್ಟೆಂಡ್, ಬಟ್ ಹೀ ನೋಸ್. ಅದಲ್ವಾ, ಡೂಯಿಂಗ್ ಅಂಡ್ ಫೀಲಿಂಗ್ ಕಮ್ ಓನ್ಲಿ ಆಫ್ಟರ್ ನೋಯಿಂಗ್, ಕರೆಕ್ಟಾ? ಹೀ ನೋಸ್ ದಿ ಪೀಪಲ್ ಮೇ ಸೇ ಹೀ ವಿಲ್ ಡೂ ಲೈಕ್ ದಿಸ್ ದಿ ಅಂಡ್ ದೇ ಫೀಲ್ ಇಟ್ ವಾಟ್ ಎವರ್ ಹೀ ಡೋಸ್. ಅದಕ್ಕೋಸ್ಕರ ಏನಾಗುತ್ತೆ, ಅವನಲ್ಲಿ ಆಗಿದ ವ್ಯತ್ಯಾಸಗಳನ್ನು ಕಾಣುತ್ತಿರುತ್ತಾರೆ. ಅವನಲ್ಲಿ ಯಾವುದೇ ಬ್ರಹ್ಮಜ್ಞಾನದಲ್ಲಿ ಯಾವುದೇ ವ್ಯತ್ಯಾಸ
ಇರುವುದಿಲ್ಲ, ಕಾಣುವುದಿಲ್ಲ. ಆದ್ರಿಂದ ಅವನು ಕೆಲವೊಮ್ಮೆ ಜನರ ದೃಷ್ಟಿಯಿಂದ ಮಹಾರಾಜನಂತಿರ್ತಾನೆ. ಇವ ನೀವು ಹೇಳಿ, ಬ್ರಹ್ಮಜ್ಞಾನಿಯು ನಿಜವಾಗಲೂ ಯಾವ ಮಹಾರಾಜನಿಗೂ ಕಮ್ಮಿ ಇರೋದಿಲ್ಲ, ಹೋಗ್ತಾನೆ. ಯಾಕೆ ಅಂದ್ರೆ ಅವನು ತನ್ನ ಸಾಮ್ರಾಜ್ಯವನ್ನ, ತನ್ನ ಸ್ವರಾಜ್ಯವನ್ನ ಆಳುತ್ತಿರುತ್ತಾನೆ. ಆಳುತ್ತಿರುತ್ತಾನೆ ಅಂದ್ರೆ ಅರ್ಥ ಏನು? ಸ್ವರಾಜ್ಯವೇ ತಾನಾಗಿ ಬಿಟ್ಟಿರುತ್ತಾನೆ. ತನಗಿಂತ ಬೇರೆಯಾದದ್ದು ಯಾವುದೇ ರಾಜ್ಯವಾಗಲಿ, ಆಳುವಿಕೆಯಾಗಲಿ, ಆಳಿಸಿಕೊಳ್ಳುವಿಕೆಯಾಗಲಿ ಯಾವುದು ಇರುವುದಿಲ್ಲ. ಅಲ್ವಾ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯಾರನ್ನು ಯಾರು ಕೊಲ್ಲುವುದಿಲ್ಲ, ಕೊಲ್ಲಲ್ಪಡುವುದಿಲ್ಲ, ಹೌದಲ್ವಾ? ಅದರಿಂದ ಕೊಲ್ಲುವವನು ಕೊಲ್ಲಲ್ಪಡುವವನು ಇದಾವುದು ವಾಸ್ತವವಾಗಿ ಇರುವುದಿಲ್ಲ ಅಂದ್ರೆ ಅವನೇನಾಗಿರ್ಬೇಕು? ಮಹಾದೊಡ್ಡ ಮಹಾರಾಜನೇ ಆಗಿರ್ಬೇಕು. ಹಾಗಿದ್ರೆ ಮಾತ್ರ ಅಂದ್ರೆ ಪರಾಕಾಷ್ಠತೆಯಲ್ಲಿ ಇರತಕ್ಕಂತ ಮಹಾ ಇರತಕ್ಕಂತ ಬ್ರಹ್ಮ ಜ್ಞಾನವನ್ನ ಜನರು ಹೀಗೆ ತಿಳ್ಕೊತಾರೆ. ಅವನ ಹೇಗೆ ಏನೋ ರೂಲ್ ಮಾಡತಾರ, ಏನೋ ಮಹಾ ಗಳಿಸ್ಬಿಟ್ಟಿರೋ ಒಂಥರ ಆಡ್ತಾನೆ ಕಣಯ್ಯ. ಏನೋ ಅವನದೇನು ಪ್ರತಿಷ್ಠೆ, ಒಂದೇನಾರು ಕರೆದ್ರೆ ಬರಲ್ಲ, ಏನು ಯಾರು ನೋಡಿದೆ ಸೀಮಿಗಿಲ್ದೆ ಇರೋದ ತತ್ವ ನಾವೆಂದು ಅಂತಾರ ಇಲ್ವಾ? ಹಾ, ಈಗ ಅನ್ಸ್ಕೊಂಡಿರೋರಿಗೆ ಗೊತ್ತಿರುತ್ತೆ. ಒಂದು ಫಂಕ್ಷನಿಗೆ ಕರೆದ್ರೆ ಬರಲ್ಲ, ಅವನು ಇವಾಗ ತೆಗಿಷ್ಟು ಮಾತತ್ರ ಏನು ಮಾತಾಡ್ಕೋದ್ರು ವೇದ ಅಂತ. ಅವನ ಸಾಹಸ ಯಾರಿಗಿರ್ಬೇಕು? ಅಯೋಗ್ಯರಿ ಅವನ, ಏನು ಅವನೇನು ಮಹಾರಾಜ್ನೆ ಅಥವಾ ಮುಖ್ಯಮಂತ್ರಿನೇ ಅಂತ ವಿಪರೀತ ಬೈದೇ ಬಿಡ್ತಾರೆ. ಬೈದ್ಕೊಳ್ತಾರೆ ಆಗತ್ತೆ, ಅದು ಸಹಜ. ಆದರೆ ಸತ್ಯ ಅದು ಇದು. ಇವನಿಗೆ ಅವರ ಹೊಗಳಿಕೆಯಿಂದ ಬೈಯೋದ್ರಿಂದ ಅದರಿಂದ ಏನು ಆಗಬೇಕಾದದ್ದು ಏನಿರೋದಿಲ್ಲ. ಎಲ್ಲವೂ ಕೂಡ ತಾತ್ಕಾಲಿಕವಾದ ಒಂದು ಕ್ಷಣ ಮತ್ತು ಭಂಗುರ, ಕ್ಷಣಿಕವಾದದ್ದು ಮತ್ತು ನಾಶವಾಗುವಂತಹದ್ದು. ಆ ಕ್ಷಣ ಅನ್ನುವುದು ಕೂಡ ಭಂಗವಾಗುವಂಥದ್ದು. ಅದಕ್ಕೆ ಆ ಪದ ಎಷ್ಟು ಚೆನ್ನಾಗಿದೆ ನೋಡಿ, ಇದೊಂದು ಚೆನ್ನಾಗಿ ತಲೆಯಲ್ಲಿಟ್ಕೊಂಡ್ರಿ. ಯಾವುದಾದ್ರೂ ನಮಗೆ ಇಂದ್ರಿಯಗಳಲ್ಲಾಗತಕ್ಕಂಥದ್ದು, ಮನಸ್ಸಿನಲ್ಲಾಗತಕ್ಕಂಥ, ನಾವು ಮನಸ್ಸು ಚಿಕ್ಕದ್ ಮಾಡ್ಕೊಳ್ಳೋದು, ದೊಡ್ಡದ್ ಮಾಡ್ಕೊಳ್ಳೋದು, ಇದೆಲ್ಲ ಅನ್ನುವೆ ಕ್ಷಣ ಭಂಗುರ. ತಕ್ಷಣ ನಮ್ಮ ಪದ ಜ್ಞಾಪಕ ಬಂದರೆ ಸಾಕು, ಇದು ಕ್ಷಣಭಂಗುರ. ಈ ನಿಮಿಷಕ್ಕೆ ಅಷ್ಟೇ. ಯಾರೋ ಅಂದರು, ಅಯ್ಯೋ ನಂಗೆ ಹೀಗೆ ಅಂದ್ಬಿಟ್ರು, ಯಾವತ್ತೂ ನಾನು ಯಾರು ಅಂದೋರೇ ಇಲ್ಲ, ಏನು ನಮ್ಮ ಅಪ್ಪ ಅಂದಿಲ್ಲ, ನಮ್ಮಮ್ಮ ಅಂದಿಲ್ಲ, ಇವ್ರು ಅನ್ಬೋದೆ ಅಂತಂತಿರಲ್ಲ, ಹತ್ತೇ ನಿಮಿಷ ತಿರ್ಗಿ ಅವ್ರು ಫೋನ್ ಮಾಡಿ, ನೋಡಿ ನಿಂಗೊಂದು ಉಂಗುರ ಕೊಡೋಣ ಅಂತಿದ್ದೀನಿ ಅಂದರೆ ತಕ್ಷಣ ಹೌದೇ, ಅಯ್ಯೋ ಎಷ್ಟೊಳ್ಳೆ ನೀನು, ನಾನು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟಿದೆ ಕಣೆ, ಸಾರಿ ಕಣೆ ಅಲ್ಲ. ಉಂಗುರದಿಂದ ಕ್ಷಣಭಂಗುರ ಚೇಂಜ್ ಆಗೋಯ್ತು. ಈ ಥರ ಮನುಷ್ಯನ ಮನಸ್ಸು ಪಲ್ಲಟವಾಗತ್ತೆ. ಆದರೆ ಇವನು ಬ್ರಹ್ಮಜ್ಞಾನಿ, ಯಾರು ಮಹಾರಾಜ ಅಂತ ಕರೋ, ಅವನಿಗೆ ಏನಿರೋದಿಲ್ಲ, ನಿಜವಾಗ ಮಹಾರಾಜ ಆಗಿದ್ದರು ಅದಲ್ವಾ? ಬ್ರಹ್ಮಪುರಿಯಲ್ಲಿ ಅವನೇ ಮಹಾರಾಜ. ಮುಂದಿನ ಪದ ನೋಡೋಣ. ಕ್ವಚಿತ್ ಭ್ರಾಂತಃ ಭ್ರಾಂತನಂತೆ. ಕ್ವಚಿತ್ ಭ್ರಾಂತಃ ನೋಡಿ ಅಂದ್ರೆ ಇದೆಯಲ್ಲ ಲೈಟ್, ಇದೆಯಲ್ಲ ಶಂಕರಾಚಾರ್ಯ ಗೋಚರ ಬೆಳಕಿರಲಿ, ಅವರೇ ಸ್ವಯಂ ಬೆಳಕು, ನಮ್ದು ತಲೆ ಹರಟೆ. ಯಾಕೆ ಭ್ರಾಂತಃ? ನಾನು ಬೇಕಂತ ಮಾತು ಹೇಳಿದೆ, ಭ್ರಾಂತನಂತೆ ಕಾಣುತ್ತಾರೆ ಬೇರೆಯವರು ಅಲ್ವಾ? ಇವಾಗ ಅವ್ರು ತಂದಲ್ಲಿಟ್ಟರು, ನಾನು ಹೇಳಿದೆ ಶಂಕರಾಚಾರ್ಯಗೂ ಬೆಳಕಿರಲಿ ಅಂತ, ನೀವೆಲ್ಲ ತಕ್ಷಣ ಅಂದ್ಕೊಂಡ್ರಿ ಅಲ್ಲ, ಅವರೇ ಬೆಳಕು, ಅವ್ರಿಗೆ ಇವನು ಎಂಥ ಇವನು ಏನು ಭ್ರಾಂತಿ ಮಾತು ಹೇಳ್ತಾ ಇದ್ದಾನೆ. ಆ ಉದಾಹರಣೆಗೋಸ್ಕರನ ಅದು ಹೇಳಿದ್ದು. ಮುಂದಿನ ಪದಾನೇ ಭ್ರಾಂತಃ, ಜ್ಞಾನಿಯಾದವನು ಜಗತ್ತಿನ ದೃಷ್ಟಿಯಲ್ಲಿ ಭ್ರಾಂತನಂತೆ, ಭ್ರಮಿಸಿರುವವನಂತೆ, ಯಾವುದಕ್ಕೋ ಪ್ರಾಮುಖ್ಯತೆ ಅವನು ಕೊಡುತ್ತಿದ್ದಾನೇನು ಎಂದು ಅನಿಸುವಂತೆ ಅದಲ್ವಾ? ಅಂದರೆ ಯಾವುದಾದರೂ ರಚನೆಗೆ, ವಿರಚನೆಗೆ, ವಿಲಕ್ಷಣವಾಗಿರಬಹುದಾದದ್ದರಲ್ಲಿ ಲಕ್ಷಣವನ್ನು ಕಂಡುಕೊಂಡು ಮಾತನಾಡುತ್ತಿದ್ದಾಗ, ಅಯ್ಯೋ ಇವನಿಗೇನು ಈ ಥರ ಇದಾನಲ್ಲ ಇವನು ಅದಲ್ವಾ ಅಂತ ಅನಿಸುವಷ್ಟು ಮಟ್ಟಿಗಿರ್ತಾನೆ. ಆದರೆ ಅವನಿಗೆ ಇವನ ಲಕ್ಷಣ ಅವಲಕ್ಷಣವನ್ನು ಮೀರತಕ್ಕಂಥ ವಿಲಕ್ಷಣವಾಗಿರುವುದರಿಂದ ಪ್ರಾರಬ್ಧವಶಾತ್, ಇದಕ್ಕೆ ನಾವು ಕಟ್ಕೊಂಡಿರ್ಬೇಕು, ಪ್ರಾರಬ್ಧ ಕರ್ಮ ವಶಾತ್ ಅವನಿಗೆ ಕೆಲವೊಮ್ಮೆ ಲೌಕಿಕದ ದೃಷ್ಟಿಯಲ್ಲಿರುವುದನ್ನು ಅವನು ಕ್ಷಣಭಂಗುರ ಎಂದು ಗೊತ್ತಿದ್ದರೂ ಅದಕ್ಕೆ ಪ್ರಾಮುಖ್ಯತೆ ಕೊಡುವವನಂತೆ, ಅದಕ್ಕೆ ಅವನು ವಿಶಾಲವಾದಂಥ ಅರ್ಥ ಕೊಡುವವನಂತೆ, ಅದಕ್ಕೊಂದು ಕ್ಷಣಿಕವಾಗಿಯೂ ಯಾರಿಗಾದರೂ ಏನಾದರೂ ಸಿಗಬಹುದೇನೋ ಎಂಬ ಹಂಬಲದಿಂದ, ಅಂದರೆ ಹಂಬಲ ಅಂದರೆ ಯಾವುದೋ ಜಗತ್ತಿನ ಬಗ್ಗೆ ಇದೆ ಅಂತಲ್ಲ ಅವನಿಗೆ ಅರ್ಥ, ಬ್ರಹ್ಮಜ್ಞಾನದ ದೃಷ್ಟಿಯಿಂದ ಅದಷ್ಟು ವಿಶಾಲವಾಗುವುದರಿಂದ ಅವನಿಗೆ ಬೇರೆಯವರಿಗೆ ಭ್ರಮಿತನಂತೆ ಕಾಣುತ್ತಾನೆ. ಅದಲ್ವಾ ಭ್ರಮೇಂದ್ರ? ಇನ್ನೇನು ಇಲ್ಲ, ಬ್ರಹ್ಮಕ್ಕೆ ಬ್ರಹ್ಮಜ್ಞಾನಕ್ಕೆ ವಿಮುಖವಾಗುವ ಎಲ್ಲ ವಿಚಾರಗಳು ಭ್ರಮೆಯೇ. ವೆರಿ ಸಿಂಪಲ್. ಭ್ರಮೇಂದ್ರವೇನೇ ಅಲ್ಲ, ನಮಗೆ ದೈವ ಇದೆ, ಮಾಯೆ ಇದೆ. ಈ ಜೀವವು ದೈವ ಕ್ಷೇತ್ರದಲ್ಲಿ ಇಲ್ಲ ಎಂದರೆ ಮಾಯಾ ಕ್ಷೇತ್ರದಲ್ಲಿ ಇದೆ ಅಂತ ಅರ್ಥ. ಮಾಯಾ ಕ್ಷೇತ್ರದಲ್ಲಿ ಇದೆ ಅಂದರೆ ಭ್ರಮ, ದೈವ ಕ್ಷೇತ್ರದಲ್ಲಿ ಇದೆ ಅಂದರೆ ಅದರ ಚಿಂತನೆ ಅದು ಇದು ಮಾಡ್ತಾನೆ ಅಂದರೆ ಬ್ರಹ್ಮಜ್ಞಾನಿ, ಅಂದರೆ ಬ್ರಹ್ಮದಲ್ಲಿ ಅವನು ಚರಿಸುತ್ತಿದ್ದಾನೆ, ಬ್ರಹ್ಮಚಾರಿ. ಹೌದಲ್ವ? ವ್ರತ ಅನಿಷ್ಟ ಅದ್ರಲ್ಲಿಗಿದ್ದಾನೆ ಬ್ರಹ್ಮಚಾರಿ. ಇದಲ್ಲ ಗಂಡು ಹೆಣ್ಣಿನ ಸಂಘ ಅದು ಇದು ಅದೆಲ್ಲ ವೇದಾಂತದಲ್ಲಿ ನಡೆಯೋದೇ ಇಲ್ಲ, ಅದಿಲ್ವೇ ಇಲ್ಲ ಅದು. ಹೌದಲ್ವ? ಅವನು ಒಮ್ಮೊಮ್ಮೆ ಭ್ರಮೆಯಲ್ಲಿ ಸಿಕ್ಕಿದಂತೆ, ಯಾಕೆ
ಪ್ರಾರಬ್ಧೋಷ ಇನ್ನೂ ಸಂಸಾರಿ ಶರೀರದಲ್ಲಿರುವ ಕಾರಣದಿಂದ ಅವನಿಗೂ ಹಶವಾಗ್ಬೋದು, ಊಟ ಆಗ್ಬೋದು ಅಲ್ಲ. ಏನಪ್ಪ ಏನೋ ಕೊಡ್ತೀನಿ ಅಂತ ಕರೆದ್ರೆ ನೀವು ಹೊಟ್ಟೆ ಹಸಿತಾ ಇದೆ, ವಾಟ್ ಇಸ್ ದಿಸ್ ಅಂದ್ರೆ, ನಿಮ್ಗೆ ಬ್ರಹ್ಮಜ್ಞಾನಿ ಅಲ್ವೇ, ನಿಮ್ಗೆ ಯಾಕೆ ಬೇಕೋ ಅಂದ್ರೆ ಅವನು ಅಲ್ಲೇ ಸತ್ತೇ ಹೋಗ್ತಾನೆ. ಅದಲ್ವಾ, ನಾ ತುಂಬಾ ಜನ ಕೇಳಿದ್ದೀನಿ, ನಿಮ್ಗೇನು ಸರ್ ಏನು ಇಲ್ಲದೆ ಇದ್ರಿಂದ ಅದು ಹೋದಪ್ಪ, ನಮ್ಗೇನು ಇಲ್ಲ, ಮಾನ ಇಲ್ಲ, ಮರ್ಯಾದೆ ಇಲ್ಲ, ಹಸಿವು ಇಲ್ಲ, ಊಟ ಇಲ್ಲ, ನಿದ್ರೆ ಇಲ್ಲ, ಯಾಕೆ ನಾವು ಬ್ರಹ್ಮಜ್ಞಾನಿ. ಇದೆಲ್ಲ ಮಾತುಗಳು ಹಿಂದೆ ಕೇಳ್ಬಿಟ್ಟು ರಿಟೈರ್ಡ್ ಆಗಿ ಇವಾಗ ಟೈರ್ಡ್ ಆಗಿ ಸುಮ್ಮನೆ ಇರೋದು, ಅದಲ್ವಾ. ಅದರಿಂದ ಒಮ್ಮೊಮ್ಮೆ ಭ್ರಾಂತನಂತೆ ಕಾಣುತ್ತಾನೆ, ಅದಲ್ವಾ. ಯಾರು ಮಾಡ್ಕೊಬಂದ್ರೆ ನಾವು ಯಾರು ಬಂದ್ರೆ ಅವನು ಸರಿಯಾಗಿರ್ತೀವಿ, ಅಯ್ಯೋ ಕೊಡ್ಬಿಡ ನಂಗೆ ಇಷ್ಟ, ಇದು ಕೊಡಿಪ್ಪ ಅಂತ. ನಾ ಬ್ರಹ್ಮಜ್ಞಾನಿ ಅನ್ನೋ ಕಾರಣಕ್ಕೆ ಇದು ಹೇಳ್ತಿಲ್ಲ, ಬ್ರಹ್ಮಜ್ಞಾನಿ ಆದವನಿಗೆ ಇರುವ ಒಂದೊಂದು ಭ್ರಾಂತಿಯು ನಮಗೆ ದಿನ ಇರುತ್ತೆ ತಿಂಗಳಕ್ಕೆ, ಅದಲ್ವಾ, ನಿತ್ಯವಾಗಿದ್ದೀವಿ. ಸೊ ನಿತ್ಯ ಮಿಥ್ಯೆ ಮಿಥ್ಯೆಯಲ್ಲಿರತಕ್ಕಂಥ ನಿತ್ಯ ಜೀವವು ಬ್ರಹ್ಮಜ್ಞಾನದ ಕಡೆಗೆ ಹೋಗತಕ್ಕಂಥ ಸಾಧನಕನ ಆ ದಾರಿಯಲ್ಲಿರತಕ್ಕಂಥ ಇದನ್ನು ಜಗತ್ತು ಹೀಗೆ ನೋಡುತ್ತೆ ಅನ್ನುವುದಕ್ಕೆ ಇದೆಲ್ಲ ಉದಾಹರಣೆ ನೀವು ತಗೋಬೇಕು. ಅದಲ್ವಾ, ಯಾವುದನ್ನು ಖಚಿತಪಡಿಸುತ್ತಿಲ್ಲ, ಏಕೆಂದರೆ ಖಚಿತವಾಗುವುದು ಬ್ರಹ್ಮಜ್ಞಾನ ಮಾತ್ರ. ಆ ಖಚಿತ ಆಗುವುದು ನಿಮ್ಮಲ್ಲೇ ಆಗತಕ್ಕಂಥದ್ದು, ಅದಕ್ಕೆ ಮುಂಚೆ ಇರುವುದೆಲ್ಲವೂ ಕೂಡ ಏನದು ಪೂರ್ಣವಾದದ್ದು, ಪೂರ್ಣದಿಂದ ಅದು ಪೂರ್ಣವಾಗುವ ನಿಮಗೆ ಆಗುವುದು ನಿರ್ಣಯವಾಗುವುದು ಖಚಿತತೆ. ಹಲೋ, ಎವ್ರಿಥಿಂಗ್ ಈಸ್ ಕಂಪ್ಲೀಟ್, ಮ್ಯಾನ್ಸ್ ಜರ್ನಿ ಫ್ರಮ್ ಕಂಪ್ಲೀಷನ್ ಟುವರ್ಡ್ಸ್ ಪರ್ಫೆಕ್ಷನ್. ಪರ್ಫೆಕ್ಷನ್ ಆಗೋದು ಹೊರಗಡೆ ಅಲ್ಲವೇ ಅಲ್ಲ, ಹೊರಗಡೆ ಪರ್ಫೆಕ್ಷನ್ ಇರೋದಿಲ್ಲ, ಇದು ಪೂರ್ಣ ಜ್ಞಾನದ ವಿಚಾರ ಆಗಿರೋದ್ರಿಂದ ಇದಕ್ಕೆ ಪರ್ಫೆಕ್ಷನ್ ಸಿಗೋದು ಎಲ್ಲಿ, ಒಳಗಡೆ. ಅಂತಃಕರಣದ ನಿವೃತ್ತಿಯ ಕೊನೆಯ ಭಾಗವೇ ಈ ನಿರ್ಣಯ, ಬೇರೇನೂ ಇರೋದಿಲ್ಲ. ಆದ್ದರಿಂದ ಅವನಿಗೆ ಬೇರೆಯವರಿಗೆ ಇವನು ಯಾವ ಥರ ಕಾಣ್ತಾ ಇರ್ತಾನೆ, ಭ್ರಾಂತನಂತೆ ಕಾಣುತ್ತಾನೆ. ಅಂದರೆ ಯಾವ್ಯಾವುದೋ ವಿಚಾರದಲ್ಲಿ ಏನೇನೋ ಮಾತಾಡ್ತಿರ್ತಾನೆ, ಎಲ್ಲರ ಥರ ಅವನು ಏನೋ ಜೋಕ್ ಹೇಳ್ತಾನೆ, ಏನೋ ತಮಾಷೆ ಮಾಡ್ತಿರ್ತಾನೆ, ಊಟ ತಿಂಡಿ ವಿಚಾರ ಮಾತಾಡ್ತಾನೆ. ಒಮ್ಮೊಮ್ಮೆ ಲೌಕಿಕನಿಗಿಂತ ಮೀರಿಸುವ ಲೌಕಿಕದ ವಿಚಾರಗಳನ್ನ ಹೇಳ್ಬಿಡ್ತಾನೆ. ಇವನಿಗೆ ಭ್ರಾಂತಿ ಕಣ ಇಲ್ಲೋ, ಇವನು ಬ್ರಹ್ಮಜ್ಞಾನಿ ಅಂತಾರಲ್ಲ ಯಾರು, ಏನು ಮಾಡ್ಬೇಕು ಹೇಳಿ ಅವನಿಗೆ ಅಂತ ಮಾತಾಡ್ಕೊಳ್ಳುವಷ್ಟರ ಮಟ್ಟಿಗೆ ಭ್ರಾಂತಿಯು ಅವನಿಂದ ಪ್ರಾಕಟ್ಯವಾಗುತ್ತದೆ. ಯಾವ ಕಾರಣದಿಂದ, ಪ್ರಾರಬ್ಧ ಕರ್ಮದಿಂದ ಅಷ್ಟೇ. ಆಮೇಲೆ ಕ್ವಚಿತ್ ಸೌಮ್ಯನಂತೆ, ನೋಡಿ ಸೌಮ್ಯನಂತೆ ಅಂದ್ರೆ ಒಮ್ಮೊಮ್ಮೆ ಎಲ್ಲದರ ವಿಚಾರದಲ್ಲೂ ಮೌನವಾಗಿ ಬಿಡುತ್ತಾನೆ. ಸೌಮ್ಯ ಅಂದ್ರೆ ಅರ್ಥ ಯಾವುದಾದರೂ ಒಂದರಲ್ಲಿ ಮೆದು ಧೋರಣೆ ತೋರುವುದು ಸೌಮ್ಯ ಅಂತ ನಮ್ಮ ಲೌಕಿಕ ಅರ್ಥ. ಹೊತ್ತಾನೆ, ಯಾವುದಾದರೂ ಅಥವಾ ಯಾರಾದರೂ ವಿಚಾರದಲ್ಲಿ ಅವನು ಮೆದು ಧೋರಣೆ, ಅದರ ಬಗ್ಗೆ ಮೃದುವಾಗುವ ಭಾವನೆಯನ್ನು ಉಳ್ಳತಕ್ಕಂಥದ್ದನ್ನು ಸೌಮ್ಯ ಅಂತ ಕರೀತಾರೆ, ಹೌದಲ್ವಾ. ಆದರೆ ಇವನು ಸೌಮ್ಯವಾಗಿ ಬಿಡ್ತಾನೆ ಅಂದರೆ ಯಾವುದೇ ಇನ್ನೊಂದು ಯಾವುದೇ ವಿಚಾರಗಳನ್ನು ಅದರ ಬಗ್ಗೆ ಒಪಿನಿಯನ್ನ ಡ್ರಾ ಮಾಡುವುದರ ಬದಲು ಅದರ ಬಗ್ಗೆ ಉದಾಸೀನನಾಗಿರುತ್ತಾನೆ. ಅದೇ ಸೌಮ್ಯತೆ, ಸೌಮ್ಯತೆಗೆ ಕಾರಣ ಉದಾಸೀನತೆ. ಆದರೆ ನಾವೇನು ಮಾಡ್ತೀವಿ ಅಂದರೆ ಕಾರ್ಯವಾಸಿ ಆಗಿರುವುದರಿಂದ ಈ ಸಂಸಾರಿಯು ಅದಕ್ಕೆ ತಕ್ಕಂತೆ ಕೆಲವರ ಬಗ್ಗೆ ನಾವು ಮೃದು ಧೋರಣೆ, ಹೌದಲ್ವಾ. ನಮಗೆ ತಂದೆಯ ಬಗ್ಗೆ ಮಕ್ಕಳಿಗೆ ಮೃದು ಧೋರಣೆ ಕೆಲವೊಮ್ಮೆ ಕೊನೆಯ ಹಂತದಲ್ಲಿ ಇರುತ್ತದೆ. ಯಾಕೆ, ಅವನಲ್ಲಿ ಏನೋ ಒಂದಷ್ಟು ಗಂಟಿದೆ, ಆ ಗಂಟಿರುವ ತನಕ ಇವರು ಮುಖ ಗಂಟಿಕ್ಕುವುದಿಲ್ಲ ತಂದೆಗೆ. ಅಯ್ಯೋ ಅಯ್ಯೋ ನಿಮ್ಮ ತಂದೆ ತಂದೆ ಯಾರು ಸಿಗ್ತಾರೆ ನಮಗೆ, ಹಾಗೆ ಹೇಳ್ತಾರೆ. ಇದು ಉದಾಹರಣೆ ಮಾತ್ರ, ಎಲ್ಲ ಮಕ್ಕಳಾಗಿರ್ತಾರೆ ಅಥವಾ ಎಲ್ಲ ತಂದೆಗಳ ಹತ್ರ ಗಂಟಿದೆ ಅದೆಲ್ಲ ಏನಲ್ಲ, ಅದೆಲ್ಲ ವ್ಯಾವಹಾರಿಕ, ಹೌದಲ್ವಾ. ಸೊ ಏನಾದರೂ ನಮಗೆ ಕೆಲಸ ಆಗಬೇಕೋ ಅವರ ಹತ್ರ ನಾವು ಮೃದು ಆದಷ್ಟು ಮೃದುವಾಗಿರುವುದಕ್ಕೆ ತೋರ್ಕೋತೀವಿ, ಹೌದಲ್ವಾ. ಆದರೆ ಈ ವೇದಾಂತ ವಿಚಾರದಲ್ಲಿ ಹಾಗಿಲ್ಲ, ಯಾವಾಗಲೂ ಗುರು ಪರಂಪರೆಯಲ್ಲಿ ಅವರು ಸಿಟ್ಟಿರುವಂತೆಯೇ ಕಾಣುತ್ತಿರುತ್ತಾರೆ. ಏನಾದ್ರು ಅವ್ರು ಅನ್ಕೊಂಬಿಡ್ತಾರೇನೋ ಅಂತ ಅನ್ನಿಸ್ತಾ ಇರಬೇಕು ಶಿಷ್ಯ ಪರಂಪರೆಗೆ, ಆ ಥರನೇ ಅವರ ವೃತ್ತಿ ಎಲ್ಲ ಇರುತ್ತೆ. ಯಾಕೆಂದರೆ ಅವ್ರಿಗೆ ಉದ್ದೇಶ ಏನು ಅಂದರೆ ಟ್ರ್ಯಾಕ್ ಬಿಟ್ಟು ಹೋಗಬಾರ್ದು ಅಂತ ತಲೆಯಲ್ಲಿರುತ್ತೆ ಅಂತ ಅಷ್ಟೇ ಅರ್ಥ. ಬೇರೆ ಅವ್ರಿಗೇನು ಸ್ವಾರ್ಥ ಇದ್ರೊಳಗೆ ಏನು ಇರೋದಿಲ್ಲ, ಇರಬಾರದು ಅಂತ ಭಾವ ಇರೋದು. ಅಂಥವಳಗಳಿಗೆ ಇದು ಈ ಬೋಧನೆ ಮಾಡುವ ಅದರಲ್ಲೇ ಇರತಕ್ಕಂಥವನು ಗುರುವಾಗಿರ್ತಾನೆ. ಆದರೆ ಎಲ್ಲ ಗುರುಗಳು ಬ್ರಹ್ಮಜ್ಞಾನಿಗಳೇನಲ್ಲ, ಅದಲ್ವಾ. ಗುರು ಶಿಷ್ಯರು ಒಟ್ಟಿಗೆ ಆ ಬ್ರಹ್ಮ ಪಥದಲ್ಲಿ ನಡೀತಾ ಇರ್ತಾರೆ. ಅದರಿಂದ ಅಲ್ಲಿ ಬ್ರಹ್ಮಜ್ಞಾನಿ ಅನ್ನುವನು ಶಿಷ್ಯನೂ ಆಗಿರಬಹುದು, ಬ್ರಹ್ಮಜ್ಞಾನಿಯು ಗುರುವೂ ಆಗಿರಬಹುದು. ಅದರಿಂದ ಬ್ರಹ್ಮಜ್ಞಾನಿ ಇಂಥವನಾದರೆ ಮಾತ್ರ ಬ್ರಹ್ಮಜ್ಞಾನಿ, ಇಂಥ ಹೆಣ್ಣು ಇದು ಗಂಡು ಇದು ಅದೆಲ್ಲ ಇಲ್ಲ. ಬ್ರಹ್ಮಜ್ಞಾನಿಯಲ್ಲಿ ಅವನಿಗಿರತಕ್ಕಂಥ ಭಾವದಲ್ಲಿ ಪೂರ್ಣತೆಯ ಖಚಿತತೆ ಇರುತ್ತದೆ. ಏನೇಳಿ, ಪೂರ್ಣತೆಯ ಖಚಿತತೆ ಇರುತ್ತದೆ. ಆದ್ದರಿಂದ ಅಲ್ಲಿ ಗುರು ಶಿಷ್ಯ ಹೆಣ್ಣು ಗಂಡು ಅಪ್ಪ ಅಮ್ಮ ಗಂಡ ಹೆಂಡತಿ ಗೆಳತಿ ಗೆಳೆಯ ಅದೆಲ್ಲ ಯಾವುದು ಇರೋದೇ ಇಲ್ಲ. ಏಕಂ ಏವಂ ಮದ್ವಯಂ ಬ್ರಹ್ಮ ಅನ್ನೋ ಭಾವ ಅವನಲ್ಲಿ ಖಚಿತವಾಗಿರುತ್ತದೆ.
ಮುಂದಕ್ಕೆ ಏನಾಗುತ್ತೆ ನೋಡೋಣ. ಆದರೆ ಜನರಿಗೆ ಅವನೇನು ಕೇಳ್ತಾನೆ, ಸೌಮ್ಯ, ಹೌದಲ್ವಾ, ತುಂಬ ಒಳ್ಳೆಯವನಪ್ಪ ಅವನು, ಯಾವುದಕ್ಕೂ ಉಭ ಇಲ್ಲ ಶುಭ ಇಲ್ಲ, ಅವನು ಸೌಮ್ಯ. ಲೋಕದ ಮಾತು. ಆಮೇಲೆ ಅಜಗರ ಆಚಾರ ಕಲಿತ ನೋಡಿ, ಅಜಗರ ವೃತ್ತಿಯಿಂದ ಕೂಡಿದವನಾಗಿ, ಅಂದ್ರೆ ಅವನು ಹೇಗಿರ್ತಾನೆ, ಹೆಬ್ಬಾವು ಹೆಚ್ಚು ಓಡಾಡದೆ ತನ್ನ ಸಮೀಪಕ್ಕೆ ಬಂದ ಆಹಾರವನ್ನೇ ತೆಗೆದುಕೊಳ್ಳುತ್ತದೆ. ತನ್ನ ಪಾಡಿಗೆ ತಾನು ಓಲಾಡದೆ ಚಲಿಸದೆ ತನ್ನ ಪಾಡಿಗೆ ತಾನಿರ್ತಾನೆ ಅಂದ್ರೆ, ಹಿ ವಿಲ್ ಬಿ ಇನ್ ಇಸ್ ಕಂಫರ್ಟ್ ಝೋನ್. ಯಾವಾಗಲೂ ಅವನು ಮೊದಲನೇ ಮಾತು ಮೊದಲನೇ ಬರ್ತಾ ಇದ್ದೋ, ಆನಂದ ಸಾಗರ, ಆನಂದ ಸುಖದಲ್ಲಿ, ಆತ್ಮಾನಂದದಲ್ಲಿ, ಆನಂದ ಆತ್ಮಾನಂದ ಸುಖದಲ್ಲಿ ಇರ್ತಾನೆ. ಕಂಫರ್ಟ್ ಝೋನ್ ಅಂದ್ರೆ ಅದೇ ಅರ್ಥ ಅಲ್ವ. ಇಫ್ ಯು ಆರ್ ವಿತ್ ಯು ಎವ್ರಿಥಿಂಗ್ ಯು ವಿಲ್ ಬಿ ಆಲ್ವೇಸ್ ಸುಖಿ, ಹೌದಲ್ವೋ. ಯಾರಾದರೊಳಗೆ ಎಂಟರ್ ಆದರೆ ನೀವು ಪಲ್ಲಟಗೊಳ್ಬೇಕಾಗಿಲ್ಲ, ಬಂದವನು ಕೂಡ ಸುಖಿಯಾಗುತ್ತಾನೆ. ದಿ ಪೀಪಲ್ ಹು ಆರ್ ಕಮಿಂಗ್ ಟು ಅವರ್ ಕಂಫರ್ಟ್ ಝೋನ್, ಯು ಆಲ್ವೇಸ್ ಫೀಲ್ ಸಿ ದಟ್ ಹಿ ವಿಲ್ ಬಿ ಆಲ್ಸೋ ಕಂಫರ್ಟಬಲ್, ಹೊತ್ತಾನೆ. ಆದ್ದರಿಂದ ಇವನು ಯಾವಾಗಲೂ ಕೂಡ ಯಾವ ಥರ ಇರ್ತಾನೆ, ಅಜಗರ, ಅಜಗರನಂತೆ. ಯಾ ಅಜಗರ ಅಂದರೆ ಹಾವು, ಆ ಹಾವು ಹೆಬ್ಬಾವು ಒಂದು ಕಡೆ ಸುಮ್ಮನೆ ಬಿದ್ದಿರುತ್ತೆ, ಯಾವುದಾದ್ರೂ ತನ್ನ ಹತ್ರಕ್ಕೆ ಬಂದರೆ ಬಾ ಅಂದ್ಬಿಟ್ಟು ಅದನ್ನ ಆಹಾರವನ್ನು ತಿನ್ನುತ್ತದೆ, ಆಹಾರವನ್ನು ತಿನ್ನುತ್ತದೆ ಅಂತ ಅರ್ಥ ಇಲ್ಲಿ, ಕೊಂದು ಬಿಡುತ್ತದೆ ಅಂತ ಹೋಗಬಾರ್ದು. ಇದು ವೇದಾಂತವಾದ್ರಿಂದ, ಬ್ರಹ್ಮಜ್ಞಾನಿ ಆದ್ರಿಂದ, ಹೆಬ್ಬಾವು ಎಂದರೆ ಜ್ಞಾನ ಪೂರ್ಣನಾಗಿದ್ದಾನೆ, ಪೂರ್ಣ ಜ್ಞಾನದಲ್ಲಿದ್ದಾನೆ. ಆದರೆ ಯಾರಾದರೂ ಅವನ ಹತ್ರಕ್ಕೆ ಬಂದರೆ ಅವರ ಜೊತೆ ವಿಚಾರ ವಿನಿಮಯ ಮಾಡ್ಕೊಳ್ತಾನೆ, ಅವರಿಗೆ ಗೊತ್ತಿರೋದನ್ನ ತಾನು ಹೌದಾ ಅಂತ ತಿಳ್ಕೊಳ್ತಾನೆ, ಹೌದಲ್ವಾ. ತನ್ನ ಹತ್ರಕ್ಕೆ ಯಾರೂ ಬರೋದಿಲ್ಲ, ಅಂದಾಗಿ ಇವನು ಹುಡುಕೊಂಡು ಹೋಗಿ ಹಾಗೆ ಹೀಗೆ ಅಂತ ವಾದ ಮಾಡೋದಕ್ಕೆ ಹೋಗೋದಿಲ್ಲ. ಇವನು ವಿಚಾರ ಪೂರ್ಣನಾದವನು. ವಿಚಾರದಲ್ಲಿ ಪೂರ್ಣತ್ವ ಏನಿದೆ ಅಲ್ಲಿ ಯಾವುದೇ ರೀತಿಯಾದ ಅಭಿಪ್ರಾಯಗಳ ಸಂಘರ್ಷ ಇರೋದಿಲ್ಲ. ಇವನು ಪೂರ್ಣನಾಗಿದ್ದಾನೆ, ಹೆಬ್ಬಾವಿನಂತೆ ಸುಮ್ಮನೆ ಇದ್ದಾನೆ. ಯಾರಾದರೂ ಭಿನ್ನಾಭಿಪ್ರಾಯದಿಂದ ಬಂದರೆ ಅವರ ಮಾತನ್ನು ಆಲಿಸುತ್ತಾನೆ, ಹೌದಲ್ವಾ. ಅವರು ಕೇಳುತ್ತಾ ಕೇಳುತ್ತಾ ಅವರು ಕಂಫರ್ಟಬಲ್ ಬರ್ತಾರೆ ಅಂದ್ರೆ ಅರ್ಥ ಏನು, ತಮ್ಮನ್ನು ತಾವು ಆ ಈಗೋಯಿಂದ, ಆ ಅಜ್ಞಾನದಿಂದ ಬಿಡುಗಡೆ ಹೊಂದುತ್ತಾರೆ. ಅಲ್ಲಿಗೆ ಅಜ್ಞಾನವು ಸತ್ತಿತು. ಈ ಹೆಬ್ಬಾವಿಗೆ ಅಂದರೆ ಈ ಬ್ರಹ್ಮಜ್ಞಾನಿಗೆ ಅದು ಬ್ರಹ್ಮಜ್ಞಾನಿ ಆಗಿಬಿಟ್ಟಿತು ಅಂತ ಅರ್ಥ. ಇದು ವೇದಾಂತ ಭಾಷೆ. ಇದು ಇಲ್ಲದೇ ನಾವೇನು ತಗೋತೀವಿ, ನಿಜವಾದ ಹೆಬ್ಬಾವನ್ನೇ ಲೆಕ್ಕ ಇಟ್ಕೊಂಡು ಹೆಬ್ಬಾವು ಕಾಯುತ್ತಿದೆ, ಹೊಟ್ಟೆ ಎಷ್ಟು ಎಲ್ಲೂ ಹೋಗ್ತಾ ಇಲ್ಲ, ಏನಾದರೂ ಅಪ್ಪಿತಪ್ಪಿ ಯಾವುದಾದ್ರು ಪುಟ್ಟದೊಂದು ಹುಳುವೋ ಹುಪ್ಪಿಡುವೋ ಕಪ್ಪಿಯೋ ಹತ್ತಿರ ಬಂದಿರೆ ಬಾಯಿ ತೆಗೆದು ತಿಂದು ಬಿಡುತ್ತದೆ, ಎಂಥ ಕೆಟ್ಟವು ನೋಡಿದ್ರ ಅಂತ ತಾನೇ ತಲೆ ಬರುತ್ತೆ. ಇಲ್ಲಿ ಹಾಗಿಲ್ಲ. ಇಲ್ಲಿ ಈ ವೇದಾಂತದ ಅರ್ಥ ಏನಪ್ಪ ಅಂದರೆ, ಪೂರ್ಣನಾದವನು ಅಲುಗಾಡ. ಇವಾಗ ಆಕಾಶ ಇದೆ, ಹೌದಲ್ವೋ, ಆಕಾಶವು ಯಾವುದಕ್ಕೂ ಸಂಬಂಧವಿಲ್ಲದೆ ಪೂರ್ಣವಾಗಿ ನಿಂತಿದೆ, ಹೌದಲ್ವೋ. ಆಕಾಶದಲ್ಲಿ ಬರುವ ಚಂದ್ರ, ಸೂರ್ಯ, ನಕ್ಷತ್ರ, ಅಲ್ಲೇ ಇರತಕ್ಕಂಥ ಮೋಡಗಳಿಂದ ಸುರಿಯುವ ಮಳೆ, ಇದೆಲ್ಲದಕ್ಕೂ ಆಶ್ರಯವಾಗಿದ್ದರೂ ಆಕಾಶವಾದ ಯಾವುದಕ್ಕೂ ಅಂಟುವುದಿಲ್ಲ, ಹೌದಲ್ವ. ಆಕಾಶ ಏನು ಬಾಯಿ ತೆರೆದಿಲ್ಲ, ಅದೆಲ್ಲ ಏನಿಲ್ಲ, ಆಕಾಶ ತನ್ನ ಪಾಡಿಗಿದೆ, ಅದು ಎಲ್ಲದಕ್ಕೂ ಆಶ್ರಯವಾಗಿದೆಯೋ ಇಲ್ವೋ. ಹಾಗೆಯೇ ಬ್ರಹ್ಮಜ್ಞಾನಿಯಾದವನು ಬ್ರಹ್ಮವೇ ಆಗಿರ್ತಾನೆ. ತನ್ನಲ್ಲಿ ಯಾವುದೇ ಜಗತ್ತಿನ ಯಾವುದೇ ವಿಷಯಗಳು, ವ್ಯಕ್ತಿಗಳು, ವಿಚಾರಗಳು ಬಂದಾಗಲೂ ಕೂಡ ಅದರ ಜೊತೆ ಅದರದರ ಲೆವೆಲ್ಗೆ ಅದರದರದ್ದೇ ವಿಚಾರವನ್ನು ಮಾತಾಡ್ತಾನೆ, ಅದರದರಲ್ಲೇ ವಿಚಾರ ಹೇಳ್ತಾನೆ. ಯಾಕೆ ಅಂದರೆ ಅವನಿಗೆ ಖಚಿತವಿದೆ, ಪೂರ್ಣತ್ವದಿಂದಲೇ ಬಂದಿರುವ ಅವನು ಕೂಡ ಪೂರ್ಣತ್ವಕ್ಕಾಗಿ, ಪೂರ್ಣತ್ವದ ಖಚಿತಕ್ಕಾಗಿಯೇ ಒದ್ದಾಡುತ್ತಿರುವ ಜೀವಿಗಳನ್ನು ನೋಡಿದಾಗ ಅವನಲ್ಲಿಗೆ ಆ ಭಾವದಲ್ಲಿ ಸಂತೈಸುವ, ಅದನ್ನು ಓಲೈಸುವ, ಮತ್ತೆ ಅದನ್ನು ಸಂತೈಸಿ ಸಂತುಷ್ಟ ಭಾವಕ್ಕೆ ನಿಲ್ಲಿಸಿ ಬಿಡತಕ್ಕಂಥ ಪೂರ್ಣ ಭಾವ ಅವನಿಗಿರುತ್ತೆ. ಆದ್ದರಿಂದ ಅಜಗರ ಅಂದರೆ ಪೂರ್ಣ ಪ್ರಜ್ಞೆ. ಇಲ್ಲಿ ಆಮೇಲೆ ಸಾಕಾ, ಇನ್ನೂ ಇದೆಯಾ ನೋಡಿದ್ರ. ಕ್ವಚಿತ್ ಪಾತ್ರೀಭೂತ ಸತ್ಪಾತ್ರನಾಗಿ, ನೋಡಿ ಹೀಗಿರೋದ್ರಿಂದ ಸತ್ಪಾತ್ರನಾಗಿ, ಕ್ವಚಿತ್ ಪಾತ್ರ. ಒಮ್ಮೊಮ್ಮೆ ಅವನು ಕೆಲವರಿಗೆ ನಿಜವಾಗ್ಲೂ ಗೊತ್ತಾಗ್ಬಿಡುತ್ತೆ ಇವನು ಬ್ರಹ್ಮಜ್ಞಾನಿಯೇ ಇರಬೇಕು, ಫಸ್ಟ್ ಅನುಮಾನ. ಆಮೇಲೆ ಇವನು ಬ್ರಹ್ಮಜ್ಞಾನಿಯೇ, ಇವನು ಬ್ರಹ್ಮಜ್ಞಾನ ಆಗಿದ್ದಾನೆ ಅನ್ಬಾರ್ದು, ಬ್ರಹ್ಮಜ್ಞಾನಿಯೇ ನಿಂತೋಬೇಕು ಮಾತು. ಅವನು ಬ್ರಹ್ಮಜ್ಞಾನಿಯೇ, ಹೌದಲ್ವಾ, ಬ್ರಹ್ಮಜ್ಞಾನಿ ಆಗಿದ್ದಾನೆ ಅಂತ ನಮಗೆ ಗೊತ್ತಾಗೋದು. ಆದರೆ ಅವನು ಮೊದಲೇ ಬ್ರಹ್ಮಜ್ಞಾನಿ ಆಗಿದ್ದಾನೋ ಇಲ್ವಾ? ಅದರಿಂದ ಅರ್ಥ ಏನಪ್ಪ ಇದು ಅಂದರೆ, ಎಲ್ಲರೂ ಬ್ರಹ್ಮಜ್ಞಾನಿಗಳೇ, ಎಲ್ಲರಲ್ಲೂ ಇರುವುದು ಅದೇ ಅಂತ ಯಾವನು ತಿಳ್ಕೊಂಡಿಯಾನೋ ಅವನ ದೃಷ್ಟಿಯಲ್ಲಿ ಯಾರೂ ಅಲ್ಪಜ್ಞರೇ ಇರೋದಿಲ್ಲ. ಅರ್ಥ ಆಯ್ತಲ್ಲ. ಯಾರಿಗೆ ಯಾವಾತನಿಗೆ ಸಕಲವೂ ಬ್ರಹ್ಮವೇ ಎಂದು ಕಾಣುತ್ತದೋ, ಸಕಲ ಚರಾಚರ ವಸ್ತುಗಳು, ಜಂಗಮ ಸ್ಥಾವರ ಏನಿದೆ ಇದೆಲ್ಲವೂ, ಮತ್ತು ತನ್ನೊಡನೆ ವ್ಯವಹರಿಸುವ ಎಲ್ಲ ಜೀವಿಗಳು ಪರಿಪೂರ್ಣವೇ ಅಂತ ನಿಜವಾಗಲೂ ಖಚಿತಪಡಿಸಿಕೊಂಡವನೇ ನಿಜವಾದ ಬ್ರಹ್ಮಜ್ಞಾನಿ.
ಅದಲ್ವಾ? ಅವ್ರು ಯಾರಿಗೋ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಅವರು ಇವನು ಅವ್ರಿಗೂ ಇವ್ರಿಗೂ ಡಿಫರೆನ್ಸ್ ಕಾಣ್ತಾ ಇರ್ಬೋದು. ಆದರೆ ಬ್ರಹ್ಮಜ್ಞಾನಿಯ ದೃಷ್ಟಿಯಲ್ಲಿ ಎಲ್ಲವೂ ಇಡೀ ಜಗತ್ತೇ ಬ್ರಹ್ಮದಿಂದ ತುಂಬಿ ತುಳುಕುತ್ತಿದೆ. ಅದಲ್ವಾ? ಅಂದ ಅರ್ಥ ಏನು? ಇದೆಲ್ಲದಕ್ಕೂ ಆಶ್ರಯವಾಗಿರುವ ಆಕಾಶವೇ ಎಲ್ಲದವನ್ನೂ ಇದೆ. ಆಕಾಶವು ಇದೆಲ್ಲದಕ್ಕೂ ಆಶ್ರಯ. ಆಕಾಶದಲ್ಲಿ ಇದೆಲ್ಲವೂ ವಿಜೃಂಭಿಸುತ್ತದೆ ಅಂತ ಎಲ್ಲವನ್ನು ಬ್ರಹ್ಮದೃಷ್ಟಿಯಿಂದಲೇ ನೋಡತಕ್ಕಂಥ ಏಕವಾಗಿರತಕ್ಕಂಥ ಪರಮ ಸತ್ಯ ಏನಿದೆ, ಪರಮ ಜ್ಞಾನ ಏನಿದೆ, ಪರಮ ಅಖಂಡತೆ ಏನಿದೆ, ಅದು ಪರಬ್ರಹ್ಮ. ಹೌದಲ್ವಾ? ಅದರಿಂದ ಇಲ್ಲಿರೋದೇನು ಕೊನೆಯದು ಈಗ ಓದಿದ್ರಲ್ಲ, ಸತ್ಪಾತ್ರನಾಗಿ. ಸತ್ ಅಂದರೆ ಯಾವಾಗಲೂ ಇರುವುದು, ಪಾತ್ರ ಅಂದರೆ ಅದೇ ಆಗಿ ಬಿಡುವುದು. ಹೌದಲ್ವಾ? ಈಗ ನೋಡಿ ಒಂದು ಸಣ್ಣ ಇದನ್ನು ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಬ್ರಹ್ಮವು ಯಾವ ಯಾವ ಆಕಾರವನ್ನು ತಾಳಿದರೆ ಆ ಆಕಾರದಂತೆ ಕಾಣುತ್ತಾನೆ. ಆಕಾರದಂತೆ ನಮಗೆ ಕಾಣುತ್ತಿದ್ದರೂ ಅದು ಬ್ರಹ್ಮವೇ ಪೂರ್ಣವಾಗಿರುತ್ತದೆ. ಹೌದಲ್ವಾ? ಈಗ ನಿಮ್ಗೆ ಹಿಂದೆ ಎಲ್ಲ ಉದಾಹರಣೆ ಹೇಳಿದ್ದೆ, ಒಂದು ಪೆನ್ ಇದೆ, ಒಂದು ಕ್ಯಾಪ್ ಇದೆ. ಈಗ ಪೆನ್ ಅಂತ ನಾವು ಕರೆಯುವಾಗ ಪೆನ್ನು ಆ ಕ್ಯಾಪು ಎರಡು ಒಂದಾಗಿದ್ದಾಗ ಅದು ಪೆನ್. ಗೊತ್ತಾನೆ? ಈಗ ಕ್ಯಾಪ್ ತೆಗೆದುಬಿಡಿ, ಕೆಳಗಡೆ ಒಂದು ಭಾಗ, ಮೇಲ್ಗಡೆ ಒಂದು ಭಾಗ. ಹೌದೇ ಅಲ್ವಾ? ಇದನ್ನು ಬ್ರಹ್ಮಜ್ಞಾನಿ ದೃಷ್ಟಿಯಿಂದ ನೋಡಿ, ಕ್ಯಾಪು ಪೂರ್ಣವಾಗಿ ಹೇಗಿದ್ದರೆ ಕ್ಯಾಪನ್ನು ಅನ್ನಿಸಿಕೊಳ್ಳುತ್ತದೆಯೋ ಅದು ಹಾಗಿದೆ. ಹೌದಲ್ವಾ? ಇನ್ನೊಂದು ಭಾಗದಲ್ಲಿ ಕ್ಯಾಪ್ ಇಲ್ಲ, ಪೆನ್ ಇದೆ. ಕ್ಯಾಪ್ ಇಲ್ಲದ ಪೆನ್ನು ಹೇಗಿರಬೇಕೋ ಹಾಗೆ ಅದು ಪೂರ್ಣವಾಗಿ ಪೆನ್ ಆಗಿದೆ. ಅಂಗವಿಕಲ ಅಂತ ಇಟ್ಕೊಳ್ಳಿ, ಪೂರ್ಣ ಇರು. ಅಂಗವಿಕಲ ಅಂದ್ರೇನು? ಅಂಗವಿಕಲನು ಯಾವ ಕಾರಣದಿಂದ ಅಂಗವಿಕಲನಾಗಿದ್ದಾನೋ ಅದು ಅದರ ತತ್ವ. ಹೌದಲ್ವಾ? ಕಾಲಿಲ್ಲದೇ ಇರುವವನು, ಕೈ ಇಲ್ಲದೇ ಇರು, ಯಾವುದಾದ್ರೂ ಅಂಗಹೀನನಾದವನು ಅಂಗವಿಕಲ. ಹೌದ? ಆದರೆ ಅವನು ಕಾಲಿಲ್ಲದೆ ಅಂಗವಿಕಲ ಎಂದು ಪೂರ್ಣವಾಗಿ ಅಂಗವಿಕಲನಾಗಿದ್ದಾನೆ. ಪೂರ್ಣತ್ವ ಸೇರಿಸ್ಕೋಬೇಕು. ಈಗ ನಮ್ಮಲ್ಲಿ ಇಲ್ಲೆಲ್ಲ ಕತ್ತಲಿದೆ ಅಲ್ವಾ? ಕತ್ತಲು ಪರಿಪೂರ್ಣವಾಗಿ ಕತ್ತಲಿದೆ. ಹೌದಾ? ಆದರೆ ಕತ್ತಲನ್ನು ನೋಡುವ ಬೆಳಕು ಪರಿಪೂರ್ಣವೇ ಆಗಿರುತ್ತದೆ. ಹೇಗೆ? ನಮಗೆ ಈಗ ಕತ್ತಲೆಯ ಅನುಭವ ಆಯ್ತಲ್ಲ, ಇದು ಕತ್ತಲೆ ಅಂತ ಗೊತ್ತಾಯ್ತಲ್ಲ. ಅಂದರೆ ಯಾವುದನ್ನಾದರೂ ನೋಡಬೇಕಾದ್ರೆ ಬೆಳಕು ಬೇಕಲ್ಲ. ಕತ್ತಲೆಯನ್ನು ನಾವು ಯಾವ ಬೆಳಕಿನಿಂದ ನೋಡಿದೆವು? ಸ್ವಯಂ, ಇಲ್ಲಿ ನಾವೇ ಬೆಳಕು. ಹೌದಲ್ವೋ? ಈ ಜ್ಞಾನದ ಬೆಳಕಿನಲ್ಲಿ ನೋಡಿದಾಗ ಕತ್ತಲೆಯು ನಮಗೆ ಸ್ಪಷ್ಟವಾಗಿ ಪೂರ್ಣವಾಗಿ ಏನೆಂದು ಗೊತ್ತಾಯಿತು? ಕತ್ತಲು ಎಂದು ಗೊತ್ತಾಯಿತು. ಸೊ ಅದರಿಂದ ಕತ್ತಲೆಯು ಪೂರ್ಣವಾಗಿದೆ ಅನ್ನುವ ಪೂರ್ಣತ್ವ ಇದೆಯಲ್ಲ, ಆ ಪೂರ್ಣತ್ವವೇ ಪರಬ್ರಹ್ಮ ವಸ್ತು. ಅದೇ ನಾನು ನಾನು ಅಂತಕ್ಕಂಥ ಪರಿಪೂರ್ಣ ವಿಶುದ್ಧ ಚೈತನ್ಯ. ಬರ್ತಾಯ್ತಲ್ಲ ಈಗ. ಹಾಗಾದ್ರೆ ನಿಜವಾಗಲೂ ಬ್ರಹ್ಮಜ್ಞಾನಿಗೆ ಅವನ ದೃಷ್ಟಿಯಲ್ಲಿ ಅಂದರೆ ಅವನು ನೋಡುವಾಗ ಜಗತ್ತನ್ನು ಹೇಗೆ ನೋಡ್ತಾನೆ? ಇಡಿಯಾಗಿ ನೋಡ್ತಾನೆ. ಆದರೆ ಆ ಜಗತ್ತು ಅವನನ್ನು ಹೇಗೆ ನೋಡುತ್ತೆ? ಬಿಡಿ ಬಿಡಿಯಾಗಿ ನೋಡುತ್ತೆ. ಹೌದಲ್ವಾ? ಅದರಿಂದ ಈಗ ನಾವು ಅರ್ಥ ಮಾಡ್ಕೋಬೇಕಾದ್ದೇನೆಂದರೆ, ಈ ಬಿಡಿ ಬಿಡಿಯಾಗಿರತಕ್ಕಂಥ ಈ ಪ್ರಪಂಚ ಆ ಬ್ರಹ್ಮ ವಸ್ತುವಿನ ವಿಸ್ತಾರ, ಆ ಬ್ರಹ್ಮ ವಸ್ತುವಿನ ಬಿಡಿ ಬಿಡಿಯಾಗಿ ಕಾಣತಕ್ಕಂಥ. ಆದರೆ ಬಿಡಿ ಬಿಡಿಯಾಗಿದ್ದಾಗಲೂ, ಇಲ್ಲದೇ ಇದ್ದಾಗಲೂ, ಆದರೆ ಅದು ಇರುವಾಗಲೂ, ತದನಂತರವೂ ಆ ಬ್ರಹ್ಮವು ಮಾತ್ರ ಎಲ್ಲದರಲ್ಲೂ ಏಕವಾಗಿ ಇದೆ. ಗೊತ್ತಾನೆ? ಏತದ್ವೈತತೆ ಏತದ್ವೈತತೆ ಎಲ್ಲದಕ್ಕೂ ಸೇರಿಸ್ಕೋಬೇಕು. ಅದರಿಂದ ಬ್ರಹ್ಮಜ್ಞಾನಿಯಾದವನಿಗೆ ಬ್ರಹ್ಮವನ್ನು ಬಿಟ್ಟು ಬೇರೆ ಏನೂ ಕಾಣುವುದೇ ಇಲ್ಲ, ಬ್ರಹ್ಮವನ್ನು ಬಿಟ್ಟು ಬೇರೆ ಏನು ಕೇಳುವುದೇ ಇಲ್ಲ, ಬ್ರಹ್ಮವನ್ನು ಬಿಟ್ಟು ಏನನ್ನು ಅವನು ಮೂಸುವುದಿಲ್ಲ, ಮುಟ್ಟುವುದಿಲ್ಲ, ರುಚಿ ನೋಡುವುದಿಲ್ಲ. ಯಾಕೆ ಅಂದರೆ ವಾಸ್ತವದಲ್ಲಿ ಬೇರೆ ಅನ್ನೋದು ಇಲ್ಲವೇ ಇಲ್ಲ. ಇದು ಈ ಅದ್ವೈತದಲ್ಲಿರತಕ್ಕಂಥ ಭಾವ. ಒಂದೇ ದೇವನೊಬ್ಬ ನಾಮ ಹಲವು ಅಂತ ನೀವೇನೇನು ಹೇಳ್ತೀರೋ ಇದು ಪ್ರೂವ್ ಮಾಡ್ಕೊಳ್ತಾ ಹೋಗಬೇಕಿಲ್ಲ ನಾವು. ನಮಗೆ ಸಂಕೋಚಗಳು, ರೋಮಾಂಚನೆಗಳು, ಬೇಕು ಬೇಡಗಳು ಇದೆಲ್ಲವೂ ಕೂಡ ಶರೀರದಲ್ಲಿ ಕರ್ಮರ ಜೊತೆಗೆ ಆಡುವ ಸಣ್ಣ ಮಕ್ಕಳ ಆಟದಂತೆ. ಇದಕ್ಕೆ ಬ್ರಹ್ಮಜ್ಞಾನದ ವಿಚಾರದಲ್ಲಿ ಯಾವುದೇ ರೀತಿಯಾದ ವಿಶೇಷವಾದ ಅರ್ಥ ಇರುವುದಿಲ್ಲ. ಅಲ್ಲಿ ಯಾವುದೇ ದ್ವಂದ್ವದ ವಿಚಾರ ಇರುವುದಿಲ್ಲ. ಅಲ್ಲಿರುವುದು ಏಕವಾಗಿರುವುದನ್ನು ಏಕವೆಂದು ತಿಳಿಸುವ ದ್ವೈತ ಭಾವದಲ್ಲಿ ಕಾಣತಕ್ಕಂಥ ಬೋಧನಾ ಭಾಗಗಳು. ಅದರಿಂದ ಇಲ್ಲಿ ಪ್ರಶ್ನೆನೂ ಇಲ್ಲ, ಉತ್ತರನೂ ಇಲ್ಲ, ಏನೂ ಇಲ್ಲಿರತಕ್ಕಂಥ ಯಾವುದು ಸ್ಥಿತಿ ಇದೆ ಅದು ಬ್ರಹ್ಮಸ್ಥಿತಿ. ಸೊ ಅಲ್ಲಿ ಯಾವನಿಗೆ ಆ ಪ್ರಜ್ಞೆಯು ಸ್ಥಿತವಾಗಿ ನಿಲ್ಲುತ್ತದೋ ಅವನು ಸ್ಥಿತಪ್ರಜ್ಞ. ಈ ಸ್ಥಿತಪ್ರಜ್ಞತೆಯು ಸದಾ ಸರ್ವದಾ ಯಾವ ಆತನಿಗೆ ನಿತ್ಯ ನಿರ್ಮಲವಾಗಿ ಸದಾ ಇರುತ್ತದೋ ಅವನು ಬ್ರಹ್ಮಜ್ಞಾನಿ.
ಅದರಲ್ಲಿ ಪಲ್ಲಟ ಆಗ್ಬೋದು, ಅದು ಇದು ಕಾಣ್ಬೋದು, ಆದರೂ ಅದನ್ನು ನೋಡ್ತಾ ಇದ್ದೇನೆ. ಅದೇ ಕೊನೆ ಪದನ, ಕೆಲವು ವೇಳೆ ಅವಮಾನಿತನಾಗಿ, ಕೆಲವು ವೇಳೆ ಅವಮಾನಿತನಾಗಿ, ಅದಲ್ವಾ? ಅದಕ್ಕೆ ಜಗತ್ತಲ್ಲಿ ಒಂದು ಮಾತಿದೆ, ಏನಂದ್ರೆ ಯಾರು ಯಾರನ್ನು ಅವಮಾನ ಪಡಿಸಲಾಗುವುದಿಲ್ಲ. ಇದರ ವಿಶ್ಲೇಷಣೆ ನೋಡಿ ಹೇಗಿದೆ, ಯಾರು ಯಾರನ್ನು ಅವಮಾನ ಮಾಡಲಾಗುವುದಿಲ್ಲ, ಆದರೆ ಪ್ರತಿಯೊಬ್ಬನು ಅವಮಾನಿತನಾಗುತ್ತಾನೆ. ಇದನ್ನು ಭಾಳ ಗಮನ ಇಡಬೇಕು ನೀವು. ತುಂಬ ಸತಿ ನಮ್ಗನ್ಸತ್ತೆ ನಮ್ಗೆ ಅಲ್ಲ ಅವಮಾನ ಆಯಿತು ಇಲ್ಲ ಅವಮಾನ ಆಯಿತು ಅಂತಲ್ವಾ, ಅಂದರೆ ಈಗೋ ಹರಟಾಯಿತು ಅಂತ ಮಾತಾಡ್ತೀವಿ. ನಿಜದಲ್ಲಿ ನೋಡಿದರೆ ಈಗೋವನ್ನು ಯಾರು ಹರಟು ಮಾಡೋಕ್ಕೆ ಆಗೋದೇ ಇಲ್ಲ. ಯಾರಾದರೂ ಅದನ್ನು ಹರಟು ಮಾಡಿದ್ರೆ ಅದು ಈಗೋನೇ ಅಲ್ಲ. ಇದು ಅದರ ಅರ್ಥ. ಯಾರಾದರೂ ಈಗ ನಮ್ಮನ್ನು ಅಂದರೆ ನಾವು ತಕ್ಷಣ ಚಿಕ್ಕವರಾಗಿ ಬಿಡ್ತೇವೆ, ಆವಾಗ ನಾವು ಅವಮಾನಿತರಾಗುತ್ತೇವೆ. ಅವಮಾನ, ಅವನು ಅವಮಾನ ಮಾಡಿದ ಅಂತ ಇರ್ತೀವಿ. ಇಲ್ಲ, ನಾವು ಅವಮಾನಿತನಾದೆ, ಅವಮಾನ ಹೊಂದಿದೆ. ಅದಲ್ವ, ಯಾರು ಒಬ್ಬನ ಏನು ಕೋತಿ ಇದ್ದಾಗಿದೆಯಾ ಅಂತ ಅವನಂದ ಅಂತ ಇಟ್ಕೋ. ಅಂದರೆ ಅವನಿಗೆ ಕೋತಿಯಲ್ಲಿರುವ ಯಾವುದೋ ಒಂದು ವಿಚಾರವನ್ನು ಬಿಟ್ಟು ಬೇರೆ ಏನೂ ಗೊತ್ತೇ ಇಲ್ಲ. ಅದಕ್ಕೆ ಅವನು ನಮ್ಮ ನೋಡಿದ ತಕ್ಷಣ ಏನಂದ, ಕೋತಿ ಇದ್ದ. ಅದು ಅವನ ಅಭಿಪ್ರಾಯ ಹೊತ್ತಾನೆ, ಅದು ಅವನ ಅಭಿಪ್ರಾಯ ಮಾತ್ರ. ಆದರೆ ಅದು ಸತ್ಯವಲ್ಲ. ಸತ್ಯ ಅಂದ್ರೆ ಏನು? ಏನು ನಾನು ಕೋತಿ ಅಂತಂದೆ ಅಂತ ನೀವು ಅಂದರೆ ಕೋತಿ ನಾನು ತಪ್ಕೊಂಡಾಗಾಯ್ತು. ಇದು ಮೂಲದಲ್ಲಿರೋದು, ವ್ಯವಹಾರದಲ್ಲಿ ಇದಿರಲ್ಲ. ವ್ಯವಹಾರದಲ್ಲಿ ಕಷ್ಟ ಇದು, ಯಾರು ಒಬ್ರು ಅಂದ್ರೆ ತಡ್ಕೊಳ್ಳೋದು ಕಷ್ಟ. ಹೌದಲ್ವಾ? ನಾವು ಯಾವಾಗಲೂ ಕೂಡ ಬೇರೆಯವರಿಂದ ಪ್ರಶಂಸೆನೇ ಹುಡುಕ್ತಾ ಇರ್ತೀವಿ. ಪ್ರೀ ನೋಟೆಡ್, ನಮಗೆ ಪ್ರೀ ನೋಷನ್ ಇರುತ್ತೆ. ಯಾವಾಗಲೂ ಎಲ್ಲರೂ ನಮ್ಮನ್ನು ಹೊಗಳ್ಬೇಕು. ಅಕಸ್ಮಾತ್ ಆಗದೆ ಇದ್ರು ಸುಮ್ ಸುಮ್ಮನೆ ಏನಾರು ಹೊಗಳ್ಬೇಕು, ಯಾರ ಥರ ತಿಳ್ಕೊಂಡಾರು ಹೊಗಳ್ಬೇಕು, ನಿಮ್ಮನ್ನು ಬಿಟ್ಟರಿಲ್ಲ ಅಂತ ಒಂದು ಮಾತು ಹೇಳ್ಬಿಡ್ಲಿ ಸಾಕು. ಇದೆಲ್ಲ ಇದೆಯಲ್ಲ, ಇದು ಬ್ರಹ್ಮಜ್ಞಾನಕ್ಕೆ ಅಡ್ಡಿಯಾಗಿರುವ ಮಾನುಷ್ಯದ ಅಪಭ್ರಂಶಗಳು. ಹೊತ್ತಾನೆ, ಯಾರು ಯಾಕೆ ಹೊಗಳ್ಬೇಕು, ಯಾರ್ಯಾಕೆ ನಮಗೆ ಸಿಂಪತಿ ತೋರಿಸ್ಬೇಕು ಅಂತ ನಾವು ಇದೆಲ್ಲ ಇದೆಯಲ್ಲ, ಇದೆಲ್ಲ ಪ್ರಾಕ್ಟಿಕಲ್ ಆಗಿ ನಿಧಾನಕ್ಕೆ ನಮಗೆ ಅನುಭವಕ್ಕೆ, ಜೀವನ ಅನುಭವಕ್ಕೆ ಬರತಕ್ಕಂಥ ಬಹುದೊಡ್ಡ ಮಾರ್ಗದರ್ಶನ. ಈ ಮಾರ್ಗದರ್ಶನವೇ ನಮಗೆ ಗುರಿ ದರ್ಶನಕ್ಕೆ ಇರತಕ್ಕಂಥ ಪರಿಪೂರ್ಣವಾದ ಹೂರಣ. ಅದಿಲ್ವಾ? ಮುಂದಕ್ಕೆ, ಎಲ್ಲಿಯೂ ಯಾರಿಗೂ ತಿಳಿಯದಂತೆ ಇರುತ್ತಾ ನಿರಂತರವೂ ಪರಮಾನಂದ ಸುಖವುಳ್ಳ ಬ್ರಹ್ಮವಿದನು ಹೀಗೆ ಸಂಚರಿಸುತ್ತಾನೆ. ಈಗ ನೋಡಿ, ಸಂಚರಿಸುತ್ತಾನೆ ಅಂತಂದ್ರೆ ಏನು ಗೊತ್ತಾ, ತಾನು ತನ್ನಲ್ಲಿ ತನ್ನೊಳಗಡೆ ಇದ್ದರೂ ಯಾವುದೇ ವಿಚಾರದಲ್ಲೂ ಕೂಡ, ಈ ಬ್ರಹ್ಮ ವಿಚಾರದಲ್ಲೇ ಸಂಚರಿಸುತ್ತಿರುವವನಿಗೆ ಮನೆಯಲ್ಲಿ ಕುಳಿತಿದ್ದರೂ, ಹೊರಗಡೆ ಹೋಗುತ್ತಿದ್ದರೂ, ತಿರುಗುತ್ತಿದ್ದರೂ, ಇಡೀ ವಿಶ್ವರೂಪ ದರ್ಶನ ಅವನಿಗೆ, ಅವನು ಹೇಗೆ ಅನ್ಕೊಂಡ್ರೆ ಹಾಗೆ ಆಗ್ತಾ ಇರುತ್ತೆ. ಅವನು ಅದನ್ನು ಕಾಣಬಲ್ಲ. ಕಾಣಬಲ್ಲ ಅಂದ್ರೆ ಅರ್ಥ ಏನು ಅಂದ್ರೆ, ಪೂರ್ಣತ್ವದಲ್ಲಿ ಬೇರೆಯಾಗಿ ಇನ್ನೊಂದು ಕಾಣುವುದಕ್ಕೆ ಆಸ್ಪದ ಇರುವುದಿಲ್ಲ. ಏಕೆಂದರೆ ಇಲ್ಲಿ ಪೂರ್ಣವಾಗಿರುವುದು ಆನಂದವೇ ಆಗಿದೆ, ಕೇವಲ ಸ್ವರೂಪಾನಂದವೇ ಆಗಿದೆ. ಹೌದಲ್ವ? ಸೊ ಆನಂದದಲ್ಲಿ ತುಂಬಿ ತುಳುಕುತ್ತಿರುವುದು ಯಾವುದೋ ಅದಕ್ಕೆ ಇನ್ನೊಂದರಿಂದ ಪಡೆಯಬೇಕಾದ ಆನಂದವಾಗಲಿ, ಅಥವಾ ತನ್ನಲ್ಲಿರುವುದು ಹೋಗುವುದರಿಂದ ಆಗಬೇಕಾದ ಸುಖದ ಸ್ಥಿತಿಯಾಗಲಿ, ಅದಕ್ಕೆ ಅವಶ್ಯಕತೆ ಇರುವುದಿಲ್ಲ. ಆದ್ದರಿಂದ ಇದು ಯಾವಾಗಲೂ ಚರಿತ, ಬ್ರಹ್ಮಚರಿತ ಅಲ್ಲ, ರಾಮಚರಿತ, ಮಾನಸ ಚರಿತ. ಇದು ಒಳಗಡೆ ಇರತಕ್ಕಂಥ ರಾಮ ಅಂದರೆ ಆನಂದ, ಶ್ರೀರಾಮ ಚರಿತ ಮಾನಸ, ಮಾನಸ ಒಳಗಡೆ. ಅದಕ್ಕೋಸ್ಕರ ಮೇಲೆ ಶ್ರೀರಾಮ ಚರಿತ, ಮಧ್ಯದ್ದು ಆಮೇಲೆ ಮಾನಸ. ಮಾನಸ ಮೊದಲು ಇರತಕ್ಕಂಥದ್ದು, ಒಳಗಡೆ ಇರತಕ್ಕಂಥದ್ದು ಯಾವುದೋ ಅದು ಸ್ವರೂಪ ಜ್ಞಾನ. ಅದೇನಾಗಿದೆ, ಎಲ್ಲ ವೈಭವಗಳಿಂದ ಶ್ರೀರಾಮ ಅಂತ ಕೂದಿದೆ. ಚರಿತ ಅಂದರೆ ಹರಡಿಕೊಂಡಿರುವ, ಎಲ್ಲ ಕಡೆಯೂ ಇರುವ, ಸಂಚರಿಸುತ್ತಿರುವ, ಎಲ್ಲ ಕಡೆಯೂ ಏಕವಾಗಿರುವ, ಆನಂದವೇ ಆಗಿರುವ ಯಾವನಿಗೂ ಕೂಡ, ಆ ಬ್ರಹ್ಮಜ್ಞಾನಿಯಾದವನಿಗೆ ವ್ಯವಹಾರದಲ್ಲಿರತಕ್ಕಂಥ ವ್ಯತ್ಯಾಸಗಳಾವುದೋ ಅವನನ್ನು ಧೃತಿಗೆಡಿಸುವುದಿಲ್ಲ. ಸಾಕಲ್ವಾ? ಆಮೇಲೆ ಅಷ್ಟೇ ಸಾಕಾಗುತ್ತೋ? ಕತ್ತಲಿರುವುದರಿಂದ ನಾವು ಮುಂದೆ ಬೆಳಕು ಬರುವವರೆಗೂ ಇಲ್ಲಿಗೆ ಬರುವುದೇ ಬೇಡ. ಕತ್ತಾನೆ, ಏನಾದ್ರು ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಇವತ್ತಿಂದ ಅರ್ಥ ಆಗದೆ ಇದ್ದಿದ್ದು ಏನಾದ್ರು ಇದ್ರೆ, ಯಾರೋ ಇದ್ರೆ ಕೇಳಿ. ಯಾರು ಕೇಳಿದ್ರು ಅಂತ ಯಾರಿಗೂ ಗೊತ್ತಾಗಲ್ಲ. ಯಾಕೆ? ಅಥವಾ ನಾನೇನು ಹೇಳ್ತೀನಿ ಅದು ಯಾರಿಗೂ ಪ್ರಕಟ ಆಗಲ್ಲ, ಯಾರ ಮುಖದಲ್ಲೂ ಗೊತ್ತಾಗಲ್ಲ. ಅದರಿಂದ ಬಿಂಬ ಪ್ರತಿಬಿಂಬಗಳ ಯಾವುದೇ ಸ್ಪರ್ಧೆ ಇಲ್ಲದೆ ಇರುವುದರಿಂದ ಕತ್ತಲಲ್ಲಿ ಕೇಳುವುದು ಹೇಳುವುದು ಒಳ್ಳೆಯದು. ನೋಡಿದ್ರ ಕರೆಕ್ಟ್, ಕಂಪ್ಲೀಟ್ನೆಸ್ ಅನ್ನೋದು ಇಲ್ಲವೇ ಇಲ್ಲ, ಪರ್ಫೆಕ್ಟ್ನೆಸ್ ಇಲ್ಲ. ಆದರೆ ನಾವೇನು ಮಾಡಿದ್ದೀವಿ, ಅದೇ ಕರೆಕ್ಟ್ ನೋಡಿ. ಲೋಕ ದೃಷ್ಟಿ, ಹೌದು ಲೋಕ ದೃಷ್ಟಿ ಕೂಡ ಪರ್ಫೆಕ್ಟ್ನೆಸ್. ಹೌದು, ಲೋಕದ ದೃಷ್ಟಿ ಕಂಪ್ಲೀಟ್, ಬ್ರಹ್ಮಜ್ಞಾನಿಯ ದೃಷ್ಟಿ ಪರ್ಫೆಕ್ಟ್.
ಅಂಡ್ ನಥಿಂಗ್ ಇಸ್ ಇಂಪರ್ಫೆಕ್ಟ್. ಯಾಕೆ ಗೊತ್ತಾ, ಮನುಷ್ಯ ನಾನೇನೋ ಮಾಡ್ತೀನಿ ಅಂತ ಕರ್ಮವನ್ನು ತಲೆಯ ಮುಂದಿಟ್ಟುಕೊಂಡಿರುವುದರಿಂದ ಬಾಕಿ ಇದೆ ಅನ್ಕೋತಾನೆ. ಸೃಷ್ಟಿಯಲ್ಲಿ ರಿಪೇರಿ ಆಗಬೇಕಾದದ್ದು ಏನೋ ಇರುವುದಿಲ್ಲ. ಯಾಕೆ, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ಅದು ಯಾವಾಗ ಯಾವಾಗ ಏನೇನು ಹೇಗೆ ಆಗಬೇಕು ಹಾಗೆ ಆಗತ್ತೆ ತಾನೆ. ಇದು ಬ್ರಹ್ಮಜ್ಞಾನ. ಆದರೆ ಮನುಷ್ಯ ಏನನ್ಕೋತಾನೆ ಅಂದರೆ, ಅಲ್ರಿ ನೋಡ್ರಿ ಮಳೆನೇ ಬರ್ತಾ ಇಲ್ಲ, ನಾವೆಲ್ಲ ಸೇರ್ಕೊಂಡು ಏನಾದ್ರು ಮಾಡಿ ಮೋಡ ಬಿತ್ತನೆ ಮಾಡಿ ಇದೆಲ್ಲ ಅಂತಿರ್ತಾನಲ್ಲ. ಇದೆಲ್ಲೂ ಯಾಕೆ ಅಂದರೆ ಸೃಷ್ಟಿಯನ್ನೇ ಅವನು ದೋಷಯುಕ್ತವಾಗಿ ನೋಡ್ತಾ ಇರ್ತಾನೆ. ಅದರಿಂದ ಅವನಿಗೆ ಅಂದರೆ ಈ ಕಂಪ್ಲೀಟ್ ಅನ್ನೋದು ಜ್ಞಾನ, ಕಂಪ್ಲೀಟ್ ಅನ್ನೋದು ನಮಗೆ ದಾರಿ ಪರ್ಫೆಕ್ಷನ್ಗೆ. ಅದು ಅಲ್ವಾ, ಸೃಷ್ಟಿ ಯಾವಾಗಲೂ ಹೀಗೆ ಇರೋದ್ರೆ ಯಾರಿಗೂ ಗೊತ್ತಿಲ್ಲ, ಗೊತ್ತಾನೆ? ಸೃಷ್ಟಿ ಇರೋದು ಹೀಗೆ, ಸ್ಥಿತಿ ಇರೋದು ಹೀಗೆ, ಲಯ ಇರೋದು ಹೀಗೆ, ಯಾರಿಗೂ ಗೊತ್ತಿಲ್ಲ? ಎಲ್ರಿಗೂ ಗೊತ್ತು, ಕಂಪ್ಲೀಟ್ ಅದು. ಆದರೆ ಪರ್ಫೆಕ್ಷನ್ ಇಲ್ಲ. ಯಾಕೆ ಅಂದರೆ ನೋಡಿ, ಸೃಷ್ಟಿಲಿ ಇರೋದು ಹೀಗೆ, ಎಲ್ಲರೂ ಬೋಧನೆ ಮಾಡ್ತಾರೆ, ಬೋಧನೆ ಕೇಳ್ತೀವಿ, ಎಲ್ಲರೂ ಕರೆಕ್ಟು. ಆದರೆ ಯಾವ ಕಾರಣದಿಂದ ಇದನ್ನು ಕಂಪ್ಲೀಟ್ ಅಂತ ಹೇಳಲಾಗುತ್ತದೆ? ಆ ಪರ್ಫೆಕ್ಟ್ ಅಂತ ಇದೆಯಲ್ಲ, ಪರ್ಫೆಕ್ಷನ್ ಇದೆಯಲ್ಲ, ಅದು ನಮ್ಮ ಗುರಿ. ಯಾಕೆ ಇದನ್ನು ಕಂಪ್ಲೀಟ್ ಅಂತ ಹೇಳ್ತಾರೆ ಅಂದರೆ, ನಿಮ್ಮ ಪ್ರಶ್ನೆಗೆ ಇನ್ನೂ ಒಂದು ಉತ್ತರ ಇದೆ. ಏನಿದೆ ಅಂದರೆ, ಈ ಜಗತ್ತಿನಲ್ಲಿ ಇರುವ ಫಿಸಿಕಲ್ ಎವಿಡೆನ್ಸು ಯಾವುದು ಪರ್ಫೆಕ್ಟು, ಯಾವುದು ಕಂಪ್ಲೀಟ್ ಆಗುತ್ತೆ? ಎಲ್ಲ ಪ್ರಾಣಿಗಳನ್ನು ದಾಟಿ 84 ಲಕ್ಷ ಯೋನಿಗಳಲ್ಲಿ ಕಂಪ್ಲೀಟ್ ಆದ ಯಾವುದು ಭೌತಿಕ ಶರೀರ ಇರೋದು ಸಿಕ್ಕಿದೆ ತಾನೆ ನಮಗೆ? ಸೊ ಕಂಪ್ಲೀಟ್ ತಾನೇ ಅದು. ಆ ಕಂಪ್ಲೀಟ್ ಆಗಿರುವುದರಲ್ಲಿ ನಾವು ಕಂಡುಕೊಳ್ಳಬೇಕಾದದ್ದು ಪರ್ಫೆಕ್ಟ್ನೆಸ್ನ. ನಮ್ಮ ಭೌತಿಕ ಶರೀರ ತಗೊಳ್ಳಿ, ಕಣ್ಣು ನೋಡೇ ನೋಡುತ್ತದೆ ಕಂಪ್ಲೀಟ್, ಅದು ಬಿಟ್ಟು ಬೇರೆ ಏನದು ಮಾಡುವುದಿಲ್ಲ. ಶಬ್ದ ಸ್ಪರ್ಶ ರೂಪದಲ್ಲಿ ಬೇಕಾಗಿರತಕ್ಕಂಥ ಇಂದ್ರಿಯಗಳು, ಅದನ್ನು ಹೊಂದಿಕೊಂಡು ಮಾಡತಕ್ಕಂಥ ಕರ್ಮಗಳು, ಇದೆಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ, ಹೌದಲ್ವಾ? ನಾವು ಏನೂ ಬದಲಾಯಿಸೋಕ್ಕಾಗಲ್ಲ. ಕಣ್ಣಿನಿಂದ ಊಟ ಮಾಡೋಕ್ಕಾಗತ್ತಾ? ಇಲ್ಲ ತಾನೆ. ಆದರೆ ನಾವು ತಿಳ್ಕೋಬೇಕಾದ್ದೇನು, ಕಣ್ಣು ನೋಡಿಯೇ ನೋಡುತ್ತದೆ, ಕುರುಡಾಗುತ್ತದೆ, ನಮಗೆ ಅದು ಮಧ್ಯದಲ್ಲಿ ಸಿಗುವುದಿಲ್ಲ, ಆಗುವುದಿಲ್ಲ, ಹೋಗುವುದಿಲ್ಲ, ಎಲ್ಲವನ್ನು ಕೂಡ ಅದರ ಮೇಲೆ ಇರತಕ್ಕಂಥ ರಿಲೇಟೆಡ್ ಟರ್ಮ್ ಹತ್ತಾನೆ. ಆದರೆ ಸೃಷ್ಟಿಯ ದೃಷ್ಟಿಯಿಂದ ಇದೆಲ್ಲವೂ ಕಂಪ್ಲೀಟ್ ಅಂದರೆ ಏನನ್ನೂ ಬದಲಾಯಿಸಬೇಕಾದದ್ದು ಇರುವುದಿಲ್ಲ ಅಂತ ಅರ್ಥ. ಏನನ್ನೂ ಬದಲಾಯಿಸಬೇಕಾದದ್ದಿಲ್ಲ, ಯಾವುದು ಹೇಗಿದೆಯೋ ಅದನ್ನು ಸ್ವೀಕಾರ ಮಾಡತಕ್ಕಂಥದ್ದು ಪರ್ಫೆಕ್ಟ್ನೆಸ್. ಅದು ನಮ್ಗೆ ಗೊತ್ತಾಗಿದೆ ಇಲ್ಲಿ ಕಂಪ್ಲೀಟಿಂದನೇ. ಯಾಕೆ ಕಂಪ್ಲೀಟು? ಮಾನವ ಜನ್ಮ, ಮಾನವ ಶರೀರ, ಮಾನವ ಬುದ್ಧಿ, ಇದೆಲ್ಲವೂ ಬ್ರಹ್ಮಜ್ಞಾನಕ್ಕೆ ಹೋಗಬೇಕಾದರೆ ಇರಬೇಕಾದ ಕಂಪ್ಲೀಟ್ನೆಸ್. ಇದೊಂದು ಪ್ಯಾಕೇಜ್, ಇದು ಬೇರೆ ಯಾವುದೇ ಪ್ರಾಣಿಯಲ್ಲೂ ನಿಮ್ಗೆ ಸಿಗೋದಿಲ್ಲ, ಅದಲ್ವಾ? ಈ ಬ್ರಹ್ಮಾಂಡದಲ್ಲಿ ಬ್ರಹ್ಮನನ್ನು ಕಾಣಬೇಕಾದರೆ ಕಂಪ್ಲೀಟ್ ಪ್ಯಾಕೇಜ್ ಯಾವುದು? ಮನುಷ್ಯ ಶರೀರ. ಮನುಷ್ಯ ಶರೀರದಲ್ಲಿ ಎಲ್ಲ ಕಂಪ್ಲೀಟ್ ಆಗಿದೆ, ನಾವು ಉಪಯೋಗಿಸ್ತೀವೋ ಬಿಡ್ತೀವೋ, ಪ್ಯಾಕೇಜ್ ಕೈ ಕೊಟ್ಟಿದ್ದಾರೆ, ಕರೆಕ್ಟ್? ಆದ್ದರಿಂದ ಮನುಷ್ಯನ ಜರ್ನಿ ಫ್ರಮ್ ಕಂಪ್ಲೀಟ್ ಟುವರ್ಡ್ಸ್ ಪರ್ಫೆಕ್ಟ್ನೆಸ್. ಇದು ಕಂಪ್ಲೀಟ್ ಆಗಿದೆ, ಭೌತ ಶರೀರ ಇದೆ, ಬುದ್ಧಿ ಇದೆ, ಕರ್ಮ ಇದೆ, ಇಲ್ಲಿ ಮಾಡಬೇಕಾದ ಸಾಧನೆ ಇದೆ, ಭಾಷೆ ಇದೆ, ಭಾವ ಇದೆ, ಸಂಘ ಇದೆ, ಎಲ್ಲ ಇದೆ. ಸೊ ಗುಣಗಳಿದೆ, ಇದೆಲ್ಲ ತೆಗೆದು ಗುಣಾತೀತನಾಗತಕ್ಕಂಥ ಸಾಧನೆಯು ಇರುವುದರಿಂದ ಇದನ್ನು ಕಂಪ್ಲೀಟ್ ಅಂತ ಹೇಳಿದ್ರು. ಕಂಪ್ಲೀಟು ಕಂಪ್ಲೀಟ್ ಆದರೆ ಪರ್ಫೆಕ್ಟು, ನೀವು ಬೇಕಾದ್ರೆ ಅದನ್ನು ಮಾಡ್ಕೋಬೋದು. ಈ ಕಂಪ್ಲೀಟ್ ಅನ್ನೋದು ಕಂಪ್ಲೀಟ್ ಆಗಿದೆ ಅಂತ ನಮ್ಮ ತಲೆಗೆ ಬರಬೇಕಲ್ಲ. ನಾವೇನು ಅನ್ಕೋತೀವಿ ಅಂದರೆ, ಬ್ರಹ್ಮಜ್ಞಾನ ಬಾರದೇ ಇರುವ ತನಕ ನಮಗೆ ಇನ್ಕಂಪ್ಲೀಟಾಗಿ ಕಾಣುತ್ತೆ. ಯಾಕೆ ಅಂದರೆ ನೋಡಿ ಸರ್, ಎಷ್ಟೊಂದು ಜನಕ್ಕೆ ಹೇಳಿದ್ವಿ ಗುರುವಾರು ಬನ್ನಿ ಅಂತ, ಅವ್ರು ಬರೋದೇ ಇಲ್ಲ, ಅಯೋಗ್ಯರು ಅದಲ್ವಾ? ನಮಗೆ ಏನು ಮಾಡ್ತಾ ಇದ್ದಾರೆ, ಕಂಪ್ಲೀಟ್ ಅನ್ನೋದೇ ಕಂಪ್ಲೀಟ್ ಅಂತ ಒಪ್ಕೊಳಕ್ಕೆ ಆಗ್ತಾ ಇಲ್ಲ. ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅವ್ರ ಕರೆಂಟ್ ಹೋಗ್ಬಿಡ್ತು, ಬ್ರಹ್ಮಜ್ಞಾನ ಇನ್ನೆಲ್ಲಿ ಬರುತ್ತೆ, ಇವ್ನು ಹೇಳೋನೋ ಎದ್ವಾ ತದ್ವ ಹೇಳ್ತಾನೆ, ಈ ಒಳ್ಳೆ ಅವಸ್ಥೆ ಇದು ಅದನ್ನಾಗ ಕಂಪ್ಲೀಟಲ್ಲಿ ಬಂತೋ ಅದೇಲ್ವಾ? ಹಾ, ಮೊದಲು ಎಲ್ಲಿ ಯಾವುದು ಕಂಪ್ಲೀಟ್ ಅನ್ನೋದನ್ನು ಕಂಪ್ಲೀಟಾಗಿ ತಿಳಿದುಕೊಂಡರೆ ಆ ಕಂಪ್ಲೀಟ್ ಅನ್ನೋದು ಫುಲ್ ಪ್ಯಾಕೇಜ್, ಇಡೀ ಜೀವನ, ಇಡೀ ಬದುಕು ಭಕ್ತಿ ಮಾರ್ಗವಾಗಿ ಬಿಡುತ್ತದೆ, ಇಡೀ ಬದುಕು ಜ್ಞಾನ ಮಾರ್ಗವಾಗಿ ಬಿಡುತ್ತದೆ, ಇಡೀ ಬದುಕು ಧ್ಯಾನ ಮಾರ್ಗವಾಗಿಬಿಡುತ್ತದೆ. ಅದಕ್ಕೆ ಪದೇ ಪದೇ ಮಾರ್ಗ ಅಂತ ಪದವನ್ನು ಬಳಸಿದ್ದೀನಿ. ಇದೆಲ್ಲವೂ ಮಾರ್ಗ, ಆದರೆ ಅದೆಲ್ಲಿ ಎಷ್ಟೇ ಸುತ್ತಿಕೊಂಡು ಬಂದರೂ ಕೊನೆಗೆ ನೀವೇ ಮತ್ತೆ ನಿಮ್ಮ ಮನೆಯ ಬಂದಂತೆ ಯಾವ ಮಾರ್ಗದಲ್ಲಿ ಹೋದರೂ ಬಂದು ನಿಲ್ಲುವುದು ನಿಮ್ಮ ಬುಡಕ್ಕೆ, ಅದಲ್ವಾ? ನೀವೇ ಅದಾಗಿದ್ದೀರಿ. ಸರ್ವಂ ಕಲ್ವಿದಂ ಬ್ರಹ್ಮ. ಆದ್ದರಿಂದ ಸರ್ವಂ ಕಲ್ಯುದಂ ಬ್ರಹ್ಮ ಅಂತ ಅನ್ನೋರ್ಗೂ ಕಂಪ್ಲೀಟಾ ಕಂಪ್ಲೀಟಾ ಅಂತ ಹುಡುಕ್ತಾ ಇದ್ದೀವಿ, ಅದಲ್ವಾ? ಈಗ ಮನುಷ್ಯಂಗೆ ಡಾಕ್ಟರ್ ಹತ್ರಕ್ಕೆ ಹೋದಾಗ ಸರ್ ಒಂದೊಂದು ಸತಿ ಒಂದೊಂದು ಹೇಳ್ತಾರೆ ಕಾಯಿಲೆ, ಅದಲ್ವಾ? ಆದರೆ ಡಾಕ್ಟ್ರು ಒಂದು ಸತಿ ರೇಗ್ ಹೋಗಿ 60 ವರ್ಷ ಆದಾಗ ಹೇಳ್ತಾರೆ, ನೀವೊಂದು ಕಂಪ್ಲೀಟು ಚೆಕಪ್ ಮಾಡಿಸ್ಕೊಂಬಿಡಿ, ಒಂದು ಥರ ಚೆಕಪ್ ಆಗ್ಬಿಡ್ಲಪ್ಪ ಅಂತ ಹೇಳ್ತಾರೆ. ಏನದರ್ಥ?
ತಲೆಯಿಂದ ಹಿಡಿದು ಕಾಲಿನವರೆಗೂ ಅದೆಷ್ಟೋ ಸಾರ ಕಟ್ಸ್ಕೊಂಡ್ಬಿಟ್ಟು ಬೆಳಗಿನ ಸಂಜೆವರೆಗೂ ಆ ಉಪವಾಸ ಇರುವಾಗ ಒಂದು ಕಾಯ್ದು ತಿಂಡಿ ತಿಂದಾದ್ಮೇಲೆ ಒಂದು ರಕ್ತ ನಾಳ ಅದು ಉಗುರು ಕಿವಿ ಕಣ್ಣು ಮೂಗು ತಲೆ ಕೂದಲು ಎಲ್ಲನೂ ನೋಡ್ಬಿಟ್ಟು ಎಲ್ಲ ಆದ್ಮೇಲೆ ಒಂದು ಬರ್ಕೊಡ್ತಾನೆ ತೆಲುಗಡೆ. ಈಗ ಸದ್ಯಕ್ಕೆ ಏನು ಕಾಣ್ತಾ ಇಲ್ಲ, ನೆಕ್ಸ್ಟ್ ಮಂತ್ ಬರ್ಬೋದು, ಕೊಡಿ 5,000 ಅಂತ. ಹೌದಲ್ವಾ? ಕಂಪ್ಲೀಟಿನ ವರ್ಣನೆ ಇಷ್ಟೇ. ಹೌದಾ? ಯಾಕೆ ಅಂದರೆ ಈ ಜಗತ್ತಿನಲ್ಲಿ ಇನ್ನು ಗುಟ್ಟು ಇದೊಳಗೆ ಗುಟ್ಟು ಹೇಳ್ಬಿಟ್ಟಿರ್ತೀನಿ ನೀವು, ಹೇಗಿದ್ರೆ ಕತ್ಲಿದೆಯಲ್ಲ, ಕಂಪ್ಲೀಟ್ ಅಂತ ಯಾವುದು ಅದೇ ಪರ್ಫೆಕ್ಷನ್. ನೋಡಿರಿ ಹೋಗೋಣ ಅಂತ ಹೇಳಿ ಇವತ್ತಿನ ವಾಣಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಎಲ್ಲರಿಗೂ ಕೂಡ ಗೌರಿ ಗಣೇಶ ತಾಯಿ ಮಗ ಬರ್ತಾ ಇದ್ದಾರೆ, ಎಲ್ಲರಿಗೂ ಚೆನ್ನಾಗಿ ಹರಿಸಲಿ. ಬ್ರಹ್ಮಜ್ಞಾನದಲ್ಲಿ ನೀವೆಲ್ಲರೂ ನಿಲ್ಲುವಂತೆ ಅವರು ನಿಮಗೋಸ್ಕರ ಹೋರಾಡಲಿ. ಅದಲ್ವಾ? ಆಮೇಲೆ ಅದರ ಮಜಾನೇ, ಅದ್ರ ಸುಖನೇ ಬೇರೆ. ಒಮ್ಮೆ ಕಾಲಿಟ್ಟು ನೋಡಿ ಅಂತ ನಮ್ಮ ವೇದಾಂತ ನಮ್ಮ ವಿವೇಕ ಚೂಡಾಮಣಿ ನಮಗೆ ಹೇಳ್ತಾ ಇದೆ. ಅದನ್ನು ಅನುಸರಿಸಿ ನಾವು ಇಲ್ಲಿರತಕ್ಕಂಥ ಇನ್ನೂ ಪ್ರಾರಬ್ಧವಶಾತ್ ಇರುವುದರಿಂದ ನೀವು ಗೌರಿ ಹಬ್ಬವನ್ನು ಗಣೇಶನ ಹಬ್ಬವನ್ನು ಮಾಡುತ್ತಾ ಮರವನ್ನು ಇನ್ನೊಬ್ಬರಿಗೆ ಕೊಡುತ್ತಾ ತೆಗೆದುಕೊಳ್ಳುತ್ತಾ ಮತ್ತೆ ಅದನ್ನು ಕಟ್ಟಿ ಮೇಲಿಡುತ್ತಾ ಹೇಗೂ ಉಪಯೋಗಿಸಲ್ಲ, ಮುಂದಿನ ವರ್ಷಕ್ಕೆ ಇನ್ನೊಬ್ಬರಿಗೆ ತಗಲು ಹಾಕುವ ಯೋಜನೆಯನ್ನು ಮಾಡುತ್ತಾ ಮತ್ತೆ ಕಡುಬನ್ನು ಚಕ್ಲಿಯನ್ನು ಬಾಯಿಗೆ ಹಾಕಿಕೊಳ್ಳುತ್ತಾ ಸುಖದ ಕ್ಷಣಗಳನ್ನು ಎಡಿಸ ಕಳೆಯಲಿ ಅನ್ನೋ ಕಾರಣದಿಂದ ಮುಂದಿನ ಗುರುವಾರ ಎಲ್ಲರಿಗೂ ರಜಾ ಇದೆ. ಅಥವಾ ನೀವು ಕೇಳಿ ಬಿಡ್ಲಿ ಕೊಟ್ಬಿಡೋದು ಮರ್ಯಾದೆ ಅಂತ ಹೇಳಿ ಇವತ್ತು ಮಂಗಳಾಚರಣೆಯನ್ನು ಮಾಡೋಣ. ಎಲ್ಲರಿಗೂ ವಂದನೆಗಳು.